நம்ம சகோதர சகோதரரே, நம்ம தந்த தேவர் அதிசய பிரீதி அவர் ரட்சகனாக இயேசு சுவாமியார் இப்பிருந்தாகி நாவு ಈ ವಾರ ಮೊದಲ ದಿನದಲ್ಲಿ ಈ ಒಂದು ಸಂಪರ್ಕ ಮಾಧ್ಯಮದ ಮುಖಾಂತರ ನಾವು ಬೇರೆ ಬೇರೆ ಸ್ಥಳಗಳಲ್ಲಿ ಶಾರೀರಿಕವಾಗಿ ಪ್ರತ್ಯೇಕವಾಗಿದ್ದರೂ ಆತ್ಮಿಕವಾಗಿ ಈ ಒಂದು ಸಂಪರ್ಕ ಮುಖಾಂತರ ನಾವು ಒಟ್ಟಾಗಿ ಕೂಡಿ ದೇವ ಸ್ವರೂಪನಾದ ದೇವರನ್ನು ರಕ್ಷಕನಾದ ಯೇಸು ಸ್ವಾಮಿಯ ಹೆಸರಿನಲ್ಲಿ ಆತ್ಮೀಯತೆಯ ಸತ್ಯಕ್ಕೆ ಆರಾಧಿಸುವಂತೆ ಮತ್ತೊಂದು ಅವಕಾಶ ಉಂಟಾಗುತ್ತಾಗಿ ದೇವರಿಗೆ ರಕ್ಷಕನಾದ ಯೇಸು ಸ್ವಾಮಿ ಸ್ಮರಿಸಿಕೊಳ್ತೇವೆ. ಮಹಾ ಒಂದು ಆಶ್ಚರ್ಯವಾದ ಸಂಗತಿ ಅಂತ ಹೇಳಿದ್ರೆ, ಈಗ ಇದು ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಲಾಕ್ಡೌನ್ ಅನ್ನುವಂಥ ಒಂದು ಸ್ಥಿತಿಯನ್ನು ಇಲ್ಲಿ ಇರುವಾಗ ಒಬ್ಬರಿಂದ ಒಬ್ಬರು ಮನೆಗೆ ಪಾತ್ರೆ ಬರೋಕ್ಕೆ ಸಾಧ್ಯ ಇಲ್ಲದಂಥ ಸ್ಥಿತಿಯಲ್ಲಿ ನಾವು ನೆನೆಸಿದ ರೀತಿಯಲ್ಲಿ ದೇವರು ನಮ್ಮನ್ನು ಈ ಒಂದು ನೂತನ ಸಂಪರ್ಕ ಮಾಧ್ಯಮಗಳ ಮುಖಾಂತರ ನಮ್ಮನ್ನು ಒಟ್ಟುಗೂಡಿ ಇನ್ನೂ ಆಶ್ಚರ್ಯ ಅಂತ ಹೇಳಿದ್ರೆ, ನಾವಿರುವ ಸ್ಥಳಗಳಲ್ಲೇ ತನ್ನ ವಾಕ್ಯಗಳನ್ನು ಕಳಿಸ್ಕೊಡ್ತಾರೆ ಅಂತಾಗಿ ಬ್ರದರ್, ವಾಯ್ಸ್ ಅಷ್ಟು ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ ಬ್ರದರ್. ಸೌಂಡ್ ತುಂಬಾ ಕಡಿಮೆ ಇದೆ ಬ್ರದರ್. ಹೌದು, ಸೌಂಡ್ ಕಡಿಮೆ ಇದೆ ಬ್ರದರ್, ಸ್ವಲ್ಪ ಕೇಳಿಸ್ತಾ ಇಲ್ಲ ಬ್ರದರ್. ಅಂಕಲ್ ಮೈಕ್ ಬಾಯಿ ಬಳಿಯನ್ನು ಇಟ್ಕೋಬೇಕು, ಸ್ವಲ್ಪ ಪಕ್ಕಕ್ಕೆ ಬಂದಿದೆ ಅಲ್ವಾ, ಹಂಗಾಗಿ. ಈಗ ಕೇಳಿಸ್ತಾ ಇದೆಯಾ? ಓಕೆ ಅಂಕಲ್, ಓಕೆ ಅಂಕಲ್, ಓಕೆ. ಸ್ವಲ್ಪ ನಾನೇ ವಾಯ್ಸ್ ಚೇಂಜ್ ಮಾಡಿ ನಮಗೆ ಒಂದು ಇಷ್ಟಪ್ಪಿನ ಸಮಯದಲ್ಲಿ ಆತಂಕಕಾರಿ ಸಮಯಗಳಲ್ಲಿ ತನ್ನ ಸನ್ನಿಧಿಗೆ ನಾವು ಮಾನಸಿಕವಾಗಿ ಕೂಡಿ ಬರುವಂತೆ ನಾವು ಕುಂತ ಸ್ಥಳಗಳಲ್ಲಿ ಸ್ವಂತ ಸ್ಥಳಗಳನ್ನೇ ನಮಗೆ ಆತನ ವಾಕ್ಯಗಳನ್ನ ದಯಪಾಲಿಸಿ ನಮ್ಮನ್ನ ಆಶ್ಚರ್ಯಕರವಾದ ರೀತಿ ನಡೆಸ್ತಾ ಬರ್ತಿರೋದಕ್ಕಾಗಿ ತನ್ನ ದೇವರಿಗೆ ರಕ್ಷಕನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಸ್ತೋತ್ರ ಹೇಳಲಾಗ್ತದೆ. ದೇವರು ತಮ್ಮೆಲ್ಲರನ್ನ ಮತ್ತೆ ಈ ಒಂದು ಸಂಪರ್ಕ ಮಾಧ್ಯಮದ ಮುಖಾಂತರ ಸಂಧಿಸಿ ನಿಮ್ಮ ಮುಂದೆ ತಂದೆ ದೇವರು ನನಗೆ ಕೃಪೆ ಮಾಡಿದ ಸಂಗತಿಗಳನ್ನು ಹಂಚಿಕೊಳ್ಳಲು ಸಹಾಯ ಮಾಡಿದಕ್ಕಾಗಿಯೂ ತಂದೆ ದೇವರಿಗೆ ರಕ್ಷಕನಾದ ಯೇಸು ಸ್ವಾಮಿ ಹೆಸರಿನ ಸ್ತೋತ್ರನಾಗ್ತೇನೆ. ಈ ಅವಕಾಶ ಕಲ್ಪಿಸಿಕೊಟ್ಟಂತ ಸೌಮ್ಯನಾಥ ರಾಜರವರು ಹಾಗೂ ಪ್ರೀತಿಯಿಂದ ಕೇಳ್ತಿರುವ ತಮ್ಮೆಲ್ಲರಿಗೆ ನಾನು ಕೃತಜ್ಞತೆ ಸಲ್ಲಿಸಲಾಗುತ್ತೆ. ಇದನ್ನ ನಾವು ಧ್ಯಾನ ಮಾಡುತ್ತಿರುವಂತಹ ಭಾಗ ಅದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಮಾತಾಡಿದ ಸಾಮ್ಯಗಳ ವಿಷಯವಾಗಿ, ಅದರಲ್ಲಿ ಒಂದು ಅಂದ್ರೆ ಬಿತ್ತುವನ ಸಾಮ್ಯದ ವಿಷಯವಾಗಿ ನಾವು ಧ್ಯಾನ ಮಾಡೋದಕ್ಕೆ ಹೋಗ್ತೇವೆ. ಈ ಸಾಮ್ಯವನ್ನು ಧ್ಯಾನ ಮಾಡಲಿಕ್ಕೆ ಮುಂಚೆ ಕದಬಾಗಿ ಪ್ರಾರ್ಥನೆ. ಆದಿಯಲ್ಲಿ ಅಂತ್ಯವನ್ನು ಪ್ರಕಟ ಮಾಡಿದಂತಹ ಪರಲೋಕದ ನಮ್ಮ ತಂದೆ, ನನ್ನ ಮಾತುಗಳು ನಿಮ್ಮ ಹೃದಯ ಧ್ಯಾನಗಳು ನಿಮಗೆ ಸಮರ್ಪಕವಾಗಿರಲಿ. ನಮ್ಮ ರಕ್ಷಕನ ದೇಶ ಸ್ವಾಮಿಯೊಂದಿಗೆ ನಾವು ಇಲ್ಲಿ ಬೇಡಿಕೆ ತಂದೆ. ಅಂದ್ರೆ ಯೇಸುಸ್ವಾಮಿ ತನ್ನ ಬೋಧನೆಯಲ್ಲಿ ಮಾಡಬೇಕಾದ್ರೆ ಅವರು ಉಪಯೋಗಿಸಿದಂತ ಒಂದು ಶೈಲಿ ಏನಂತ ಹೇಳಬೇಕಂದ್ರೆ, ಸಾಮ್ಯಗಳ ಮುಖಾಂತರ ಅವರು ತನ್ನ ಬೋಧನೆಯನ್ನ ಅವರು ಮಾಡ್ತಾ ಇದ್ರು. ಈ ಒಂದು ಯಾಕೆ ಸ್ವಾಮಿ ಈ ಒಂದು ವಿಧಾನವನ್ನ ಬಯಸ್ಕೊಂಡ್ರು ಅನ್ನೋದು ಮೊದಲನೇದಾಗಿ ನೋಡಬೇಕಂದ್ರೆ, ಅವರು ಸಾಮ್ಯದಲ್ಲಿ ಹೇಳ್ತಾ ಇದ್ದಂಥ ವಿಷಯಗಳು ಅದು ಬಹಳ ಗಂಭೀರವಾದಂಥ ಮತ್ತು ಪರಲೋಕ ರಾಜ್ಯದ ಗುಟ್ಟುಗಳು ಮತ್ತು ಇದುವರೆಗೆ ಮೌನವಾಗಿದ್ದ ಸತ್ಯಾರ್ಥಗಳನ್ನ ಅವರು ತಿಳಿಸ್ತಾ ಇದ್ದರು. ಆಗ ಆತನು ಸಾಮ್ಯವಾಗಿ ಒಗಟ್ಟಿನ ರೂಪದಲ್ಲಿ ಹೇಳ್ತಾ ಇದ್ದಂಥ ಒಂದು ಉದ್ದೇಶ ಅಂದರೆ, ಅದು ಯಾರಿಗೆ ಕೇಳುವುದಕ್ಕೆ ಆಸಕ್ತಿ ಇದೆಯೋ ಅವರಿಗೆ ಮಾತ್ರ ಅದು ತಿಳಿಸಲ್ಪಡಬೇಕು ಅನ್ನೋ ಒಂದು ದಿವ್ಯವಾದ ಉದ್ದೇಶ. ಅದಕ್ಕೆ ಸ್ವಾಮಿ ತನ್ನ ಮಾತಿನಲ್ಲಿ
ಬಾಣ ಹೇಳುವಂತ ಕಿವಿ ಉಳ್ಳವನು ಕೇಳಲಿ ಅಂತ ಕೇಳುವ ಕಿಡಿ ಹೇಳಿ ನಾವು ನೋಡ್ತೀವಿ. ಆದ್ರಿಂದಲೇ ಅವರು ಏನ್ ಮಾಡ್ತಿದ್ರು ಅಂದ್ರೆ ಅವರು ಎಲ್ಲ ಒಂದು ಉಪದೇಶವನ್ನು ಎಲ್ಲರಿಗೆ ಮಾತಾಡುವಾಗ ಅವರು ಸಾಮ್ಯದಿಂದ ಮಾತಾಡ್ತಿದ್ರು ಅಂತ ಹೇಳಿ ಮಾರ್ಗ 4:33-34 ಆತನು ಈ ತರದ ಅನೇಕ ಸಾಮ್ಯಗಳಿಂದ ಜನರ ಗ್ರಹಿಕೆಗೆ ತಕ್ಕ ಹಾಗೆ ದೇವರ ವಾಕ್ಯವನ್ನು ಕೇಳುತ್ತಿದ್ದನು. ಸಾಮ್ಯವಿಲ್ಲದೆ ಅವರಿಗೆ ಹೇಳಲಿಲ್ಲ. ಆದರೆ ಪ್ರತ್ಯೇಕವಾಗಿ ಆತನು ತನ್ನ ಆಪ್ತ ಶಿಷ್ಯರಿಗೆ ಎಲ್ಲವನ್ನು ಪಿಚ್ಚಿ ಹೇಳಿದನು. ಹಾಗಾದ್ರೆ ಅವರು ಅನೇಕ ಸಾಮ್ಯಗಳಿಂದ ಜನರಿಗೆ ಅವರು ಗ್ರಹಿಸಿಕೊಳ್ಳಲು ತಕ್ಕ ಹಾಗೆ ಅವರ ಗ್ರಹಿಕೆಗೆ ತಕ್ಕ ಹಾಗೆ ಅಂದ್ರೆ ಇದು ನಮ್ಮ ರಕ್ಷಣ ಯೇಸುಸ್ವಾಮಿಯ ಒಂದು ಜ್ಞಾನದ ಅತಿಶಯ. ಏನ್ ಹೇಳ್ಬೇಕಂದ್ರೆ ಅವರ ಅನುದಿನದ ಜೀವಿತದಲ್ಲಿ ಆಗು ಹೋಗಲ್ಲಿ ನಡೆಯುವಂತ ಘಟನೆಗಳನ್ನೇ ಉದಾಹರಣೆಯಾಗಿ ತೆಗೆದುಕೊಂಡು ಪರಲೋಕದ ವಿಷಯದ ಸತ್ಯಾರ್ಥಗಳನ್ನ ದೇವ ಸತ್ಯಾರ್ಥಗಳನ್ನ ನಿತ್ಯ ಜೀವ ವಿಷಯವಾಗಿ ಅವರು ಮಾತಾಡ್ತಾ ಇದ್ರು. ಮತ್ತೆ ಅಲ್ಲಿ ನಡೆಯುವಂತ ಸಂಗತಿಗಳು ನಲ್ಲಿ ನಾವು ನೋಡ್ತೀವಿ. ಹಾಗೆ ಅವನ್ನ ಮಾಡ್ತಾ ಇದ್ದು ಇದು ಹೇಗೆ ಹೇಳ್ತಾರೆ ಅಂದ್ರೆ ಅತಿ ಸರಳವಾದಂತ ಭಾಷೆ ಮತ್ತೆ ಉದಾಹರಣೆಯಿಂದ ಅತಿ ಶ್ರೇಷ್ಠವಾದಂತ ಉತ್ಕೃಷ್ಟವಾದಂತ ಸತ್ಯಾರ್ಥಗಳನ್ನ ಅದು ತಿಳಿಸ್ತಾ ಇದೆ ಅಂತ ಶೈಲಿ. ಅದಕ್ಕೆ ಸ್ವಾಮಿ ಹೇಳ್ತಾರೆ ಯೇಸು ಸ್ವಾಮಿಯ ಒಂದು ವಿಷಯವಾಗಿ ಅವರು ಜ್ಞಾನ ವಿಷಯವಾಗಿ ಹೇಳ್ಬೇಕಂದ್ರೆ ಇಟ್ಸ್ ಗ್ರೇಟರ್ ದನ್ ಸಾಲಮೋನ್ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಸೊಲೊಮೋನಿಗಿಂತಲೂ ಹೆಚ್ಚಿನವನು ಅಂತ ಹೇಳ್ತಾರೆ. ಆ ಒಂದು ಸೊಲೊಮೋನಿಗಿಂತಲೂ ಹೆಚ್ಚಾದ ಜ್ಞಾನದಿಂದ ಅವರು ಹೇಳಿದಂತ ಈ ಒಂದು ಮಾತುಗಳು ಇದು ನಾವು ನೋಡ್ತೀವಿ. ಈಗ ಸಾಮ್ಯ ಅಂದ್ರೆ ಏನು ಅನ್ನೋದು ನೋಡಿದ್ರೆ ಸಾಮ್ಯ ಅನ್ನೋದು ಮೂಲ ಭಾಷೆ ನೋಡ್ಬೇಕಂದ್ರೆ ಹೊಸ ಒಡಂಬಡಿಕೆ ಬರೆದಂತದ್ದು ಗ್ರೀಕ್ ಭಾಷೆ. ಗ್ರೀಕ್ ಭಾಷೆಯಲ್ಲಿ ಪಾರಬೋಲೆ ಅಂತ ಹೇಳ್ತಾರೆ. ಈ ಆರ್ ಎ ಡಿ ಓ ಎಲ್ ಇ ಅದಕ್ಕೆ ಏನಂತ ಹೇಳ್ತಾರೆ ಅಂದ್ರೆ ಅದರ ಲಿಟ್ರಲ್ ಮೀನಿಂಗ್ ಅಕ್ಷರಾರ್ಥ ಏನಂತ ಹೇಳ್ಬೇಕಂದ್ರೆ ಪ್ಲೇಸಿಂಗ್ ಡಿಸೈಡ್ ಅಂತ ಹೇಳ್ತಾರೆ ಅಥವಾ ಪ್ಲೇಸಿಂಗ್ ಟುಗೆದರ್ ಅಂತ. ಅದಕ್ಕೆ ಬೈ ಅನಾಲಿಸಿಸ್ ಏನ್ ಹೇಳ್ತಾರೆ ಕಂಪ್ಯಾರಿಸನ್ ಅಂತದ್ದು. ಅದಕ್ಕೆ ನೀವು ಮ್ಯಾಥಮೆಟಿಕ್ಸ್ ಆಫ್ ಡಿಕ್ಷನರಿ ಅವರ ಒಂದು ಡೆಫಿನೇಷನ್ ಇದೆಲ್ಲ ನಾನು ತಕೊಂಡಿದ್ದು ಸ್ಮಿತ್ ಡಿಕ್ಷನರಿ ಎಂದ ನೋಡ್ಬೇಕಂದ್ರೆ ಎ ಪ್ಯಾರಬಲ್ ಇಸ್ ದೇರ್ ಫೋರ್ ಲಿಟ್ರಲಿ ಎ ಪ್ಲೇಸಿಂಗ್ ಡಿಸೈಡ್ ಎ ಸಿಮಿಲಿಟ್ಯೂಡ್ ಅಥವಾ ಇನ್ನೊಂದು ಬಾರಿ ಚೆನ್ನಾಗಿ ಹೇಳ್ತಾರೆ ಎನ್ ಇಲಸ್ಟ್ರೇಷನ್ ಆಫ್ ಒನ್ ಸಬ್ಜೆಕ್ಟ್ ಬೈ ಅನದರ್ ಅಂದ್ರೆ ಇದು ಒಂದು ವಿಷಯದ ನಿದರ್ಶನವನ್ನು ತೆಗೆದುಕೊಂಡು ಇನ್ನೊಂದು ವಿಷಯವನ್ನು ವಿವರಿಸುವಂತ ಒಂದು ಶೈಲಿ. ಇದಕ್ಕೆ ಪ್ಯಾರಬಲ್ ಅಥವಾ ಸಾಮ್ಯ ಅಂತ ಇಲ್ಲಿ ಹೇಳುವಂಥದ್ದು ನಾವು ನೋಡ್ತೀವಿ. ಯೇಸುಸ್ವಾಮಿ ಹೇಳುತ್ತಿದ್ದಂತಹ ಸಾಮ್ಯಗಳ ವಿಷಯವಾಗಿ ನೋಡ್ಬೇಕಂದ್ರೆ ಅದನ್ನ ಮೂರು ಗ್ರೂಪ್ ಮಾಡ್ತಾರೆ. ಮೂರು ವಿಧವಾಗಿದೆ. ಅವರು ತಮ್ಮ ಒಂದು ಸೇವಾ ಕಾರ್ಯದ ಆರಂಭದ ದಿನಗಳಲ್ಲಿ ಅಂದ್ರೆ ಇದೆಲ್ಲ ಅವರು ಮಾತಾಡಿರುವಂಥದ್ದು 1 ವರ್ಷ ಆದ್ಮೇಲೆ ಅಂತ ಈ ಒಂದು ಸ್ಕಾಲರ್ಸ್ಗಳ ಅಭಿಪ್ರಾಯ. ಯಾಕಂದ್ರೆ ಅವರು ಮೊದಲು 1 ವರ್ಷ ಸ್ನಾನ ದೀಕ್ಷೆ ಆದ್ಮೇಲೆ ಅವರು ಒಂಟಿಯಾಗಿ ಎಲ್ಲ ಊರುಗಳಿಗೆ ಹೋಗಿ ಎಲ್ಲ ಸಭಾ ಮಂದಿರಗಳಲ್ಲಿ ಅವ್ರು ಸಾರಿದ್ದು ಪರಲೋಕ ರಾಜ್ಯದ ಸುವಾರ್ತೆ ಅಂತ ಹೇಳಿ ನಾವು ನೋಡ್ತೀವಿ. 1 ವರ್ಷ ಆದ ನಂತರ ತನ್ನ ಶಿಷ್ಯರುಗಳನ್ನ ಮಾಡಿಕೊಂಡು ಆವಾಗ ನೋಡ್ಬೇಕಂದ್ರೆ ಅವ್ರ ಶಿಷ್ಯರೊಡನೆ 2.5 ವರ್ಷಗಳು ಸೇವಾ ಕಾರ್ಯದಿಂದ ಅವರು ನಿರ್ವಹಿಸ್ತಾರೆ. ಆವಾಗ ನೋಡ್ಬೇಕಂದ್ರೆ ಅನೇಕ ಗುಟ್ಟುಗಳನ್ನ ಶಿಷ್ಯರೊಡನೆಯೂ ಮತ್ತೆ ಹೊರಗಿನವರೆಗೂ ಕೂಡ ಈ ರೀತಿ ಅವರು ಸಾಮ್ಯದಲ್ಲಿ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಎಂತ ವಿಷಯಗಳನ್ನ ಉಪಯೋಗಿಸ್ಕೊಂಡ್ರು ಸ್ವಾಮ್ಯದಲ್ಲಿ ಅಂದ್ರೆ ಈ ಅವ್ರ ಪ್ಯಾರಬಲ್ಗಳು ಒಟ್ಟು ಬೈಬಲ್ನಲ್ಲಿ ರೆಕಾರ್ಡ್ ಆಗಿರುವಂಥದ್ದು ಪ್ಯಾರಬಲ್ 30
ಅಂತ ಹೇಳ್ತಾರೆ. ಕೆಲವು ನೋಡ್ಬೇಕಂದ್ರೆ ರಿಪೀಟ್ ಆಗಿದೆ, ಕೆಲವು ಸಾಮ್ಯಗಳನ್ನ ನಾವು ರಿಪೀಟ್ ಆಗಿರುವಂಥದ್ದು ನೋಡ್ತೀವಿ. ಹಾಗೆ ಅದನ್ನ ಒಂದಾಗಿ ನಾವು ನೋಡ್ಬೇಕಂದ್ರೆ ಒಟ್ಟು 30 ಸಾಮ್ಯಗಳು ಹೇಳಿದ್ದಾರೆ. ಈ 30 ಸಾಮ್ಯಗಳನ್ನ ಮೂರ ಒಂದು ಗ್ರೂಪ್ ಮಾಡಿದ್ದಾರೆ, ವಿಭಾಗಿಸಿದ್ದಾರೆ ಗುಂಪುಗಳಾಗಿ. ಏನಂತ ಹೇಳ್ಬೇಕಂದ್ರೆ ಒಂದು ಗ್ರೂಪ್ ವಿಚ್ ಹ್ಯಾವ್ ಸಬ್ಜೆಕ್ಟ್ ನೋಡ್ಬೇಕಂದ್ರೆ ದ ಲಾ ಆಫ್ ನೇಚರ್ ಅಂತ ಹೇಳ್ತಾರೆ. ಫಸ್ಟು ಪ್ರಕೃತಿಯ ನಿಯಮಗಳು, ಅದನ್ನೇ ಒಂದು ಉದಾಹರಣೆ ತೆಗೆದುಕೊಂಡು ಅವರು ನೋಡ್ಬೇಕಂದ್ರೆ ಡಿವೈನ್ ಕಿಂಗ್ಡಮ್ ದೇವರ ರಾಜ್ಯದ ವಿಷಯವಾಗಿ ಅವರು ಸಾರ್ತಾರೆ. ಅದಕ್ಕೆ ಅವರ ಸ್ಟಾರ್ಟಿಂಗ್ ನಲ್ಲಿ ನೋಡ್ಬೇಕಂದ್ರೆ ಪರ್ವೋಕ ರಾಜ್ಯವು ಎಂಥದಕ್ಕೆ ಹೋಲಿಕೆ ಆಗಿದೆ, ಪರ್ವೋಕ ರಾಜ್ಯವು ಹೋಲಿಕೆ ಆಗಿದೆ ಅಂತ ಹೇಳಿ ಅದು ಬಿತ್ತುವನ ಸಾಮ್ಯ. ಅದೇ ಆ ಒಂದು ಆಗಿನ ಕಾಲದಲ್ಲಿ ನಡೀತಿದ್ದಂತ ಆ ಒಂದು ಕೃಷಿ ಪದ್ಧತಿ, ಕೃಷಿಯ ಒಂದು ಕಾರ್ಯದಲ್ಲೇ ಅವರು ದೊಡ್ಡ ಸತ್ಯ ಅಂತ ಹೇಳಿದ್ದು ನಾವು ನೋಡ್ತೀವಿ. ಇದು ಅವ್ರ ಮೊದಲನೇ ಗ್ರೂಪ್. ಅದಾದ ನಂತರ ನೋಡ್ಬೇಕಂದ್ರೆ ಎರಡ್ಬೇಕಂದ್ರೆ ಎರಡನೇ ಒಂದು ಗ್ರೂಪ್ ಏನು ಏನ್ ಮಾಡಿದ್ರು ಅಂತ ಹೇಳ್ಬೇಕಂದ್ರೆ ಅವರು ಜೀವಿತದ ಕೆಲವು ಸಂಗತಿಗಳನ್ನ ಸನ್ನಿವೇಶಗಳನ್ನ ಆಧಾರ ಮಾಡಿಕೊಂಡು ಕೆಲವು ಸತ್ಯಾರ್ಥಿಗಳನ್ನ ಅವರು ಹೇಳ್ತಿದ್ರು. ಅದೇ ಎರಡು ಸಾಲಗಾರರುಗಳು ವಿಷಯವಾಗಿ, ಕರ್ಣಯರ್ಣ ಸಾಮ್ಯದ ಒಂದು ವಿಷಯವಾಗಿ, ಇನ್ನು ನೋಡ್ಬೇಕಂದ್ರೆ ಹಲವಾರು ಸಂಗತಿಗಳು ಅಲ್ಲಿ ನೋಡ್ಬೇಕಂದ್ರೆ ಅದನ್ನ ಈ ಮನುಷ್ಯರ ಜೀವಿತದ ಮಾನವ ಜೀವಿತದ ಘಟನೆಗಳು ಮತ್ತು ಸನ್ನಿವೇಶಗಳ ಆಧಾರದಿಂದ ಅವರು ನಂತರದಲ್ಲಿ ಇದನ್ನ ಹೇಳೋದಕ್ಕೆ ಪರಲೋಕ ರಾಜ್ಯ ಒಬ್ಬರು ಸಾಲಗಾರರು ಹೋಲಿಕೆ ಆಗಿದೆ, ಐಶ್ವರ್ಯ ಮನುಷ್ಯನ ಹೋಲಿಕೆ ಆಗಿದೆ ಅಂತ ಹೇಳಿ ಆ ಹೇಳಿದ್ದು ನಾವು ನೋಡ್ತೀವಿ. ಮೂರನೇ ಒಂದು ಗುಂಪು ಕ್ಲೋಸ್ ಆಫ್ ದಿಸ್ ಮಿನಿಸ್ಟ್ರಿ ಅಂತ ಹೇಳ್ತಾರೆ. ಆವಾಗ ಅವರು ಬೇರೆ ವಿಧವಾದ ಸಾಮ್ಯವನ್ನ ಅವರು ಒಂದು ಹೇಳ್ತಾರೆ. ಅಂದ್ರೆ ಆ ದೇವರಾಜ್ಯದಲ್ಲಿ ಥಿಯೋಕ್ರಾಟಿಕ್ ನೇಚರ್, ಅದರ ಸಂಗತಿಗಳ ವಿಷಯವಾಗಿ ಹೇಗಿರ್ತದೆ ಏನಂತ ಹೇಳಿ ಅವರು ಅಲ್ಲಿ ಹೇಳುವಂಥದ್ದು ನಾವು. ಹೀಗೆ ಪ್ರಾರಂಭವನ್ನ ಆ ವಿಷಯದ ಬಗ್ಗೆ ನೋಡಬೇಕಂದ್ರೆ ಮೂರು ಗುಂಪುಗಳನ್ನ ಅಲ್ಲಿ ಹೇಳ್ತಾರೆ. ಹಾಗಾದ್ರೆ ಈಗ ನಾವು ನೋಡ್ತಿರುವಂತ ಸಾಮ್ಯ ಏನಂದ್ರೆ ಅದು ಮುಕ್ತಾಯ 13ನೇ ಅಧ್ಯಾಯದಲ್ಲಿ ಹೇಳುವಂತ ಸಾಮ್ಯ. ಇದನ್ನ ಕೆಲವು ಸಾಮ್ಯಗಳನ್ನ ಅದೇ ಮಾರ್ಕ 4 ಲೋಕ 8 ಕೂಡ ಅವರು ಹೇಳುವಂಥದ್ದನ್ನ ನಾವು ನೋಡ್ತೀವಿ. ಮತ್ತಾಯ 13ನಲ್ಲಿ ನೋಡ್ಬೇಕಂದ್ರೆ 7 ಸಾಮ್ಯಗಳು ಇರುವಂಥದ್ದು ನಾವು ನೋಡ್ತೀವಿ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಪರಲೋಕ ರಾಜ್ಯಗಳನ್ನು ಕುರಿತ ಸಾಮ್ಯಗಳು ಅಂತ ಇವಾಗ ಟೈಟಲ್ ಕೊಟ್ಟಿದ್ದಾರೆ. ಹಿಂದೆ ನೋಡ್ಬೇಕಂದ್ರೆ ಪರಲೋಕ ರಾಜ್ಯದ ಗುಟ್ಟುಗಳ ಸಾಮ್ಯ ಅಂತ ಹೇಳ್ತಿದ್ರು. ದ ಪ್ಯಾರಬಲ್ ಆಫ್ ಮಿಸ್ಟ್ರೀಸ್ ಆಫ್ ದಿ ಕಿಂಗ್ಡಮ್ ಆಫ್ ಹೆವನ್ ಅಂತ ಹೇಳಿ ಹೇಳುವಂಥದ್ದು ನಾವು ನೋಡ್ತೀವಿ. ಹಾಗಾದ್ರೆ ಇಲ್ಲಿ ನೋಡ್ಬೇಕಂದ್ರೆ ಮಿಸ್ಟ್ರೀಸ್ ಅಂತ ಹೇಳ್ಬೇಕಂದ್ರೆ ಅದು ಓಲ್ಡ್ ಲ್ಯಾಂಗ್ವೇಜ್, ಮರ್ಮಗಳು ಅಂತ ಹೇಳ್ತಾರೆ. ಆದ್ರೆ ಈಗ ನ್ಯೂ ಲ್ಯಾಂಗ್ವೇಜ್ ನಲ್ಲಿ ಬಂದ್ಬಿಟ್ಟು ಇದು ಸೀಕ್ರೆಟ್ಸ್ ಅಂತ ಹೇಳ್ತಾರೆ. ಅದು ಕನ್ನಡದಲ್ಲಿ ಸರಳ ಭಾಷೆಯಲ್ಲಿ ಗುರುತುಗಳು ಅಂತ ಹೇಳ್ತಾರೆ. ಹಾಗಾದ್ರೆ ನೋಡ್ಬೇಕಂದ್ರೆ ಇದು ಇಲ್ಲಿ ಹೇಳಿರುವಂತ ಮಾತುಗಳು ಯಾವ ಒಂದು ನೇಚರ್ ನಲ್ಲಿ ಹೇಳಿದ್ರು ಪರಲೋಕ ರಾಜ್ಯವು ನೋಡ್ಬೇಕಂದ್ರೆ ಒಂದು ಇಲ್ಲಿ ಹೇಳ್ದಲ್ಲಿ ಹೇಳ್ಬೇಕಂದ್ರೆ ನಾವು ಬಿತ್ತುವನಿಗೆ ಬಿತ್ತುವ ಕಾರ್ಯಕ್ಕೆ ಹೋಗಿ ಕೇಳುವಂಥದ್ದು ನೋಡ್ತೀವಿ. ಅಲ್ಲಿ ಇನ್ನೊಂದು ಬಿತ್ತುವಾಗ ವೈರಿಗಳು ಬಂದು ಆ ಇನ್ನೊಂದು ಹಳದಿಗಳು ಗೋಧಿ ಜೊತೆ ಹಳದಿ ಮಾಡಿದ್ದು ಎರಡನೇ ಸಾಮ್ಯ ನಲ್ಲಿ ನಾವು ನೋಡ್ತೀವಿ. ಇನ್ನೊಂದು ಗಿಡ ಬೆಳೆಯೋದಕ್ಕೆ ಹೋಲಿಕೆ ಒಪ್ಪಿಕೊಂಡು ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ದಾರೆ. ಮೂರನೇ ಸಾಮ್ಯದಲ್ಲಿ ಮನೆ ನಡೆಯುವ ಸಂಸ್ಥೆಗಳು ಉಳಿಯಿಟ್ಟು ಅದನ್ನ ಹೋಲಿಕೆ ಮಾಡಿ ಹೇಳಿದ್ದಾರೆ. ನಾಲ್ಕನೇದು ನೋಡ್ಬೇಕಂದ್ರೆ ಆ ಹೊಲ ಉಳಿತ ಗ್ರಹದಲ್ಲಿ ಅಲ್ಲಿ ಆಗುವಂಥದ್ದನ್ನ ಹೇಳುತ್ತಾರೆ. ಮತ್ತೆ ನೋಡ್ಬೇಕಾದ್ರೆ ಇನ್ನೊಂದು ಸಾಮ್ಯ ನೋಡ್ಬೇಕಂದ್ರೆ ಆರನೇದು ಆ ಮುತ್ತುಗಳು ವ್ಯಾಪಾರ ವಿಷಯವಾಗಿ ಅಂದ್ರೆ ಜೀವಿತದಲ್ಲಿ ನಾವು ನಡೆಯುವಂಥ ಕಾರ್ಯಗಳು ಆ ಒಂದು ಜೀವನೋಪಾಯಕ್ಕೆ ನಡೆಯುವಂಥ ಕಾರ್ಯಗಳು ವ್ಯಾಪಾರ ಉದ್ಯಮ ಅಂತ ಹೇಳ್ಬೋದು. ಅದನ್ನ ಉದಾಹರಣೆ ಮಾಡ್ಕೊಂಡು ಹೇಳಿದ್ದಾರೆ. ನಾಲ್ಕನೇದು ಇನ್ನೊಂದು ವೃತ್ತಿ ಮೀನುಗಾರಿಕೆ ಅಂತ ನೋಡ್ಬೇಕಂದ್ರೆ ಅವ್ರು ಪರಲೋಕ ರಾಜ್ಯದ ವಿಷಯವಾಗಿ ಹೇಳಿದ್ರು. ನೇಚರ್ ಲಾಸ್ ಅಂತ ಹೇಳ್ತಾರೆ, ಸಾಮಾನ್ಯವಾಗಿ ಪ್ರಕೃತಿ
ನಿಯಮಗಳನ್ನೇ ಅವರು ಆಧಾರ ಮಾಡಿಕೊಂಡು ಅಲ್ಲಿ ನಡೆಯುವ ಕಾರ್ಯವನ್ನೇ ಆಧಾರ ಮಾಡಿಕೊಂಡು ಮುಂದೆ ಅವರು ಪರಲೋಕದಲ್ಲಿ ನಡೆಯುವಂತ ಕಾರ್ಯವನ್ನು ಹೇಳ್ತಾರೆ. ಹಾಗಾದ್ರೆ ರಾಜ್ಯ ಅಂದ್ರೆ ಏನು, ಡೊಮಿನಿಯನ್ ಅಂತ ನೋಡಬೇಕಂದ್ರೆ ನಮ್ಗೆ ಗೊತ್ತು ಅದು ಪ್ರಭುತ್ವ ಅಂತ ಹೇಳ್ತಾರೆ. ಏನಂತ ಹೇಳಿದ್ರೆ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಹಾಗಾದ್ರೆ ಡೊಮಿನಿಯನ್ ಅಂದ್ರೆ ಏನಂದ್ರೆ ಎಲ್ಲೆಲ್ಲಿ ಒಬ್ಬ ರಾಜನ ಪ್ರಭುತ್ವ ಇದೆ, ಅಧಿಕಾರ ಇರುವಂತ ಸ್ಥಳಕ್ಕೆ ರಾಜ್ಯ ಅಂತ ಹೇಳ್ತಾರೆ. ಬೈಬಲ್ ನಲ್ಲಿ ರಾಜ್ಯ ಅಂತ ಹೇಳ್ಬೇಕಂದ್ರೆ ಇದು ಭೌಗೋಳಿಕ ಒಂದು ಮೇರೆಗಳು, ಜಿಯೋಗ್ರಾಫಿಕಲ್ ಬೌಂಡ್ರೀಸ್ ಅಂತ ಹೇಳ್ತಾರೆ, ಅದು ಕೇಳಬಹುದಿಲ್ಲ. ಆದ್ರೆ ಇಲ್ಲಿ ಹೇಳೋದು ಸಬ್ಜೆಕ್ಟ್ ಅಂಡ್ ದ ರೂಲರ್ ಅಂಡ್ ರೂಲ್ಡ್ ಅಂತ ಹೇಳ್ತಾರೆ. ಅಂತ ಹೇಳ್ಬೇಕಂದ್ರೆ ಆಳುವವನು ಆಳಲ್ಪಡುವವರು ಎರಡು, ಅಂದ್ರೆ ರಾಜ ಮತ್ತೆ ಪ್ರಭು, ಪ್ರಭು ಮತ್ತೆ ಪ್ರಜೆ ಎರಡನ್ನ ಅಲ್ಲಿ ಋಷಿಗಳು ಇಲ್ಲಿ ಹೇಳ್ತಾರೆ. ಹಾಗಾದ್ರೆ ಕೆಲವು ಸ್ವಾಮಿಗಳು ಇರ್ಬೇಕಂದ್ರೆ ದೇವ್ರನ್ನ ಅರ್ಚನನ್ನಾಗಿ ಪ್ರಭುವನ್ನಾಗಿ, ಕೆಲವು ಸ್ವಾಮಿಗಳಲ್ಲಿ ತನ್ನನ್ನೇ ಪ್ರಭುವನ್ನಾಗಿ ನೋಡ್ಕೊಂಡು ಸ್ವಾಮಿ ಮಾತಾಡಿದ್ದಾರೆ. ಮತ್ತೆ ತನ್ನ ಸಭೆಯನ್ನ ತನ್ನ ಶಿಷ್ಯರನ್ನ ಅವರು ಪ್ರಜೆಗೆ ಅವರು ಹೋಲಿಕೆ ಮಾಡಿ ಹೇಳಿರುವಂತದನ್ನ ನಾವು ನೋಡ್ತೀವಿ. ಅದರಿಂದನೇ ಕಿಂಗ್ಡಮ್ ಅಂತ ನೋಡ್ಬೇಕಂದ್ರೆ ನಾಟ್ ಬೌಂಡ್ರೀಸ್ ಬಟ್ ಈ ನೋಡ್ಬೇಕಂದ್ರೆ ರೂಲರ್ ಅಂಡ್ ದ ರೂಲ್ಡ್ ಅಂತ ಸಾರಿ ಫಾರ್ ಇಂಟರ್ಪ್ರಿಟಿಂಗ್, ಸ್ವಲ್ಪ ಆಡಿಯೋ ಕ್ಲಾರಿಟಿ ಇಲ್ಲ ಬ್ರದರ್, ಒಂಥರ ಬುಝ್ ಅಂತ ಬರ್ತದೆ, ಒಂದು ಬೇಸ್ ಜಾಸ್ತಿ ಇದೆ, ಸ್ವಲ್ಪ ಜೋರಕ್ಕೆ ಮಾತಾಡೋದು ಬ್ರದರ್, ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್. ಓಕೆ ಹಾಗೆ ಇದು ಕ್ಲಿಯರ್. ಥ್ಯಾಂಕ್ ಯು. ಹಾಗೆ ನೋಡ್ಬೇಕಂದ್ರೆ ಹೀಗೆ ಇದನ್ನ ರಾಜ್ಯ ಅಂತ ಹೇಳ್ತಾರೆ. ಆದ್ರೆ ಪರಲೋಕ ರಾಜ್ಯ ಅಂದ್ರೆ ಏನು ಅಂತಂದ್ರೆ ಇದು ನಾವು ನೋಡ್ಬೇಕಂದ್ರೆ ಇದೇ ಮಾತುಗಳನ್ನ ಲೂಕ ಮತ್ತೆ ಮಾರ್ಕದಲ್ಲಿ ದೇವರ ರಾಜ್ಯ ಅಂತ ಹೇಳ್ತಾರೆ. ಇಲ್ಲಿ ಮತ್ತಾಯ ಮಾತ್ರ ಪರಲೋಕ ರಾಜ್ಯ ಅಂತ ಉಪಯೋಗಿಸಿಕೊಂಡು ನೋಡ್ತೀವಿ. ಹಾಗಾದ್ರೆ ಇದು ದೇವರ ರಾಜ್ಯ ಅಂದ್ರೆ ಏನು ಅಂದ್ರೆ ದಿಸ್ ಎನ್ವಿರಾನ್ಮೆಂಟ್ಸ್ ಅಂಡ್ ಸಿಚುಯೇಷನ್ಸ್ ವೇರ್ ಎವರ್ ದಿ ರೂಲರ್ಶಿಪ್ ಆಫ್ ಗಾಡ್ ಇಸ್ ಅಕ್ಸೆಪ್ಟೆಡ್, ದೇವರ ಒಂದು ಪ್ರಭುತ್ವವನ್ನು ಅಂಗೀಕಾರ ಮಾಡಿಕೊಂಡಿರುವಂತ ಸನ್ನಿವೇಶವನ್ನ ದೇವರ ರಾಜ್ಯ ಅಂತ ಹೇಳಿ ಹೇಳುವಂಥದ್ದು ನೋಡ್ತೀವಿ. ಮತ್ತೆ ಸುವರ್ತಲ್ಲಿ ಯಾಕೆ ಪರಲೋಕ ರಾಜ್ಯ ಅಂತ ಹೇಳ್ತಾರೆ ಅಂತ ನೋಡ್ಬೇಕಂದ್ರೆ ಇದು ಒಂದು ಟ್ರೆಡಿಷನಲ್ ಒಂದು ಎಕ್ಸ್ಪ್ಲನೇಷನ್ಸ್ ಕೊಡ್ತಾರೆ, ಸಾಂಪ್ರದಾಯಿಕವಾದ ವಿಷಯ ಸಂಪ್ರದಾಯದಲ್ಲಿ ಬಂದಂಥದ್ದು. ಈಗ ಲೂಕ ಮತ್ತೆ ಯೋಹಾನ ಮತ್ತೆ ಮಾರ್ಕ ಅವರು ಯಾರಿಗೆ ಯೇಸುಸ್ವಾಮಿ ಇದು ಯೇಸುಸ್ವಾಮಿ ಅಥವಾ ಅವ್ರ ಸುವಾರ್ತೆಯನ್ನು ಬರೆದ್ರು ಅಂತ ಯಾರನ್ನ ಸಂಬೋಧಿಸಿ ಅದನ್ನ ಮಾಡಿದಂದ್ರೆ ಮಾರ್ಕನು ನೋಡ್ಬೇಕಂದ್ರೆ ಅದು ರೋಮನ್ ಕ್ರಿಶ್ಚಿಯನ್ಸ್ಗೆ ಮಾಡಿದ್ದಾರೆ. ಅದರಿಂದ ಜಾಸ್ತಿ ಇಟಾಲಿಯನ್ ವರ್ಡ್ಸ್ ಲ್ಯಾಟಿನ್ ವರ್ಡ್ಸ್ಗಳು ಎಕ್ಸ್ಪ್ಲೇನ್ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ಲೂಕ ನೋಡ್ಬೇಕಂದ್ರೆ ಅವರು ನೋಡ್ಬೇಕಂದ್ರೆ ಗ್ರೀಕ್ ಕ್ರಿಶ್ಚಿಯನ್ಸ್ಗಳಿಗೆ ಅವರು ಅಡ್ರೆಸ್ ಮಾಡಿ ಬರೆದಿರುವಂಥದ್ದನ್ನ ಸಂಬೋಧಿಸಿ ಹೇಳುವಂಥದ್ದು ನಾವು ನೋಡ್ತೀವಿ. ಹಾಗೆ ಇಲ್ಲಿ ನೋಡ್ಬೇಕಂದ್ರೆ ಯೋಹಾನನು ನೋಡ್ಬೇಕಂದ್ರೆ ಅವರು ಏಷ್ಯನ್ ಕ್ರಿಶ್ಚಿಯನ್ಸ್ ಅಂತ ಹೇಳ್ತಾರೆ, ಅಂದ್ರೆ ಆಸ್ಟ್ರಿಸ್ ಇಂಡಿಯ ಒಂದು ಕ್ರಿಶ್ಚಿಯನ್ಸ್ ಪ್ರಿಡಾಮಿನೆಂಟ್ಲಿ ಗ್ರೀಕ್ ವಾಸ್ ದ ಲ್ಯಾಂಗ್ವೇಜ್ ಅಂತ ಅಂದ್ರೆ ಎಫೆಸದ ಬರೆದಂಥದ್ದು, ಅದು ಎಫೆಸದ ಸುತ್ತಲೂ ಇರುವಂತಹ ಜನರಿಗೆ ಅಲ್ಲಿ ಬರೆದಂಥದ್ದು. ಆಸ್ಟ್ರಿಸ್ ಇಂಡಿಯ ಒಂದು ಗ್ರೇಟ್ ಸ್ಪೀಕಿಂಗ್ ಕ್ರಿಶ್ಚಿಯನ್ಸ್ ಅಂತ ಹೇಳ್ತಾರೆ. ಹಾಗಾಗಿ ಮತ್ತಾಯ ಎಂದು ಒಂದು ವಿಶೇಷತೆ ಅಂತ ಹೇಳಿದ್ರೆ ಮತ್ತಾಯ ಬರೆದಂಥದ್ದು ಯಾರಿಗೆ ಅವರು ಬರೆದ್ರು, ಮತ್ತಾಯನ ಸೇವೆ ಎಲ್ಲಿ ಮುಖ್ಯವಾಗಿತ್ತು ಅಂತ ಹೇಳಿದ್ರೆ ಈ ಸರ್ವಿಸ್ ವಾಸ್ ಡಾಮಿನೆಂಟ್ಲಿ ಅಮಾಂಗ್ ದಿ ಜೂಯಿಷ್ ಕ್ರಿಶ್ಚಿಯನ್ಸ್ ಅಂತ, ಜೂಯಿಷ್ ಕನ್ವರ್ಟ್ಸ್ ಅಂತ, ಯಹೂದ್ಯ ಮತದಿಂದ ಕ್ರೈಸ್ತ ಮತಾವಲಂಬಿಗಳು ಅಂತ ಹೇಳ್ತಾರೆ. ಯಹೂದ್ಯರು ಕ್ರೈಸ್ತ ಮತಾವಲಂಬಿಗಳಾದ ಯಹೂದ್ಯರು ಅವರಿಗೆ ಇದು ಅಡ್ರೆಸ್ ಮಾಡೋದ್ರಿಂದ ಅದರಲ್ಲಿ ಮತ್ತಾಯನು ಯಾರ ಒಂದು ಸಂಪ್ರದಾಯ ಅಂದ್ರೆ ಯಹೂದ್ಯರ ಒಂದು ಸಂಪ್ರದಾಯ ಏನಿತ್ತು ಅಂತ ಹೇಳಿದ್ರೆ ಮುಖ್ಯವಾಗಿ ಪರಿಸಾಯರು ದೇವರ ಮಹಿಮೆಯನ್ನ ಸೀನಾಯಿ ಬೆಟ್ಟದಲ್ಲಿ ನೋಡಿದಾಗ ಅವರ ಒಂದು ಆ ಭಯಂಕರವಾದಂತಹ ಶಕ್ತಿ ಪ್ರದರ್ಶನ ಆದಾಗ ಅದು ಏನಾಯ್ತು ಅಂತ ಹೇಳಿದ್ರೆ ದಿ ನೇಮ್ ಆಫ್ ಗಾಡ್
was abstained from the spoken language out of extreme reverence. ಅಂದ್ರೆ ತಂದೆ ದೇವರ ಹೆಸರನ್ನ ಅವರ ಶಕ್ತಿಯನ್ನ ಅವರು ಪ್ರದರ್ಶನವಾದ ಗಮನಿಸಿದಂತ ಕಾರಣದಿಂದ ಆತನನ್ನು ಉಚ್ಚರಿಸುವುದು ಅದು ಅಲ್ಲಿಂದ ಒಂದು ಆತರ ಒಂದು ವಿಶೇಷವಾದ ಅಂದ್ರೆ ಅದು ತೀವ್ರವಾದಂತ ಭಯಭಕ್ತಿಯ ನಿಮಿತ್ತ ಅದು ನಿಲ್ಲಿಸಲ್ಪಡ್ತು ಅಂತ ಹೇಳ್ತಾರೆ. ದೇ ಸ್ಟಾಪ್ ಪ್ರೊನೌನ್ಸಿಂಗ್ ದಿ ನೇಮ್ ಆಫ್ ಗಾಡ್ ಅಂತ. ಅದಕ್ಕೆ ಬದಲಾಗಿ ಏನ್ ಮಾಡಿದ್ರು ಅಂದ್ರೆ ಅವರು ದೇವರು ಕರ್ತನು ದ ಲಾರ್ಡ್ ಅಂತ ಅಲ್ಲಿ ಹೇಳಕ್ಕೆ ಶುರು ಮಾಡಿದ್ರು. ಅದರಿಂದ ಇಂಗ್ಲಿಷ್ ಮೀಡಿಯಂ ಸೋರ್ಸ್ನಲ್ಲಿ ನಾವು ನೋಡ್ತೀವಿ ಲಾರ್ಡ್ ಗಾಡ್ ಅಂತ ಅಂದ್ರೆ ಅಲ್ಲಿ ಅದೇ ಒಂದು ಐಡಿಯಾ ಅವರು ಅಂದರು ಅಂತ. ಯೇಸು ಸ್ವಾಮಿ ಬಂದಾಗ ಆಗ ಇದ್ದಂಥದ್ದು ಪರಿಸಾಯದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಾವು ಅಂದ್ರೆ ಇದು ವಯಸ್ಸು ಪರಿಸಾಯಗಳು ಬಹಳ ಶ್ರದ್ಧೆ ಪ್ರಾಮಾಣಿಕ ಪರಿಸಾಯಗಳು ಏನಂತ ಹೇಳಿದ್ರು ಅಂದ್ರೆ ನಾವು ದೇವರು ಅನ್ನೋದು ಉಚ್ಚಾರ ಮಾಡೋದಕ್ಕೂ ನಮ್ಮ ತುಟಿಗಳು ಅಷ್ಟು ಪವಿತ್ರ ಅಲ್ಲ ಅಂತ ಹೇಳಿ ಅದು ದೇವರು ವಾಸ ಮಾಡ್ತಿದ್ದಂಥ ಸ್ಥಳವನ್ನು ತೋರಿಸಿ ದೇವರಿಗೆ ಸುತ್ತಾಕಿ ಹೇಳ್ತಾ ಇದ್ರು. ಅದಕ್ಕೆ ಹೆವೆನ್ಸ್ ಅಂತ ಹೇಳಬೇಕಂದ್ರೆ ಅವರು ಪರಲೋಕ ಅಂದ್ರೆ ದೇ ರೆಫರ್ ಟು ದಿ ಡ್ವೆಲಿಂಗ್ ಪ್ಲೇಸ್ ಆಫ್ ಗಾಡ್ ಅಂತ ಹೇಳಿ ಅಲ್ಲಿಂದನೇ ಈ ಬಳಕೆ ಪರಲೋಕ ರಾಜ್ಯ ಅಂತ ಹೇಳಿ ಬಂತು. ಇದು ನಮಗೆ ವಿದ್ವಾಂಸರು ಕೊಡುವಂತ ವಿವರ ಯಾಕೆ ಪರಲೋಕ ರಾಜ್ಯ ಅಂತ ಮತ್ತಾಯ ಹೇಳಿದರೆ ಮತ್ತಾಯ ಸುವಾರ್ತೆ ಅದು ಯಾರಿಗೆ ಅದು ಸಂಬೋಧಿಸಿ ಬರೆದದ್ದಾಗಿತ್ತು ಅಂತ ಹೇಳಿದ್ರೆ ಅದು ಯಹೂದ್ಯರ ಮತಾವಲಂಬಿಗಳಾದಂತ ಕ್ರೈಸ್ತರಿಗೆ. ಆದ್ರಿಂದನೇ ಅವರು ಬಹಳ ವಿಶೇಷವಾಗಿ ನೋಡ್ಬೇಕಂದ್ರೆ ಇದು ಆದಿಯಲ್ಲಿ ಇದು ಸಿರಿಯಾ ಭಾಷೆನಲ್ಲಿ ಬರೆದಂಥದ್ದು, ನಂತರದಲ್ಲಿ ಇದು ಗ್ರೀಕ್ ಭಾಷೆಗೆ ಇದು ಭಾಷಾಂತರಗೊಂಡಿದೆ ಅಂತ ಹೇಳಿದ್ರು ತಜ್ಞರ ಅಭಿಪ್ರಾಯ. ಈ ಕಾರಣದಿಂದ ನೋಡ್ಬೇಕಂದ್ರೆ ಈಗ ನಾವು ನೋಡಿದ್ವಿ ಪ್ಯಾರಬಲ್ ಅಂದ್ರೆ ಏನು, ಸಾಮ್ಯಗಳು ಅಂತ ಹೇಳ್ಬೇಕಂದ್ರೆ ಒಂದು ನಿದರ್ಶನದಿಂದ ಮತ್ತೊಂದು ವಿಷಯವನ್ನ ವಿವರಿಸುವಂತ ಇಲ್ಲಿ ಒಂದು ಶೈಲಿ, ಅದಕ್ಕೆ ಪ್ಯಾರಬಲ್ ಅಂತ. ಮತ್ತೆ ಇಲ್ಲಿ ನಾವು ರಾಜ್ಯ ಅಂದ್ರೆ ಏನು ನೋಡಿದ್ವಿ, ದೇವರ ರಾಜ್ಯ ಅಂದ್ರೆ ಏನು ಅಂತ ಅದು ಕೂಡ ನಾವು ಈಗ ನೋಡಿದ್ವಿ. ಅದರಿಂದ ಸ್ವಾಮಿ ಹೇಳ್ಬೇಕಂದ್ರೆ ಈಗ ಇದು ಪರಲೋಕ ರಾಜ್ಯದ ಗುಟ್ಟುಗಳು ಇದರಲ್ಲಿ ಅಡಕವಾಗಿದೆ ಅಂತ ಹೇಳ್ತಾರೆ ಆರು ಸ್ವಾಮಿ. ಈ ಗುಟ್ಟುಗಳು ಅಂತ ಹೇಳ್ಬೇಕಂದ್ರೆ ಯೇಸು ಸ್ವಾಮಿ ಎಂಥ ಗುಟ್ಟುಗಳು, ಇದು ಹಿಂದೆ ನಡೆದಂತ ಗುಟ್ಟುಗಳ ಮುಂದೆ ನಡೆಯುತ್ತಿರುವಂತಹ ಸಂಗತಿಗಳು ಅಂತ ಹೇಳ್ಬೇಕಂದ್ರೆ ಇದು ದೇವರ ರಾಜ್ಯದಲ್ಲಿ ಮುಂದೆ ನಡೆಯುವಂತ ಸಂಗತಿಗಳನ್ನ ಸ್ವಾಮಿ ಮುಂದಾಗಿ ಹೇಳಿರುವಂಥದ್ದು ಪ್ರವಾದನೆ ಗುಟ್ಟುಗಳು. ಅದಕ್ಕೆ ದಿ ಸೀಕ್ರೆಟ್ಸ್ ಆಫ್ ದಿ ಕಿಂಗ್ಡಮ್ ಅಂತ ಹೇಳ್ಬೇಕಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಪ್ರಾಫಿಟಿಕಲ್ ಸೀಕ್ರೆಟ್ಸ್ ಆಫ್ ದಿ ಕಿಂಗ್ಡಮ್ ಆಫ್ ಹೆವನ್ ಅಂತ ಹೇಳ್ಬೇಕಂದ್ರೆ ದೇವರ ರಾಜ್ಯದ ಗುಟ್ಟುಗಳ ಪ್ರವಾದನೆಗಳು ಇಲ್ಲಿ ಅಲ್ಲಿ ಹೇಳುವಂಥದ್ದನ್ನ ನೋಡ್ತೀವಿ. ಯೇಸುಸ್ವಾಮಿ ಇದನ್ನ ಮಾತಾಡುವಾಗ ದೇವರ ರಾಜ್ಯ ಇನ್ನು ಪ್ರಾರಂಭ ಆಗಿರಲಿಲ್ಲ. ಸರಿಯಾಗಿ ಹೇಳಬೇಕಂದ್ರೆ ದೇವರ ರಾಜ್ಯ ಯಾವಾಗಿಂದ ಪ್ರಾರಂಭ ಆಯಿತು ಹೋಗ್ತದೆ ಅಂತ ನೋಡ್ಬೇಕಂದ್ರೆ ಪಂಚಾಶಕ್ತಿಯಿಂದ. ಹಾಗಾದ್ರೆ ಆಗಿನ ಕಾಲದಲ್ಲಿ ದೇವರ ರಾಜ್ಯ ಯಾವುದು ಅಂತ ಹೇಳಬೇಕಂದ್ರೆ ದಿ ಚರ್ಚ್ ಹೂ ಅಕ್ಸೆಪ್ಟೆಡ್ ದಿ ರೂಲರ್ಶಿಪ್ ಆಫ್ ಗಾಡ್. ಅದು ಸಭೆ ಆಗ ದೇವರ ರಾಜ್ಯವಾಗಿತ್ತು. ಹಾಗಾದ್ರೆ ಯೇಸುಸ್ವಾಮಿ ಹೆಸರಿನ ಅಕ್ಷರ ಸಹ ಇರುವಾಗ ಇನ್ನು ಅದು ಪ್ರಾರಂಭ ಆಗಿರಲಿಲ್ಲ. ಅದಕ್ಕೆ ಇದನ್ನೇನು ಹೇಳ್ತಾರೆ ಅಂದ್ರೆ ಪ್ರಾಫಿಟಿಕಲ್ ಸೀಕ್ರೆಟ್ಸ್ ಅಂತ ಹೇಳ್ತಾರೆ. ಇನ್ನು ಅದು ಮುಂದೆ ಆಗ್ಬೇಕಾದ ಸಂಗತಿಗಳನ್ನ ಒಳಗೊಂಡ ಪ್ರವಾದನಾ ಗುಟ್ಟುಗಳು ಹೇಳಿ ಇಲ್ಲಿ ನಾವು ಹೇಳ್ಬೋದು. ಹಾಗಾಗಿ ಇನ್ನು ಹಾಗೆ ಆಗ್ತಾ ಇದ್ದೀರಾ? ಹೌದು ಬ್ರದರ್, ಕ್ಲಿಯರ್ ಇಲ್ಲ ಬ್ರದರ್. ಇಲ್ಲ ಕ್ಲಿಯರೇ ಇಲ್ಲ ಬ್ರದರ್. ನೋಡುವಂತ ಸಾಮ್ಯ ಮೊದಲನೇ ಸಾಮ್ಯ ಅದು ಬಿತ್ತುವನ ಸಾಮ್ಯ, ಪ್ಯಾರಬಲ್ ಆಫ್ ದಿ ಸೋವರ್ ಅಂತ ಹೇಳುವಂಥದ್ದು ಹೇಳ್ತಾರೆ. ಅದನ್ನ ಮತ್ತಾಯ 13 4 8 9 ವಚನಗಳವರೆಗೆ ಕೊಟ್ಟಿದೆ, ದಯವಿಟ್ಟು ಓದಬೇಕಂತ ಕೇಳ್ಕೊಳ್ತಾರೆ. ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗುಲಲ್ಲಿ ಬಿದ್ದವು, ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು. ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು. ಅಲ್ಲಿ ಮಣ್ಣು ತೆಳ್ಳಗಿದ್ದರಿಂದ ಅವು ಬೇಗ ಮೊಳಿತವು, ಆದರೆ ಬಿಸಿಲೇರಿದಾಗ ಬಾಡಿ ಬೇರಿಲ್ಲದ ಕಾರಣ ಒಣಗಿ ಹೋದವು.
ಮತ್ತೆ ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬಿದ್ದವು. ಮುಳ್ಳು ಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟವು. ಇನ್ನು ಕೆಲವು ಒಳ್ಳೆಯ ನೆಲದಲ್ಲಿ ಬಿದ್ದು ಒಂದು 100ರಷ್ಟು, ಒಂದು 60ರಷ್ಟು, ಒಂದು 30ರಷ್ಟು ಫಲವನ್ನು ಕೊಟ್ಟವು. ಕಿವಿಯುಳ್ಳವನು ಕೇಳಲಿ ಎಂದನು. ಸ್ವಾಮಿ ನಿಂತ್ಕೊಂಡ್ಬಿಟ್ಟು ಸಮುದ್ರದ ದಡದಲ್ಲಿ ಏನಾಗ್ತಾರೆ ಪಕ್ಕ ನಮ್ದು ತಂದುಬಿಟ್ಟು ಜೋರಾಗಿ ಹೇಳ್ತಾರೆ, ಕೂಗಿ ಹೇಳ್ತಾರೆ. ಅಲ್ಲಿ ನೋಡ್ಬೇಕಂದ್ರೆ ಜನ ತುಂಬಾ ಕೂತ್ಕೊಂಡಿದ್ರಿಂದ ಅವ್ರು ಏನ್ ಮಾಡಿದ್ರು ಅಂದ್ರೆ ಜನ ಒಬ್ರು ಮೇಲೊಬ್ರು ಬೀಳಕ್ಕೆ ಆದ್ರಿಂದ ಅವರು ಒಂದು ದೋಣಿನ ಹಾಕಿ ಸಮುದ್ರದಲ್ಲಿ ದೋಣಿ ಮೇಲೆ ಕುಂತ್ಕೊಂಡು ಅಲ್ಲಿ ದಡದಲ್ಲಿ ನಿಂತಿದ್ದಂತ ಜನರಿಗೆ ಇದನ್ನ ಹೇಳಿದ್ ನಾನು ನೋಡ್ತೀನಿ. ಅದರಲ್ಲಿ ಮೊದಲನೇ ಸಾಮ್ಯ ನೋಡ್ಬೇಕಂದ್ರೆ ಈ ಬೀಜ ಬಿತ್ತುವುದನ್ನ ಒಂದು ನಿದರ್ಶನವನ್ನ ಆಧಾರ ಮಾಡಿಕೊಂಡು ಇಲ್ಲಿ ಹೇಳಿದ್ನ ನಾವು ನೋಡ್ತೀವಿ. ಇದರ ಅರ್ಥ ಏನು ಅಂತ ಕೇಳಿದಾಗ ಇದನ್ನ ಅಲ್ಲೇ ಸ್ವಾಮಿ ಅದನ್ನ ಹೇಳಿದರೆ ಅದು ಓದ್ಬಿಡೋಣ. ಅದೇ 13:18-23 ಅಂತಿದೆ. ಬಿತ್ತುವವನ ವಿಷಯವಾದ ಸಾಮ್ಯದ ಅರ್ಥವನ್ನು ಕೇಳಿರಿ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳಿಕೊಳ್ಳದೇ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತದ್ದನ್ನು ತೆಗೆದು ಹಾಕುತ್ತಾನೆ. ಈ ಮನುಷ್ಯನೇ ಬೀಜ ಬಿದ್ದ ದಾರಿ ಮಗ್ಗುಲಾಗಿರುವವನು. ಒಬ್ಬನು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾನೆ. ತನಗೆ ಬೇರಿಲ್ಲದ ಕಾರಣ ಇವನು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವು ಬೀಳುತ್ತಾನೆ. ಇವನೇ ಬೀಜ ಬಿದ್ದ ಬಂಡೆಯ ನೆಲವಾಗಿರುವನು. ಒಬ್ಬನು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಯು, ಐಶ್ವರ್ಯದಿಂದಂಟಾಗುವ ಮೋಸವು ಆ ವಾಕ್ಯವನ್ನು ಹೊಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೇ ಇರುತ್ತಾನೆ. ಇವನೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವವನು. ಒಬ್ಬನು ವಾಕ್ಯವನ್ನು ಕೇಳಿ ತಿಳುಕೊಂಡು ಫಲವಂತನಾಗಿ 100ರಷ್ಟಾಗಲಿ, 60ರಷ್ಟಾಗಲಿ, 30ರಷ್ಟಾಗಲಿ ಫಲವನ್ನು ಕೊಡುತ್ತಾನೆ. ಇವನೇ ಒಳ್ಳೆಯ ನೆಲವಾಗಿರುವವನು ಎಂದು ಹೇಳಿದನು. ಅಂದ್ರೆ ಇಲ್ಲಿ ಮಾತನಾಗಿ ಹೇಳ್ಬಿಟ್ರು, ಒಬ್ರು ಬಿತ್ತುವ ಬೀಜಕ್ಕೆ ಬಿತ್ತಲು ಹೊರಟರು. ಅಲ್ಲಿ ನೋಡ್ಬೇಕಂದ್ರೆ ಅಲ್ಲಿ ಏನಾಯ್ತು ಬಿತ್ತುವಾಗ ಅಂದ್ರೆ 4 ವಿಧವಾಗಿ ಒಂದು ಬೀಜಗಳು ಬಿದ್ದವು ಅಂತ ಅಲ್ಲಿ ಹೇಳ್ತಾರೆ. ಹಾಗಾದ್ರೆ ಬೀಜ ಅಂದ್ರೆ ಪರಲೋಕ ರಾಜ್ಯದ ಸುವಾರ್ತೆ ಅಥವಾ ದೇವರ ವಾಕ್ಯ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ನೆಲ ಅಂತ ಹೇಳ್ಬೇಕಂದ್ರೆ ಆ ಕೇಳುವವರ ಹೃದಯ ಅಥವಾ ಮನಸ್ಸು ಅಂತ ಹೇಳಿ ನಾವು ಇಲ್ಲಿ ನೋಡ್ತೀವಿ. ಓಲ್ಡ್ ಮಾರ್ಕ್ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಪರಲೋಕ ರಾಜ್ಯ ಸುವಾರ್ತೆ ಸಾರ ಕೊಟ್ಟಾಗ ಅದು ಭೂಲೋಕದಲ್ಲಿ 4 ವಿಧದ ಪರಿಣಾಮಗಳು ಉಂಟಾಗ್ತದೆ ಅಥವಾ 4 ವಿಧವಾಗಿ ಅದು ಕಾರ್ಯ ನೆರವೇರ್ತದೆ, ಕಾರ್ಯನಿರ್ವಹಿಸ್ತದೆ ಅಂತ ಇಲ್ಲಿ ಹೇಳ್ತಾರೆ. ಮೊದಲಾಗಿ ನೋಡ್ಬೇಕಂದ್ರೆ ಇಲ್ಲಿ ಅದಕ್ಕೆ ಹೇಳ್ತಾರೆ, ಪರಲೋಕ ರಾಜ್ಯ ಕೆಲವು ಬೀಜ ಸಾರು ಕೊಟ್ಟಾಗ ದಾರಿ ಮೊಗ್ಗಲಲ್ಲಿ ಬಿದ್ದವು, ವೇ ಸೈಡ್ ಅಂತ. ಆಗ ಹಕ್ಕಿಗಳು ಬಂತು ಅದನ್ನು ತಿಂದು ಬಿಟ್ಟವು ಅಂತ ಹೇಳ್ತಾರೆ. ಹಾಗಾದ್ರೆ ಯಾಕೆ ಅದು ಹಕ್ಕಿಗಳು ಬಂದು ತಿಂದುವು ಅಂತ ಹೇಳಿದ್ರೆ ಕಾರಣನು ಇಲ್ಲಿ ಹೇಳ್ತಾರೆ. ಅದೇ 18:18 ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ಅದೇ 13:18 ಹೇಳ್ತಾರೆ, ತಿಳ್ಕೊಳ್ಳದೇ ಇರುವಲ್ಲಿ ಸೈತಾನನು ಬಂದು ಆ ಬಿತ್ತನ್ನು ತೆಗೆದುಹಾಕ್ತಾನೆ ಅಂತ ಹೇಳಿ ಅಲ್ಲಿ ಒಂದು ಆಯ್ತು. ನೆಕ್ಸ್ಟ್ ನೋಡ್ಬೇಕಂದ್ರೆ ಬಂಡೆ ನೆಲದ ಮೇಲೆ ಬಿದ್ದರು ಅಂತ ಹೇಳ್ತಾರೆ. ಅಂದ್ರೆ ಇದು ಯಾವ ತರ ಅಂತ ಹೇಳಿದ್ರೆ ನಮ್ಮ ಒಂದು ಬಿತ್ತುವಿಕೆ, ಹೊಲದಲ್ಲಿ ಬಿತ್ತಂತ ಗದ್ದೆಯಲ್ಲಿ ಬಿತ್ತಂತ ಕಾರ್ಯಕ್ಕೆ ಇಸ್ರೇಲ್ನಲ್ಲಿ ಆಗ ಮಾಡ್ತಾ ಇದ್ದ ಬಿತ್ತುವುದಕ್ಕೆ ವಿಧಿಗಳು ಬೇರೆ ಅಂತ ಹೇಳ್ತೀವಿ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಇಂಟೆನ್ಸಿವ್ ಅಗ್ರಿಕಲ್ಚರ್ ಅಂಡ್ ಎಕ್ಸ್ಟೆನ್ಸಿವ್ ಅಗ್ರಿಕಲ್ಚರ್ ಅಂತ ಹೇಳ್ತಾರೆ. ಇಂಟೆನ್ಸಿವ್ ಅಂತ ಹೇಳ್ಬೇಕಂದ್ರೆ ಇವಾಗ ನಮ್ಮ ದೇಶದಲ್ಲಿ ನೋಡುವಂಥದ್ದು ಅದೇನಂತ ಹೇಳಿದ್ರೆ, ನಾವು ಹೊಲಗಳನ್ನ ಮಾಡಿದಾಗ ಸಣ್ಣ ಸಣ್ಣ ಒಂದು ಬದ್ದುಗಳನ್ನ ಪಾತ್ರೆಗಳನ್ನ ಮಾಡಿಬಿಟ್ಟು ಅದರಲ್ಲಿ ಒಂದು ಬೀಜನೂ ನಷ್ಟ ಆಗಬಾರ್ದು. ಆ ರೀತಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ನೇಗಿಲ ಇದರಲ್ಲಿ ಅದನ್ನ ಭೂಮಿ ಒಳಗೆ ಹೋಗ್ಬೇಕಂತೇಳಿ ಅದನ್ನ ಊದ್ಕೊಂಡು ಹೋಗುವಂಥದ್ದನ್ನ ನಾವು ನೋಡ್ತೀವಿ. ಆದರೆ ಎಕ್ಸ್ಟೆನ್ಸಿವ್ ಕಲ್ಚರ್ನಲ್ಲಿ ನೋಡ್ಬೇಕಂದ್ರೆ
ಆವಾಗ ಏನ್ ಮಾಡ್ತದಂದ್ರೆ ಹೊಲಗಳು ತುಂಬಾ ವಿಶಾಲವಾದ ದೊಡ್ಡ ದೊಡ್ಡ ಹೊಲಗಳು ಇರ್ತಿದ್ರು. ಆಗ ಬೀಜನ ಏನ್ ಮಾಡ್ತಿದ್ರು, ಎರ್ಚ್ಕೊಂಡು ಹೋಗೋದು ಅಲ್ಲಿ, ಎರ್ಚ್ಕೊಂಡು ಇನ್ನು ಕೆಲವು ಕಡೆ ಅದನ್ನ ಎರ್ಚ್ಕೊಂಡು ಹೋಗ್ತಾರೆ ನಾವು ನೋಡ್ತೀವಿ. ಹಾಗೆ ಇದು ಎರ್ಚ್ಕೊಂಡು ಹೋಗುವಾಗ ಆಗಂತ ಉದಾಹರಣೆ ಸ್ವಾಮಿ ಇಸ್ರೇಲ್ ದೇಶದಲ್ಲಿ ಆಗ ಈ ರೀತಿ ಎಕ್ಸ್ಟೆನ್ಸಿವ್ ಕಲ್ಚರ್ ನಲ್ಲಿ ಅದನ್ನ ಎರ್ಚ್ಕೊಂಡು ಹೋಗಿ ಅದರಿಂದ ಅದು ಬೀಜನ ಎರ್ಚ್ತಾ ಇದ್ದಿದ್ದ ಅಂತ ಒಂದು ವಿಧಾನ. ಆಗ ಏನಾಯ್ತಂದ್ರೆ ಬಂಡೆ ನೆಲದ ಮೇಲೆ ಅಂದ್ರೆ ಇಲ್ಲಿ ನೇಗಿಲಲ್ಲಿ ಉತ್ತಾಗ ಸೈಡ್ ನಲ್ಲಿ ಕೆಲವು ಇನ್ನು ನೇಗಿಲು ಅಲ್ಲಿ ಗೆರೆಗಳಲ್ಲಿ ಹೋಗದಿರೋ ಕಡೆ ಏನಾಗ್ತದೆ ಗಟ್ಟಿಯಾಗಿ ನೆಲ ಇರ್ತದೆ. ಅಂತ ಒಂದು ಮಣ್ಣಿನ ಮೇಲೆ ಕೆಲವು ಬೀಜಗಳು ಬಿದ್ದವು, ಸ್ವಲ್ಪ ಬೇರು ಇರ್ತದೆ, ಆದ್ರೆ ಬಿಸಿಲೇ ಇದ್ದಾಗ ಅದು ಬೇರು ಊರಕ್ಕೆ ಆಗದೆ ಇರೋಕ್ಕೆ ನೀರು ಅದು ಇದು ಸಿಗದೆ ಇರೋ ಕಾರಣ ಅದು ಬಿಸಿಲು ಬಂದಾಗ ಒಣಗಬಹುದು. ಮೂರನೇದು ನೋಡ್ಬೇಕಂದ್ರೆ ಇದು ಒಂದು ಕೇಳಿದಾಗ ಒಂದು ಹಂತದಲ್ಲಿ ಹೇಳ್ತದೆ, ಎರಡನೇ ಅಂತ ಬೇರು ಬಿಟ್ಟ ಹಂತದಲ್ಲಿ ಒಣಗೋಗಂತ ರೀತಿ ಬರುತ್ತೆ. ಅದು ಕೇಳಿ ಅವ್ರಿಗೆ ಇಲ್ಲಿ ಅದಕ್ಕೆ ಯಾಕೆ ಹಿಂಗೆ ಅಂತ ಹೇಳಿದಾಗ ಅಲ್ಲಿ ಹೇಳ್ತಾರೆ 20ನೇ ವರ್ಷದಲ್ಲಿ ಹೇಳ್ತದೆ, ಒಬ್ಬನ ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾನ. ತನಗೆ ಬೇರಿಲ್ಲದ ಕಾರಣ ಏನ್ ಮಾಡ್ತಾರಂದ್ರೆ ವಾಕ್ಯ ನಂಬಿ ಇನ್ನೂ ಅದು ಬೇರೆ ಬಿಡದ ಕಾರಣ ಏನಾಗ್ತದೆ ಅಂದ್ರೆ ಅದು ಹಿಂಸೆ ಸಂಖ್ಯೆಗಳು ಬಂದಾಗ ಎಡಿಮೆ ಬೀಳ್ತಾನೆ. ಆಗ ಅದು ಆತನು ಅಲ್ಲಿಂದ ಅದು ಒಣಗೋಗ್ತದೆ, ಬೀಜ ಫಲ ಬೇರು ಒಣಗೋಗ್ತದೆ, ಗಿಡ ಒಣಗೋಗ್ತದೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಅಂದ್ರೆ ಇಲ್ಲಿ ನೋಡ್ಬೇಕಂದ್ರೆ ಸಂಕಟಗಳು ವಾಕ್ಯದ ನಿಮಿತ್ತವಾಗಿ ಸಂಕಟಗಳು ಹಿಂಸೆಗಳು ಬಂದಾಗ ಅಲ್ಲಿ ಅವ್ರಿಗೆ ಎಡಿಮೆ ಬೀಳ್ತಾರೆ. ಅವ್ರಿಗೆ ಬೇರು ನಂಬಿಕೆಯಿಂದ ಬೇರು ಸರಿಯಾಗಿ ಇಲ್ಲದೆ ಇರೋ ಕಾರಣ ಅವರು ಎಡವಿ ಬೀಳ್ತಾರೆ ಅಂತ ಹೇಳಿ ಅವರು ನೋಡ್ತೀವಿ. ಹಾಗೆ ಫಲ ನಿಂತು ಹೋಗ್ತದೆ ಅಲ್ಲಿ ನಾವು ನೋಡ್ತೀವಿ. ಆದ್ರೆ ಮೂರನೇದಲ್ಲಿ ನೋಡ್ಬೇಕಂದ್ರೆ ಫಲ ಬೇರು ಬಿಟ್ಟು ಗಿಡ ಬೆಳೆದು ಫಲ ನೀಡುವ ಕಾಲದವರೆಗೆ ಬಂದಾಗ ಅದು ವಿಷಯ ಉದಾಹರಣೆ ತಗೊಂಡು ಹೇಳಿದರೆ ಏನಂತ ಹೇಳಿದ್ರೆ ಬರಬರ್ತಾ ಏನಾದ್ರೆ ಮುಳ್ಳು ಗಿಡಗಳು ಹೊಲದಲ್ಲಿ ಬೆಳೆದವು, ಆ ಮುಳ್ಳು ಗಿಡಗಳು ಅಂದರೆ ಕಳೆ ಗಿಡ ಕಳೆಗಳು ಬೆಳೆದು ಒಳ್ಳೆ ಆ ಗೋಧಿ ಒಂದು ಗಿಡನ ಫಲ ಕೊಡದಂಗೆ ಆ ಫಲವನ್ನು ಅಣಗಿಸ್ಬೇಕು ಅಂತ ಹೇಳ್ತಾರೆ. ಇದು ಮೂರನೇ ಒಂದು ಇಫೆಕ್ಟ್ ಅಂತ ನಾವು ವಿಧವಾದ ಪರಿಣಾಮ ವಾಪಸ್ ಆದಾಗ ಕೇಳುವಲ್ಲಿ ಉಂಟಾಗುತ್ತೆ. ಅದು ಏನು ಅಂತ ನೋಡ್ಬೇಕಂದ್ರೆ ಅದು 22ನೇ ವಚನದಲ್ಲಿ ಹೇಳ್ತದೆ, ಅದನ್ನ ಒಬ್ಬನು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಗಳು ಐಶ್ವರ್ಯದಂತಾಗುವ ಮೋಸವು ವಾಕ್ಯವನ್ನು ಅಡಗಿಸಿಬರುವುದರಿಂದ ಅದೇನಾಗ್ತದೆ ಅಂದ್ರೆ ಅವನು ಫಲ ಕೊಡದೇ ಇರ್ತಾನೆ ಅಂತ ಹೇಳ್ತಾರೆ. ಇದು ಹೆಂಗೆ ಅಂದ್ರೆ ಬರಬರುತ್ತ ಜೀವಮಾನದಲ್ಲಿ ಸ್ಟಾರ್ಟಿಂಗ್ ಚೆನ್ನಾಗಿ ಮಾಡ್ತಾರೆ, ಅದಾದ್ಮೇಲೆ ನೋಡ್ಬೇಕಂದ್ರೆ ಬರಬರುತ್ತ ಏನಾಗ್ತದೆ ಅಂದ್ರೆ ಮೇಲೆ ಫಲ ಮಾಡಿಸ್ಬೇಕು ಫಲಗಳನ್ನ ಕೊಡಬೇಕು ಅನ್ನೋ ಸಮಯದಲ್ಲಿ ಏನಾಗ್ತದೆ ಅಂದ್ರೆ ಇವರಿಗೆ ಬೇರೆ ಬೇರೆ ವಿಷಯಗಳು ಆಸಕ್ತಿಗಳು ಉಂಟಾಗಿ ಫಲ ಕೊಡೋದಿಲ್ಲ. ಈ ಫಲ ಇದನ್ನ ನಾವು ಲೂಕ 8ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡ್ತೀವಿ. ದಯವಿಟ್ಟು ಓದ್ಬೇಕಂತ ಕೇಳ್ತೀನಿ. ಲೂಕ 8:14. ಯಾರು ದೀಪವನ್ನು ಹಚ್ಚಿ ಮಡಿಕೆಯಿಂದ ಮುಚ್ಚುವುದಿಲ್ಲ, ಮಂಚದ ಕೆಳಗೂ ಇಡುವುದಿಲ್ಲ. ಬೇರೆ ಕೆಲವರು ವಾಕ್ಯವನ್ನು ಕೇಳಿದ ಮೇಲೆ ಬರಬರುತ್ತಾ ಈ ಜೀವಮಾನದಲ್ಲಿ ಆಗುವ ಚಿಂತೆ ಐಶ್ವರ್ಯ ಭೋಗಗಳಿಂದ ಅಡಗಿಸಲ್ಪಟ್ಟು ಫಲವನ್ನು ಮಾಗಿಸುವುದಿಲ್ಲ, ಇವರೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವರು. ಎಲ್ಲ ಕೇಳ್ತಾರೆ ವಾಕ್ಯ ಬೇರೂರ್ತದೆ, ಕಾಲಕ್ರಮೇಣ ಬರಬರುತ್ತ ಅಂತ ಹೇಳ್ತಾರೆ. ಏನಾಗ್ತದೆ ಅಂದ್ರೆ ಅವ್ರಿಗೆ ದೇವರ ಆಶೀರ್ವಾದದಿಂದ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಲೌಕಿಕ ಆಶೀರ್ವಾದಗಳು ಸ್ವಾಮಿ ಹೇಳಿದ್ರು ಪರಲೋಕ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಅದ್ರ ಜೊತೆ ಇವುಗಳು ಸಿಗ್ತದೆ ಅಂತ ಹೇಳ್ತಾರೆ. ಅಂತ ಹೇಳುವಾಗ ಆ ಕೆಲವು ಆಶೀರ್ವಾದಗಳಾದಾಗ ಅವರಿಗೆ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಆಸಕ್ತಿಗಳನ್ನ ಅದಕ್ಕೆ ಕಡೆ ತಿರುಗಿಸ್ಬಿಟ್ಟು ಅವರು ವಾಕ್ಯ ಫಲ ಕೊಡೋದನ್ನ ಅವರು ಫಲ ಮಾಗಿಸಲ್ಲ ಅಂತ ಹೇಳ್ತಾರೆ. ಇವರೇ ಮುಂದೆ ಗಿಡಗಳನ್ನು ಬಿದ್ದ ಬೀಜ ಅಂತ. 4ನೇ ಭಾಗ ಇದು ನೋಡ್ಬೇಕಂದ್ರೆ
ನೋಡ್ಬೇಕಂದ್ರೆ ಕೆಲವರು ವಾಕ್ಯ ಕೇಳಿ 60ರಷ್ಟು 30ರಷ್ಟು ಫಲಗಳನ್ನ 100ರಷ್ಟು 60ರಷ್ಟು 30 ಫಲ ಬಿಡ್ತಾರೆ. ಇವ್ರು ಯಾರು ಅಂತ ನೋಡ್ಬೇಕಂದ್ರೆ 23 ವಚನ ಹೇಳ್ತಿದೆ, ಒಬ್ಬನು ವಾಕ್ಯಗಳನ್ನು ಕೇಳಿ ತಿಳ್ಕೊಂಡವನಾಗಿ ಫಲವಂತನಾಗಿ 100ರಷ್ಟು ಆಗಲಿ 60ರಷ್ಟು ಆಗಲಿ 30ರಷ್ಟು ಹೇಳ್ತಾರೆ. ತಾಳ್ಮೆಯಿಂದ ಅಂತ ಎಕ್ಸ್ಪ್ಲನೇಷನ್ ಅಲ್ಲಿ ನಾವು ನೋಡ್ತೀವಿ. ಅದನ್ನ ಲೂಕ 8:15 ಲೂಕ 8:15 ಮತ್ತೆ ಕೆಲವು ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲವನ್ನು ಕೊಡುತ್ತಾರೆ, ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವವರು. ಇಲ್ಲಿ ಏನಾಗ್ತಾರೆ ಅಂದ್ರೆ ಈ ಒಂದು ಮಾತು ಹೇಳ್ತಾರೆ ಅಂದ್ರೆ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ, ಸುಗುಣವುಳ್ಳ ಒಳ್ಳೆಯ ಹೃದಯದ ಮೂಲಕ ತಾಳ್ಮೆಯಿಂದ ಫಲವನ್ನ ಕೊಡ್ತಾರೆ. ಹಾಗಾದ್ರೆ ಇದು ಈ ನಾಲ್ಕು ಒಂದು ವಿಷಯದಿಂದ ಹೇಳೋದು ಅಂದ್ರೆ ದಿ ಎಫೆಕ್ಟ್ ಆಫ್ ಪ್ರೀಚಿಂಗ್ ದಿ ಗಾಸ್ಪಲ್ ಇನ್ ದಿ ವರ್ಲ್ಡ್ ಅಂತ ಹೇಳ್ತಾರೆ, ಆನ್ ದಿ ಅರ್ತ್ ಅಂತ ಹೇಳ್ತಾರೆ. ಸ್ವಾರ್ಥೆ ಸಾರ್ವ ಕೊಟ್ಟಾಗ ಯಾವ ಪರಿಣಾಮಗಳು ಉಂಟಾಗುತ್ತೆ ಅಂದ್ರೆ, ಒಂದು ಮಾತು ಸತ್ಯ, ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ಈಗ ನೋಡ್ಬೇಕಂದ್ರೆ ಕೇಳೋರ್ನಲ್ಲಿ ಎಷ್ಟು ಜನ ಕೇಳ್ತಾರೆ ಅಂತ ಹೇಳ್ತಾರೆ, ಆದ್ರೆ ಅಲ್ಲಿ 1/4 ಅಂತ ನಾವು ನೋಡ್ತೀವಿ ಕೆಲವರು ಅಂತ ಹೇಳಿ. ಇದು ಒಂದು ಮಾತು ಇಲ್ಲಿ ಸ್ವಾಮಿ ಸೂಚನೆ ಕೊಟ್ಟಿದ್ದಾರೆ, ಹಿಂಟ್ ಅಂತ ಇಲ್ಲಿ ನಾವು. ಇದು ಪ್ರಾಫಿಟಿಕಲ್ ಸೀಕ್ರೆಟ್, ಮುಂದೆ ಪರಲೋಕ ರಾಜ್ಯದ ಸ್ವಾರ್ಥ ಲೋಕದಲ್ಲಿ ಸಾಲ ಕೊಟ್ಟಾಗ ಇಲ್ಲಿ ಹೇಗೆ ಪರಿಣಾಮ ಆಗ್ತದೆ, ಅಂಗೀಕರಿಸಲ್ಪಡ್ತದೆ, ಯಾರು ಫಲ ಕೊಡ್ತಾರೆ ಅಂತ ಹೇಳಿ ಹೇಳಿದ್ನ ನಾವು ನೋಡ್ತೀವಿ. ಹಾಗಾದ್ರೆ ಇದು ಇದರಲ್ಲಿ ಇನ್ನೊಂದು ಗುಟ್ಟು ಇದೆ ಏನಂತ ಹೇಳ್ಬೇಕಂದ್ರೆ, ಇಲ್ಲಿ ಯಾರು ಫಲ ಕೊಡ್ತಾರೆ ಅನ್ನೋದನ್ನ ಅದರ್ವೈಸ್ ಇನ್ನೊಂದು ರೀತಿಯಲ್ಲಿ ಇಲ್ಲಿ ಸ್ವಾಮಿ ಹೇಳಿರುವಂಥದ್ದು, ಸೂಚನೆ ಕೊಟ್ಟಿರುವಂಥದ್ದನ್ನ ನೋಡ್ತೀವಿ. ಅಥವಾ ಹೇಗೆ ಫಲ ಕೊಡಬೇಕು, ನಮ್ಮಲ್ಲಿ ಯಾವ ಸಂಗತಿಗಳಿದ್ರೆ ನಾವು ಫಲ ಕೊಡೋದಕ್ಕಾಗೋದಿಲ್ಲ ಅಂತ ಸ್ವಾಮಿ ಹಿಂಟ್ಸ್ ಕೊಟ್ಟಿರುವಂಥದ್ದನ್ನ ಸೂಚನೆಗಳನ್ನ ಇಲ್ಲಿ ನೋಡ್ತೀವಿ. ಅಂದ್ರೆ ಫಲ ಹೇಗೆ ಫಲ ಕೊಡಬೇಕು ಅನ್ನೋದನ್ನ ಇಲ್ಲಿ ಹೇಳಿರುವಂಥದ್ದನ್ನ ನಾವು ನೋಡ್ತೀವಿ. ನೀವು ಯಾವ ರೀತಿ ಇದ್ರೆ ಫಲ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ವಾಮಿ ಸೂಚನೆನ ಅವರು ಇಂಡೈರೆಕ್ಟ್ ಆಗಿ ತನ್ನ ಶಿಷ್ಯರಿಗೆ ನೀಡಿರುವಂಥದ್ದನ್ನ ನಾವು ನೋಡ್ತೀವಿ. ಹಾಗಾಗಿ ಇದನ್ನ ನಾವು ವಾಕ್ಯವನ್ನು ಕೇಳಿ ಬಂದವರಾದ ನಾವು ಹೇಗೆ ಫಲಗಳನ್ನು ಕೊಟ್ಟು ಫಲವಂತರಾಗಿ ನಾವು ದೇವರ ರಾಜ್ಯಕ್ಕೆ ಬಾಧರಾಗಬೇಕು, ಸಾರ್ಥಕವಾಗಬಹುದು ಅನ್ನೋದನ್ನ ದೃಷ್ಟಿಯಿಂದ ನಾವೀಗ ಬೇಗ ಬೇಗ ಇದನ್ನ ಓದೋಣ. ಹಾಗಾದ್ರೆ ಮೊದಲನೇ ಗುಂಪು ಏನಾಯ್ತಂದ್ರೆ ವಾಕ್ಯವನ್ನು ಕೇಳಿ, ಇದು ಹಿಯರಿಂಗ್ ಸ್ಟೇಜ್ ಆಫ್ ಹಿಯರಿಂಗ್ ದಿ ವರ್ಡ್ ಆಫ್ ಗಾಡ್, ಹೌ ಟು ಹಿಯರ್ ದಿ ವರ್ಡ್ ಆಫ್ ಗಾಡ್, ಹೌ ಟು ಗಿವ್ ಹಿಟ್ ಟು ದಿ ವರ್ಡ್ ಆಫ್ ಗಾಡ್, ಹೇಗೆ ನಾವು ಇದನ್ನ ಜಾಗರೂಕತೆ ಅಂತ ಕೇಳಬೇಕು ಅನ್ನುವಂಥದ್ದು ಹೇಳ್ತಾರೆ. ಇಲ್ಲಿ ಏನಾಯ್ತಂದ್ರೆ ಕೇಳಿದಾಗ ತಿಳ್ಕೊಳ್ಳದೆ ಇರುವಲ್ಲಿ ಸೈತಾನ ಬಂದು ಅದನ್ನ ತೆಗೆದುಹಾಕಿದ್ರು ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಸ್ವಾಮಿ ಹೇಳಿರುವಂಥದ್ದು ವಾಕ್ಯವನ್ನ ಕಿವಿಯಿಂದ ಕೇಳಿದಾಗ ಅದನ್ನ ತಿಳ್ಕೊಳ್ಳುವ ಪ್ರಯತ್ನ ಮಾಡಬೇಕು, ಅದು ತಿಳ್ಕೊಳ್ಳದೇ ನೀವು ನಿಮಗೆ ಸಿಗುವುದಿಲ್ಲ, ಅದಕ್ಕೆ ಹುಡುಕ್ಬೇಕು. ಇದು ಯಾಕೆ ಹೇಳಿದೆ, ಹೇಗೆ ಹೇಳಿದೆ, ನಾವು ಹೇಗಿರ್ಬೇಕು ಅಂತ ಹೇಳಿ ಇಲ್ಲಿ ಮಾತನ್ನ ನೋಡ್ತೀವಿ. ಅದಕ್ಕೆ ಸ್ವಾಮಿ ಪರ್ವತ ಪ್ರಸಂಗದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತರಿಯುವುದು ಅಂತ ಹೇಳಿ ಮತ್ತಾಯ 7:7 ವಚನದಲ್ಲಿ ಓದ್ಬಿಡ. 7:8 ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು, ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ ಹೌದು ಅಷ್ಟೇ. ಹಾಗಾದ್ರೆ ಇಲ್ಲಿ ನೋಡ್ಬೇಕಂದ್ರೆ ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು, ಬೇಡಿಕೊಳ್ಳಿರಿ ಮತ್ತೆ ಹುಡುಕಿರಿ ನಿಮಗೆ ಸಿಕ್ಕುವುದು. ಹಾಗಾದ್ರೆ ದೇವರ ವಾಕ್ಯಗಳನ್ನ ಕೇಳಿದ್ಮೇಲೆ
ಅದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅಥವಾ ಹುಡುಕ್ಬೇಕು ಅಂತ. ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ನಾವು ಕನ್ನಡದಲ್ಲಿ ಹೇಳ್ತೀವಿ ದೇವ್ರನ್ನ ತಿಳ್ಕೊಳ್ಳುವಂಥದ್ದು ಅಂತ ಇಲ್ಲಿ ನಾವು ಮಾತಾಡ್ತೀವಿ. ದೇವ್ರನ್ನ ತಿಳ್ಕೊಂಡಿದ್ಯಾ ಅಂತ. ಆದ್ರೆ ಯಹೂದ್ಯರ ಒಂದು ಪದ್ಧತಿ ಹೇಗೆ ಅಂತ ಹೇಳಿದ್ರೆ ಸೀಕ್ ದ ಲಾರ್ಡ್ ಅಂತ ಹೇಳ್ತಾರೆ. ದೇವರನ್ನ ಹುಡುಕು ಅಂತ ಹೇಳಿ ಅಲ್ಲಿ ಮಾತಿನ ನಾವು ನೋಡ್ತೀವಿ. ಉದಾಹರಣೆಗಾಗಿ ದಾವಿದನು ತನ್ನ ಮಗನಾದ ಸಲೋಮೋನನಿಗೆ ಅಲ್ಲಿ ಹೇಳಬೇಕಂದ್ರೆ ಅವರು ಹೇಳ್ತಾರೆ ಅವರ ಕಡೆಯ ಅಡ್ವೈಸ್ ನೋಡ್ಬೇಕಂದ್ರೆ ಅದು ಮೊದಲನೇ ಪೂರ್ವಕಾಲ 28 ಮೊದಲನೇ ಪೂರ್ವಕಾಲ 28ನೇ ಅಧ್ಯಾಯ ಒಂಬತ್ತನೇ ವರ್ಷದಲ್ಲಿ ದಾವಿದನ ಒಂದು ಅಡ್ವೈಸ್ ನಾವು ನೋಡ್ತೀವಿ. ಮೊದಲನೇ ಪೂರ್ವಕಾಲ 28:9 ನನ್ನ ಮಗನಾದ ಸಲೋಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದ ಮನಸ್ಸಂತೋಷದಿಂದಲೂ ಆತನನ್ನು ಸೇವಿಸು. ಯಹೋವನು ಎಲ್ಲಾ ಹೃದಯಗಳನ್ನು ವಿಚಾರಿಸುವವನು, ಎಲ್ಲಾ ಮನಸ್ಸಂಕಲ್ಪಗಳನ್ನು ಬಲ್ಲವನೂ ಆಗಿರುತ್ತಾನಲ್ಲ. ನೀನು ಆತನನ್ನು ಹುಡುಕುವುದಾದರೆ ಆತನು ನಿಮಗೆ ಸಿಕ್ಕುವನು, ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿಬಿಡುವನು. ನೀವು ಆತನ ಹುಡುಕಿದ್ರೆ ಆತನು ಸಿಕ್ತಾನೆ ನಮಗೆ ಅಂತ ಹೇಳ್ತಾರೆ. ನಾವು ಹಾಗೆ ಹುಡುಕುವುದು ನಮ್ಮ ಪ್ರಯತ್ನಗಳು ಅದನ್ನ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಆಸನು ಕೂಡ ಅದೇ ಮಾತು, ಅರ್ಶನಾದ ಆಸನು ಅದೇ ಮಾತು ಹೇಳುವಂಥದ್ದನ್ನ ನಾವು ಓದಿದ್ದೇವ್ರಿ. ಎರಡನೇ ಪೂರ್ವಕಾಲದಿದ್ದಾಂತ 15:2 ಅವರ ಹೇಳುವಂಥದ್ದನ್ನ ನಾವು ನೋಡ್ತೀವಿ. ಹಾಗಾದ್ರೆ ದೇವರ ವಾಕ್ಯವನ್ನ ಕೇಳಿ ಸುಮ್ಮನೆ ಕೇಳಿದ್ರೆ ಇಟ್ಕೊಂಡ್ರೆ ಅದು ನಮಗೆ ಫಲ ಕೊಡುದಿಲ್ಲ. ಅದನ್ನ ಮತ್ತೆ ಹುಡುಕುವ ಪ್ರಯತ್ನ ಮಾಡಿ ಹುಡುಕಿದ್ರೆ ಅದರಿಂದ ನಮಗೆ ಆಶೀರ್ವಾದಗಳಾಗ್ತದೆ, ಅದು ನಮ್ಮಲ್ಲಿ ನಿಲ್ತದೆ ಅಂತ ಹೇಳಿ ನಾವು ನೋಡ್ತೀವಿ. ಅದಕ್ಕೆ ಬಿಡುಗಡೆ ನೆನಪು ಮಾಡುವಂತ ಆ ಒಂದು ಧರ್ಮವನ್ನ ನಾವು ಪದೇ ಪದೇ ನೋಡ್ಬೇಕು ಅಂತ ಹೇಳ್ತಾರೆ. ಬರೀ ಕೇಳೋದ್ರಿಂದ ಅದರಿಂದ ಪರಿಣಾಮ ಆಗುದಿಲ್ಲ ಅನ್ನೋದನ್ನು ಇಲ್ಲಿ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಒಂದು ಇನ್ನೊಂದು ಕೆಲಸ ಇದೆ ಏನಂದ್ರೆ, ನಮ್ದು ಒಂದು ಶಾರೀರಿಕವಾದಂತ ಒಂದು ಲಿಮಿಟೇಷನ್ಸ್ ಅಂದ್ರೆ ಮರವು ಅಂತ ಹೇಳ್ತಾರೆ, ಫರ್ಗೆಟ್ಫುಲ್ನೆಸ್ ಅಂತ ಹೇಳಿ. ಹಾಗಾದ್ರೆ ಯಾವ್ದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ತೀವಿ ಅಂದ್ರೆ ಯಾವ ಸಂಗತಿಗಳನ್ನ ನಾವು ಜ್ಞಾಪಿಸ್ಕೊಳ್ತೀವ ಅದು ಮಾತ್ರ ನಮ್ಮ ಮನಸ್ಸಿನಲ್ಲಿ ಇರ್ತದೆ. ನಾವು ಹಾಗೆ ಬಿಟ್ಟರೆ ಏನಾಗ್ತದೆ, ಅದೆಲ್ಲ ನಮ್ಮ ಮನಸ್ಸಿನಿಂದ ಅದು ಹೊರಟೋಗ್ತದೆ, ಮರವು ಅನ್ನೋದನ್ನು ಇಲ್ಲಿ ನಾವು ನೋಡ್ತೀವಿ. ಆದ್ರಿಂದನೇ ಇದನ್ನ ಪದೇ ಪದೇ ನೋಡಿ, ಪದೇ ಪದೇ ಧ್ಯಾನ ಮಾಡ್ತಿದ್ದು ನಾವು ಹುಡುಕ್ತಿದ್ರೆ ಆಗ ಅದು ನಮಗೆ ಸಿಗ್ತದೆ. ಅಲ್ಲಿ ನಮಗೆ ವಾಕ್ಯ ನಮ್ಮ ಹೃದಯಗಳಲ್ಲಿ ನಿಲ್ತದೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಇದು ಫಸ್ಟ್ ಸ್ಟೇಜ್, ಕೇಳಿ ತಿಳ್ಕೊಳ್ಬೇಕು. ತಿಳ್ಕೊಂಡಾಗ ಮಾತ್ರ, ಪ್ರಯತ್ನ ಪಟ್ಟಾಗ ಮಾತ್ರ ಅದು ನಮ್ಮ ಮನಸ್ಸಿನಲ್ಲಿ ನಾಟ್ತದೆ ಅಂತ ಇಲ್ಲಿ ಹೇಳ್ತೀವಿ. ಎರಡನೇ ಸ್ಟೇಜ್ ಅಂತ ಹೇಳಿದ್ರೆ ಇದು ವಾಕ್ಯ ಹೃದಯದಲ್ಲಿ ನಾಟಿ ಬೇರು ಬಿಟ್ಟು ನಡೆಯುವಂತ ಒಂದು ಅಪಾಯ. ಅದನ್ನ ಏನ್ ಹೇಳ್ತದೆ ಅಂತ ಹೇಳ್ಬೇಕಂದ್ರೆ ಅದನ್ನ ಯಾಕೆ ಅಂದ್ರೆ ಕೆಲವು ನೀರ ಬಟ್ಟಿನದ ಮೇಲೆ ಬಿದ್ದು ಅಲ್ಲಿ ನೀರಿಲ್ಲದ ಕಾರಣ ಬಿಸಿಲೇರಿದಾಗ ಅದು ಬೇರಿಲ್ಲದ ಬೇರು ಸರಿಯಾಗಿ ಬಿಡಕ್ಕೆ ಆಗದ ಕಾರಣ ಒಣಗಿ ಹೋಯ್ತು ಅಂತ. ಇದು ಯಾಕೆ ಅಂತ ಹೇಳ್ಬೇಕಂದ್ರೆ ಅದರ ವಿವರಣೆ ನಾವು ಇಲ್ಲೇ ಒಂದು ಕೇಳ್ತೇವೆ. ಅದೇ ಮತ್ತಾಯ 13:20 ನಾವು ನೋಡಿದಾಗ ಒಬ್ಬನ ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾನೆ, ತನಗೆ ಬೇರಿಲ್ಲದ ಕಾರಣ ಅವನು ಸ್ವಲ್ಪ ಕಾಲ ಮಾತ್ರವಿದ್ದು ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ತಿರುಗಿ ಬೀಳ್ತಾನೆ ಅಂತ ಹೇಳಿ ನಾವು ನೋಡ್ತೀವಿ. ಹಾಗಾದ್ರೆ ವಾಕ್ಯವನ್ನ ಕೇಳಿದಾಗ ಅದು ನಮ್ಮಲ್ಲಿದ್ದಾಗ ಬೇರು ಬಿಡುವುದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಅಂದ್ರೆ ಆ ವಾಕ್ಯ ನೆಲೆಯಾಗಿರುವುದಕ್ಕೆ, ನೆಲೆ ಗಟ್ಟಿಯಾಗಿ ಬೇರು ಇಡುವುದಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ನೋಡ್ಬೇಕಂದ್ರೆ ಇದು ಒಂದು ಮಾತು ಯಾಕೋಬನ ಪತ್ರಿಕೆಯಲ್ಲಿ ಒಂದು ಅಡ್ವೈಸ್ ನಾವು ನೋಡ್ತೀವಿ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ
ಇಪ್ಪತ್ತೊಂದನೇ ವಚನ. ಆದ ಕಾರಣ ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇದಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎದೆಗೊಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯ ಉಳ್ಳುವುದಾಗಿದೆ. ಹಾಗಾದ್ರೆ ಇನ್ನೇನಂತಂದ್ರೆ ನಿಮ್ಮ ಮನಸ್ಸಿನಲ್ಲಿ ಬೇರೂರಿರುವ ವಾಕ್ಯ ಅದಕ್ಕೆ ನೆಲೆಗೊಳ್ಳಬೇಕಂದ್ರೆ ಎಡೆಗೊಳ್ಳಬೇಕಂದ್ರೆ ಏನಾಗ್ಬೇಕಂದ್ರೆ ನಾವು ನಮ್ಮ ಮನಸ್ಸಲ್ಲಿರುವಂತ ಎಲ್ಲಾ ನೀಚತನ ಎಲ್ಲಾ ದುಷ್ಟತನವನ್ನ ಮನಸ್ಸಿನಿಂದ ತೆಗೆದು ಹಾಕಬೇಕು. ಹಾಗಾದ್ರೆ ಏನ್ ಎಫೆಕ್ಟ್ ಆಗ್ತದೆ ವಾಕ್ಯವನ್ನು ಕೇಳಿ? ಇದು ನಮ್ಮ ಹಳೆಯ ಗುಣಗಳು, ನಮ್ಮ ನೀತಿತನ ದೃಷ್ಟಿಗಳು, ಅದು ಅತಿ ಡಿಗ್ರಿ ನೋಡ್ಬೇಕಂದ್ರೆ ತೀವ್ರವಾಗಿರ್ಬೋದು ಅಥವಾ ಸ್ವಲ್ಪ ಸ್ವಲ್ಪ ದುರ್ಗುಣಗಳು ಇರ್ಬೋದು. ಅದನ್ನ ಹಾಗೆ ಉಟ್ಕೊಂಡ್ರೆ ಅದು ನಮ್ಮ ಹೃದಯವನ್ನು ಕಠಿಣ ಮಾಡ್ತದೆ. ಹಾಗಾದ್ರೆ ಈ ಒಂದು ನಂಬಿಕೆ ಎಂಬ ಬೇರು, ಬೇರು ಅಂದ್ರೆ ಅದು ನಂಬಿಕೆ ಅಂತ ಹೇಳ್ತಾರೆ, ನಂಬಿಕೆ ಎಂಬ ಬೇರು ಬಿಡಬೇಕಂದ್ರೆ ಮೊದಲು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಗುಣಗಳನ್ನು ಅಭ್ಯಾಸ ಮಾಡಬೇಕು. ಆಗ ಹೃದಯ ಈ ಸದ್ಗುಣಗಳನ್ನ ಧರಿಸ್ಕೊಂಡಾಗ ಪ್ರೀತಿ ಕರುಣೆ ದಯೆ ನೋಡ್ಬೇಕಂದ್ರೆ ಅದು ನಮ್ಮ ಹೃದಯ ಏನಾಗ್ತದೆ ಮೃದು ಆಗ್ತದೆ. ಕರುಣಾ ಹೃದಯ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ, ಬಹಳ ಮೃದು ಅವರು ಅಂತ ಹೇಳ್ತಾರೆ. ಇಸ್ರೇಲ್ ಮಾಡಿದಂತ ಕೆಟ್ಟತನ ಏನಂತ ಹೇಳಿದ್ರೆ ಅವರು ಅಪಲಂಬಿಕಸ್ಥರಾಗಿ ತಮ್ಮ ಹೃದಯವನ್ನ ಕಠಿಣ ಮಾಡ್ಕೊಂಡ್ರು ಅಂತ ಹೇಳ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಪಾಪದಿಂದ ಅವಿಧೇಯತೆಯಿಂದ ಕಠಿಣರಾದ್ರು. ಅದರ ವಾಕ್ಯವನ್ನು ಕೇಳಿದಾಗ ನಾವು ಈ ಒಂದು ದುರುಗುಳನ್ನ ತೆಗೆದು ವಿಧೇಯತೆಗೆ ವಿಧೇಯರಾಗುವುದಕ್ಕೆ ಎಲ್ಲ ಒಂದು ವಾಕ್ಯಕ್ಕೆ ನಮ್ರತೆಯಿಂದ ನಾವು ನಡೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಇಸ್ರೇಲ್ ಮಾಡಿದಂತದ್ದು ಇಲ್ಲ ನೋಡ್ಬೇಕಂದ್ರೆ ಅವ್ರು ಮಾಡಿದಂತ ಏನಂತ ಹೇಳ್ಬೇಕಂದ್ರೆ ಅದೇ ಇಬ್ರಿಯ 3:13 ನಾವು ನೋಡ್ತೀವಿ. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಒಂದು ಅಂಶ ನೋಡ್ತೀವಿ, ಪಾಪದಿಂದ ಏನಾಗ್ತದೆ ನಮ್ಮ ಹೃದಯ ಅಂದ್ರೆ ಮೋಸ. ವಾಕ್ಯ ಹೇಳಿ ಬ್ರದರ್ ಯಾವ್ದಂತ? ಇಬ್ರಿಯ 3:13. ಓಕೆ ಬ್ರದರ್, ಇಬ್ರಿಯ 3:13 ಹೇಳ್ತದೆ ನಿಮ್ಮಲ್ಲಿ ಒಬ್ಬರಾದ್ರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗ್ತೀರಿ. ಈ ಅಂಶ ಮಾತ್ರ ನಾವು ಇಲ್ಲಿ ನೋಡ್ತೀವಿ. ಪಾಪದಿಂದ ಏನಾಗ್ತದೆ ನಮ್ಮ ಹೃದಯ ಕಠಿಣ ಆಗ್ತದೆ ಅಂತ ಹೇಳ್ತಾರೆ. ಅಲ್ಲಿ ಇಸ್ರೇಲರಿಗೆ ಮಾಡಿದ ಮಾಟ ಅಂತ ಹೇಳ್ತಾರೆ, ಅದು ಅವ್ರು ಮೊಂಡ ಹೃದಯಗಳು ಆದರೂ ಹಾರ್ಡ್ ಹಾರ್ಟ್ ಅಂತ ಹೇಳ್ತಾರೆ. ಅಂದ್ರೆ ಒಳ್ಳೆ ಗುಣಗಳು ನಂಬಿಕೆ ಪ್ರೀತಿ ವಿಶ್ವಾಸ ಇವು ನಮ್ಮನ್ನ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಹೃದಯವನ್ನ ಮೃದು ಮಾಡ್ತದೆ. ಆಗ ಮಾತ್ರ ಅದು ವಾಕ್ಯ ಬೇರೆಯವರಿಗೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಹಾಗಾದ್ರೆ ಎರಡನೇ ಸ್ಟೆಪ್ ತಿಳ್ಕೊಂಡ್ಮೇಲೆ ನೋಡ್ಬೇಕಂದ್ರೆ ಈ ನಮ್ಮ ನಂಬಿಕೆ ದೃಢವಾದಾಗ, ಪ್ರೀತಿ ವಿಶ್ವಾಸಗಳು ಕ್ಯಾರೆಕ್ಟರ್ ಅಲ್ಲಿ ಡೆವಲಪ್ ಆದಾಗ ನಾವು ಕಷ್ಟ ಸಂಕಟಗಳನ್ನ ಎದುರಿಸೋದಕ್ಕೆ ಸತ್ತಾಗ್ತೀವಿ ನೋಡ್ತೀವಿ. ಹಾಗಾಗಿ ಆವಾಗ ಬೇರು, ವಾಕ್ಯವೆಂಬ ಬೇರು, ನಂಬಿಕೆ ಎಂಬ ಬೇರು ನಮ್ಮಲ್ಲಿ ಹೃದಯದಲ್ಲಿ ಅದು ದೀರ್ಘವಾಗಿ ಆಳು ಹೋದಾಗ, ಸದ್ಗುಣವುಳ್ಳ ಹೃದಯದಲ್ಲಿ ನಂಬಿಕೆ ಎಂಬ ಬೇರು ದೀರ್ಘವಾಗಿ ಹೋದಾಗ ಎಂತ ಕಷ್ಟ ಸಂಕಟಗಳು ಬಂದ್ರು ಯಾರು ವಿಚಲಿತರಾಗದೆ ಶೇಖ್ ಆಗದೆ ಅದು ಬಿದ್ದು ಹೋಗದೆ ಇರಂಗೆ ಒಣಗೋಗದೆ ಇರಂಗೆ ಅವು ನಮ್ಗೆ ಸಹಾಯ ಮಾಡ್ತದೆ. ಇದು ಎರಡನೇ ಒಂದು ಹಂತದಲ್ಲಿ ಇಲ್ಲಿ ನಮಗೆ ಹೇಳದಂತ ಸೂಚನೆ. ಹಾಗಾದ್ರೆ ನಿಮ್ಮ ಎಲ್ಲ ದುರ್ಗುಣ ದುಷ್ಟತನಗಳನ್ನ ತೆಗೆದುಹಾಕಿ ಸದ್ಗುಣಗಳನ್ನು ಬೆಳೆಸ್ಕೊಂಡು ಹೃದಯವನ್ನ ಮೃದು ಮಾಡ್ಕೊಳ್ಬೇಕು. ಆಗ ವಾಕ್ಯ ಏನಾಗ್ತದೆ ಬೇರು ಬಿಡ್ತದೆ. ಬೇರು ಬಿಟ್ಟು ಅಂದ್ರೆ ನಂಬಿಕೆ ಎಂಬ ಬೇರು ಅಲ್ಲಿ ಬರ್ತದೆ. ಆ ನಂಬಿಕೆನೇ ನಮ್ಮನ್ನ ಕಷ್ಟ ಸಂಕಟಗಳಲ್ಲಿ ದೃಢವಾದ ನಂಬಿಕೆಯಿಂದ ಎದುರಿಸಿರುತ್ತೆ, ಅದು ನಮ್ಮನ್ನ ಕಾಪಾಡುವಂಥದ್ದು. ಇದು ಎರಡನೇ ಹಂತದಲ್ಲಿ ಬರೆಯುವಂತ ಕಾರ್ಯ. ಅಪಾಯ, ಅಪಾಯ ಹೇಗೆ ನಾವು ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ಸ್ವಾಮಿ ಹೇಳಿರುವಂತೆ. ಮೂರನೇದೇ ಬಹಳ ವಿಶೇಷವಾದ, ಎಲ್ಲ ಕೇಳ್ತೀವಿ ನಂಬಿಕೆ ಇರ್ತದೆ, ಅದನ್ನು ನಾವು ಕಡೆಯವರೆಗೆ ಕೈಕೊಂಡು ನಡೀಬೇಕು. ಈ ಮೂರನೇದು ಏನಾಯ್ತು ಅಂತ ಹೇಳಿದ್ರೆ ಬರಬರುತ್ತಾ ಜೀವನದಲ್ಲಿ ಏನಂತಂದ್ರೆ ಮುಳ್ಳು ಗಿಡಗಳು ಬೆಳೆದವು ಅಂತ ಹೇಳ್ತಾರೆ. ಅದು ಏನಾಯ್ತು
ಅಂತ ನೋಡ್ಬೇಕಂದ್ರೆ ಅದೇ ಮತ್ತಾಯ 13 ಅಧ್ಯಾಯ 22ನೇ ವಚನ ಮತ್ತಾಯ 13:22 ಒಬ್ಬನು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಯು ಐಶ್ವರ್ಯದುಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೆ ಇರುತ್ತಾನೆ. ಇವನೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವನು. ಹೌದು, ಹಾಗಾದ್ರೆ ಇದೇ ಮುಳ್ಳು ಗಿಡ ಬೀಜ ಬಿದ್ದೆ ಅಂದ್ರೆ ಪ್ರಪಂಚದ ಚಿಂತೆಗಳು ಐಶ್ವರ್ಯದ ಉಂಟಾಗುವ ಮೋಸ. ಆಶ್ಚರ್ಯ ಕೇಳ್ತಾರೆ, ಬಹಳ ಆಗ್ತದಲ್ಲಿದ್ದವರು ನೋಡಿ. ಆಗ ಅದು ದೇವರು, ನಾವು ದೇವರಿಗೆ ಒಪ್ಪಿಸ್ಕೊಟ್ಟ ನಮ್ಮ ಕಾರ್ಯಭಾರವನ್ನು ಅವರು ನಾವು ಅದೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅವರು ನಮ್ಮನ್ನ ಹಾಗೆ ಮಾಡ್ತಾರೆ. ನೀತಿವಂತನನ್ನು ಎಂದಿಗೂ ಕದನ ಕೊಡಿಸುವುದು. ಇದೇ ಮಾತು ಇನ್ನೊಂದು ಕಡೆ ಹೇಳ್ತದೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು 37:5 ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು. ಅದೇ ಆತನೇ ಅದನ್ನು ಸಾಗಿಸ್ತಾರೆ ಅಂತ ಆಲೋಚನೆ ಮಾಡ್ತಾರೆ. ಮತ್ತೆ ಇವನ್ ಬ್ರಿಂಗ್ ಇಟ್ ಟು ಪಾಸ್ ಅಂತ ಹೇಳ್ತಾರೆ, ಅದನ್ನ ನಡೆಸ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ಮ ಚಿಂತೆಗಳನ್ನ ಅದು ಯಾವುದೇ ಆಗಿರ್ಬೋದು, ಭೂಯಾತ್ರೆಯ ಚಿಂತೆಗಳು ಅದು ಅದನ್ನ ನಮ್ಮನ್ನೇ ಇಟ್ಕೊಂಡ್ರೆ ಅದು ನಮ್ಮನ್ನ ಫಲ ಕೊಡೋದಕ್ಕೆ ಮಾಡಿದ್ರೆ ಫಲ ಕೊಟ್ಟು ಬಹಳ ಕೂಡೆ ಪಡೆದನ್ನ ಕೊಡುದು. ಹಂಗೆ ದೇವರಾಜ ವಿಷಯದಲ್ಲಿ ಮಾಡ್ತದೆ. ಆದ್ರೆ ನಮ್ಮ ಒಂದು ಚಿಂತೆಗಳನ್ನ ಆತನ ಮೇಲೆ ಹಾಕಿದ್ರೆ, ಭರವಸೆ ತಿಂದಿದ್ರೆ ಆತನ ಅದನ್ನ ಸಾಧಿಸ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಕೆಲಸಕ್ಕೆ ನಮಗೆ ಯಾವ ವಿಷಯಗಳು ದೇವ್ರ ಮುಂದೆ ತಗೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಯಾವ ವಿಷಯಗಳು ತಗೊಂಡು ಹೋಗ್ಬೇಕು, ಸಣ್ಣ ಸಣ್ಣ ವಿಷಯ ತಗೊಂಡು ಹೋಗ್ಬೋದಾ ಅಂತ ಹೇಳಿದಾಗ ಒಂದು ಮಾತಿದೆ ಭರವಸೆ. ಕೀರ್ತನೆ 147:11 ವಚನ ಯೆಹೋವನು ಆನಂದಿಸುವುದು ತನ್ನ ಕೃಪೆಯ ನಿರೀಕ್ಷಿಸುವ ಭಕ್ತರಲ್ಲೇ. ನೋಡಿರಿ, ಯೆಹೋವನಿಗೆ ಆನಂದ ಅಂತೆ. ನಾವು ಆತನಿಗೆ ಸಣ್ಣ ಸಣ್ಣ ವಿಷಯಗಳನ್ನು ಅರಿಕೆ ಮಾಡಿ, ಇವಾಗ ಚಿಕ್ಕ ಮಕ್ಕಳು ತಂದೆ ಹತ್ರ ಬಂದು ಹೇಳ್ತದಲ್ಲ, ನಮಗೆ ಅದು ಅವ್ರಿಗೂ ಅವ್ರಿಗೂ ದೊಡ್ಡ ವಿಷಯ ಕಾಣ್ತದೆ. ಇದು ಅದನ್ನ ಮತ್ತೆ ಹೇಳಿದಾಗ ನಮ್ಗೆ ಸಂತೋಷ ಆಗ್ತದೆ. ನನಗೆ ಇದು ಬೇಕಪ್ಪ, ಅದು ಬೇಕಪ್ಪ, ಇದು ಮಾಡ್ಕೊಡ್ಬೇಕಪ್ಪ ಅಂತ ಹೇಳಿದಾಗ ಹೆಂಗಾಗ್ತದೆ? ಪರಲೋಕ ತಂದೆಗೆ ಅದೇ ರೀತಿ ಅದ್ ಹೇಳ್ತಾರೆ, ಲೋಕದವರೇ ನೀವು ಇದು ಮಾಡ್ಬೇಕಂದ್ರೆ ಪರಲೋಕ ತಂದೆ ಇನ್ನೆಷ್ಟು ಒಳ್ಳೆಯವರು ಅಂತ ಹೇಳ್ತಾರಲ್ವೇ. ಆಗ ಯೆಹೋವನ್ನ ಆನಂದಿಸುವುದು ತನ್ನ ಕೃಪೆಯನ್ನ ನಿರೀಕ್ಷಿಸುವ ಭಕ್ತರಲ್ಲಿ. ಹಾಗಾದ್ರೆ ಈ ರೀತಿ ಕೃಪೆ ನಿರೀಕ್ಷೆ ಮಾಡಿ ಪ್ರಾರ್ಥನೆ ಮಾಡಿದಾಗ ತನ್ನ ದೇವ್ರಿಗೆ ಆನಂದ ಆಗ್ತದೆ, ಸಂತೋಷದಿಂದ ನನ್ನ ಮಕ್ಕಳು ನನ್ನ ಮೇಲೆ ಭರವಸೆ ತಿಂದು ಈ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಅದನ್ನ ಅವರು ತನ್ನ ಕೃಪಾಶ್ವರಕ್ಕೆ ತಕ್ಕಂತೆ. ಅದೇ ಹೇಳ್ತಾರಲ್ವ, ಒಂದು ಸಣ್ಣ ಕಾರ್ಯ ತಿರುಪತಿಯಲ್ಲಿ ಹೇಳ್ತಾನೆ, ಎಪ್ಪಿತ್ತದಲ್ಲಿ ತಿರುಪತಿಯವ್ರು ಕಳ್ಸ್ಕೊಂಡಾಗ ನೀವು ಮಾಡಿದಂತ ಇದು ಇಷ್ಟ ಯಜ್ಞ ಇದು ಇದು ಏನಂತದೆ ಅಂದ್ರೆ ದೇವರು ಇದಕ್ಕೆ ಪ್ರತಿಯಾಗಿ ತನ್ನ ಕೃಪಾಶ್ವರಕ್ಕೆ ತಕ್ಕಂತೆ ನಿಮಗೆ ಆಶೀರ್ವಾದ ಮಾಡ್ತಾರೆ, ಪ್ರತಿಫಲವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಇದು ನಾವು ಯಾವಾಗಲೂ ಡೌಟ್ ಬರಬಾರ್ದು, ಏನ್ ಸ್ವಾಮಿ ಹತ್ರ ಇದು ಹೇಳ್ತೀನ ಇದು ಮಾಡ್ತೀನ ಅಂತ ಹೇಳಿದಾಗ ನಮಗೆ ಡೌಟ್ ಬರಬಾರ್ದು. ಆ ಒಂದು ಭರವಸೆಯಿಂದ ನಾವು ಆತನಿಗೆ ಒಪ್ಪಿಸ್ಕೊಟ್ಟಾಗ ಆತನ ಅದನ್ನ ಸಾಕ್ತಾರೆ. ನಾವು ಈ ಕೆಲಸ ಮಾಡಿದ್ರೆ ನಮ್ಮ ಜವಾಬ್ದಾರಿಗಳನ್ನ ಅವರು ಒಪ್ಕೊಂಡ್ರೆ ನಮಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಒಂದು ವಿಷಯದಲ್ಲಿ ಫಲ ಕೊಡೋದಕ್ಕೆ ಸಹಾಯವನ್ನ ಮಾಡುವಂಥದ್ದು ಇಲ್ಲಿ ನೋಡ್ತೀವಿ. ಅದರಿಂದಲೇ ಆಸ್ ಅ ಕಾನ್ಸಿಕ್ವೆನ್ಸ್ ನಾವೆಲ್ಲವನ್ನು ಒಪ್ಪಿಸ್ಕೊಟ್ಟಾಗ ಪ್ರತಿಯೊಂದು ಕಾರ್ಯವನ್ನ ಇವನ್ ನಮ್ಮ ಜವಾಬ್ದಾರಿ ವಿಷಯವಾಗಿಯೂ ದೇವರಿಗೆ ಒಪ್ಪಿಸ್ಕೊಡ್ಬೇಕಂತ ಹೇಳ್ತಾರೆ. ಅದನ್ನ ಜ್ಞಾನೋಕ್ತಿನಲ್ಲಿ ನಾವು ನೋಡ್ತೀವಿ. ಮೊದಲಾಗಿ ಜ್ಞಾನೋಕ್ತಿ 16:3 ನೋಡ್ತೀನಿ. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ನಿನ್ನ ಕಾರ್ಯಭಾರಗಳನ್ನು ಯೆಹೋವನು ವಹಿಸಿದ್ರೆ ನಾವು ಮಾಡಬೇಕಾದ ಮೊದಲು ಕ್ರಮ ಬೆಳಗ್ಗೆ ಎದ್ದ ತಕ್ಷಣ ನಾವು ಏನೇನು ಮಾಡ್ಬೇಕಂತಿದೀವಿ ಅದು ಮೊದಲು ದೇವ್ರು ಒಪ್ಪಿಸ್ಕೊಡ್ಬೇಕು. ಮತ್ತೆ ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ನಡೆಸಿದಕ್ಕೆ ನನಗೆ ಸಹಾಯ ಮಾಡುವಂತೆ ನಾವು ಅದು ಆತನಿಗೆ ಮಹಿಮೆ ತರುವ ರೀತಿಯಲ್ಲಿ ಧನವನ್ನು ತರುವ ರೀತಿಯಲ್ಲಿ ಸಹಾಯ ಮಾಡಬೇಕಂತ ನಾವು ಕೇಳ್ಕೊಳ್ಳುವಂಥದ್ದು ನಾವು ಪ್ರತಿಷ್ಠಿತರ ಒಂದು ಕರ್ತವ್ಯ. ಅದು ಎಂಥದ ವಿಷಯ ಆಗಿರ್ಬೋದು,
ನಾವು ಮಾಡುವಂತ ಕಾರ್ಯ ನಮ್ಮ ಆಲೋಚನೆಯಲ್ಲಿ ಮಾಡುವಾಗ ಏನಾಗ್ತೀವಿ, ತಪ್ಪು ಎಡುತ್ತೀವಿ, ಮಾಡಬೇಕಾದ ರೀತಿಯಲ್ಲಿ ಮಾಡಲ್ಲ. ಆದ್ರೆ ಅದನ್ನ ದೇವರಿಗೆ ಮೆಚ್ಚುಗೆಯಾಗಿ ನಡೆಸಬೇಕಂತ ಹೇಳ್ಬೇಕಂದ್ರೆ ದೇವರಿಗೆ ನಾವು ಏನ್ ಮಾಡ್ಬೇಕು ಅದನ್ನ ಒಪ್ಪಿಸಬೇಕು. ಅದಕ್ಕೆ ನಿನ್ನ ಕಾರ್ಯಭಾರವನ್ನು ಯಹೋವನಿಗೆ ವಹಿಸಿದ್ರೆ ನಿನ್ನ ಉದ್ದೇಶಗಳು ಸಫಲವಾಗ್ತಿದೆ. ನೀವು ಬ್ರಿಂಗ್ ಇಟ್ ಪಾಸ್ ಅಂತ ಹೇಳ್ತಾರೆ. ಅದನ್ನೆಲ್ಲವನ್ನ ದೇವರು ನಾವು ಏನು ಉದ್ದೇಶ ಇರ್ತದೋ ಅದನ್ನ ಅದು ನೆರವೇರಿಸ್ತಾರೆ. ಅದೇ ಇಸ್ರೇಲ್ ಗಂಡು ಒಂದು ಆಶೀರ್ವಾದ, ನಿನ್ನ ಇಷ್ಟಾರ್ಥವನ್ನ ನೆರವೇರಿಸಲಿ ಅನ್ನಂತ. ದೇವ್ರು ಎಂತ ಮಾಡ್ತಾರೆ, ನಾವು ಯಾವುದು ನಮ್ಮ ಆಲೋಚನೆಗಳಲ್ಲಿ ಉತ್ಕೃಷ್ಟವಾದಂತ ಯೋಚನೆ ಮಾಡಿರ್ತೀವೋ ಅಂಥದ್ನ ದೇವರು ನಮ್ಮ ಜೀವಿತದಲ್ಲಿ ನೆರವೇರಿಸ್ತಾರೆ. ಅದು ಕೆಲವು ಸಾರಿ ಭಿನ್ನ ಆಗ್ಬೋದು, ಆದ್ರೆ ಅವ್ರು ಮಾಡುವಂತ ಕಾರ್ಯ ಬಹಳ ಉತ್ಕೃಷ್ಟವಾಗಿರ್ತದೆ. ಕೆಲಸ ಅದು ನಿನ್ನ ಇಷ್ಟಾರ್ಥ ಅಂದ್ರೆ ನಾವು ಯಾವ್ದನ್ನ ಹಿಂಗಿದ್ರೆ ಎಷ್ಟು ಚೆನ್ನಾಗಿರ್ತದಲ್ಲ ಅಂತ ಹೇಳ್ತೀವೋ ಅದನ್ನ ದೇವರು ನೆರವೇರಿಸುವಂತದನ್ನ ನೋಡ್ತೀವಿ. ಇದೇ ಮಾತು ಇನ್ನೊಂದು ಕಡೆ ಇದೆ, ಮೂರನೇ ಪ್ರಸಂಗಿ ಮೂರು ಫಲ ಸೆನ್ಸ್ ಪಾವರ್ಸ್ ರಾಮಕ್ಕೆ ಮೂರು ಆರು. ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಹೌದು, ನಮ್ಮ ಚಿಂತೆಯನ್ನು ಮಾತ್ರ ಇದಲ್ಲ, ನಿನ್ನ ಎಲ್ಲಾ ನಡವಳಿಕೆಗಳಾಗಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಇದು ಪ್ರೈಮರಿ ಡ್ಯೂಟಿ ಆಫ್ ದಿ ಕಾನ್ಸಂಟ್ರೇಟೆಡ್ ಪರ್ಸನ್. ಆಗ ಆತನು ನಿಮಗೆ ಏನಾಗ್ತಾರೆ ಅಂತ ಹೇಳ್ಬೇಕಂದ್ರೆ ಅದು ನಿನ್ನ ಮಾರ್ಗಗಳನ್ನ ಸರಾಗ ಮಾಡ್ತಾರೆ ಅಂತ. ನಾವು ಕಾರ್ಯ ಮಾಡೋದಕ್ಕೆ ಮುಂಚೆನೆ ನಾವು ಯಾರ ಹತ್ರ ಕಾರ್ಯ ಮಾಡಬೇಕು, ಯಾರ ಹತ್ರ ಹೋಗ್ಬೇಕು, ಎಲ್ಲಿರ್ಬೇಕು, ನಮ್ಮ ಪ್ಲೇಸ್ ಆಫ್ ವರ್ಕ್ ನಲ್ಲಿ ಆಗ್ಲೇ ಅವ್ರ ಮನಸ್ಸುಗಳನ್ನ ಸಿದ್ಧ ಮಾಡ್ಬಿಟ್ಟಿರ್ತಾರೆ ದೇವರು. ನಿನ್ನ ಮಾರ್ಗನ ಸರಾಗ ಮಾಡ್ತಾರೆ ಅಂದ್ರೆ ಅವ್ರು ಆಗ್ಲೇ ನಾವು ಯಾರನ್ನ ಬಳಿ ಹೋಗ್ಬೇಕಂತ ಇರ್ತೀವೋ ಅವ್ರ ಮನಸ್ಸುಗಳನ್ನ ಸಿದ್ಧ ಮಾಡಿ ಅವರು ದೇ ವಿಲ್ ಬಿ ಮೋರ್ ದನ್ ಕೋಆಪರೇಟಿವ್. ನಾವು ಹೇಳೋದಕ್ಕೆ ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಾಗಿ ಹೆಚ್ಚಾದ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಆಗತ್ತೆ. ದೇವರು ಅವ್ರ ಹೃದಯಗಳನ್ನ ಮುಟ್ಟಿ ನಮಗೆ ಮಾರ್ಗ ಸರಾಗ ಮಾಡಿದೆ. ನಾವು ಮಾಡ್ಬೇಕಂದಿಷ್ಟೇ, ನಿನ್ನ ಎಲ್ಲಾ ನಡವಳಿಕೆನಲ್ಲಿ ಆತನ ಚಿತ್ತಕ್ಕೆ ವಿಧೇಯ ಆಗಿರ್ಬೇಕು ಅಂತ. ಇದು ಇದು ನಮ್ಮ ಚಿಂತಾಭಾರಗಳು ಮಾತ್ರ ಅಲ್ಲ, ಅಲ್ಲಿದ್ದ ಎಲ್ಲಾ ಕಾರ್ಯಗಳನ್ನು ನಾವು ನಾವು ತಂದೆಗೆ ಒಪ್ಪಿಸ್ಕೊಟ್ಟು ಆತನ ಚಿತ್ತಕ್ಕೆ ಇದು ಮೈಮೆ ತರುವಂತೆ ಮಾಡಿ ಅನ್ನೋದು ಕೇಳುವಂತ ಸೂಕ್ತ. ಹಾಗಾದ್ರೆ ದೇವರಿಗೆ ಒಂದು ವಿಶೇಷ ಸಾಮರ್ಥ್ಯ ಇದೆ, ಓವರ್ ರೂಲಿಂಗ್ ಪವರ್ ಅಂತ. ಅದಕ್ಕೆ ನಮಗೆ ನಡೆಯುವಂಥದ್ದನ್ನ ನಮ್ಮ ಒಂದು ಇದಕ್ಕೆ ಆಲ್ ಥಿಂಗ್ಸ್ ವರ್ಕ್ ಟುಗೆದರ್ ಫಾರ್ ದ ಗುಡ್ ಆಫ್ ಅಸ್ ಅಂತ ಹೇಳ್ತಾರೆ. ದೆನ್ ಹೂ ಲವ್ ಗಾಡ್ ಅಂತ, ನಮಗೆ ಸಂಭವಿಸಿದೆಲ್ಲವೂ ನಮಗೆ ಅನುಕೂಲವಾಗ್ತದೆ ಅಂತ ಹೇಳಿ ರೋಮಾಯ 8:29 ಅದಕ್ಕೆ ಇಟ್ ಈಸ್ ಗಾಡ್ಸ್ ಓವರ್ ರೂಲಿಂಗ್ ಪವರ್. ನಾವು ಅಕಸ್ಮಾತ್ ತಪ್ಪು ಮಾಡಿದ್ರು ದೇವರು ಅದನ್ನ ಓವರ್ ರೂಲ್ ಮಾಡಿ ಅದು ನಮಗೆ ಒಳ್ಳೇದಾಗಂಗೆ ಪರಿವರ್ತನೆ ಮಾಡ್ತಾರೆ. ದಟ್ ಈಸ್ ಇಸ್ ಓವರ್ ರೂಲಿಂಗ್ ಕೆಪಾಸಿಟಿ. ರೋಮಾಯ 8:28 ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಿಮಗೆ ಗೊತ್ತದೆ. ಹೌದು, ಕನ್ನಡದಲ್ಲಿ ಅಷ್ಟು ಸ್ಪಷ್ಟವಾಗಿ ಕಾಣಲ್ಲ, ಇಂಗ್ಲಿಷ್ ನಲ್ಲಿ ಬಹಳ ಸಿಂಪಲ್ ಆಗಿದೆ, ಸರಳವಾಗಿದೆ. ಯಾರಾದರೂ ಇದನ್ನ ಇಂಗ್ಲಿಷ್ ಓದಬೇಕು ಅಂತ ಕೇಳ್ಕೊಳ್ತೀನಿ. ರೋಮನ್ಸ್ 8:28 ರಾಜಭದ್ರ ಸಾಧ್ಯತೆ ತಾವೇ ಓದಬೇಕು ಅಂತ ಕೇಳ್ಕೊಳ್ತೀನಿ. ಓಕೆ ಬ್ರದರ್, ರೋಮನ್ಸ್ 8 ಚಾಪ್ಟರ್ Romans 8:28, and we know that all things work together for good to them that love God and to them who are the called according to his purpose. Devara sankalpa kalalpattu adu pichura hitakkagi anta heltu work yen antare good anta heltu ellatke namage aagutte andre devaru over ninte passu devaru adanna namage olithinnagi markpadisodakke ಸಾಮರ್ಥ್ಯ ಇದೆ. ಅಕಸ್ಮಾತ್ ತಪ್ಪು ಮಾಡಿದ್ರು ದೇವರದ್ದು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ನಮ್ಗೆ ಒಳಿತಿನಾಗಿ ಮಾಡ್ಕೊಡ್ತಾರೆ, ಅಥವಾ ಇನ್ನೊಬ್ಬರಿಗೆ ಅನಾಹುತಗಳಾಗದಿರಂಗೆ ತಪ್ಪಿಸ್ಬಿಡ್ತಾರೆ. ನಾವು ಮಾಡುವಂತ ಒಂದು ಮಿಸ್ಟೇಕ್ ಇಂದ ಬೇರೆಯವ್ರಿಗೆ ಅನಾಹುತಗಳು ಲಾಸ್ಗಳಾಗಬಾರ್ದು, ಆ ರೀತಿ ದೇವರು ಓವರ್ ರೂಲ್ ಮಾಡಿಬಿಟ್ಟು ತಪ್ಪಿಸ್ತಾರೆ. ಅದು ಅವ್ರದ್ದು ಜ್ಞಾನ ಐಶ್ವರ್ಯ ಅಕಾರ್ಡಿಂಗ್ ಟು ಇಸ್ ರಿಚಸ್ ಆಫ್ ಇಸ್ ವಿಸ್ಡಮ್. ನಮ್ದು ಏನ್ ಮಾಡ್ತಾರೆ ಅಂದ್ರೆ ಈ ಓವರ್ ರೂಲ್ಸ್ ಅವರ್ ಅಪೇರ್ಸ್ ಅಂತ ನಾವು ನೋಡ್ತೀವಿ. ಇದೊಂದು ಬಹಳ ವಿಶೇಷವಾಗಿದೆ. ನಾನು
ಅದನ್ನೇ ಇದು ಇದನ್ನ ನಾವು ನಂಬಿಕೆ ಇಟ್ಕೊಂಡು ಮಾಡಿದಾಗ ದೇವರು ನಮ್ಮನ್ನು ಆಶೀರ್ವದಿಸಿ ನಡೆಸ್ತಾರೆ. ಆಗ ನಾವು ಫಲವನ್ನು ಪರಲೋಕ ರಾಜ್ಯದ ವಿಷಯವಾಗಿ ನಮಗೆ ಚಿಂತೆ ಮಾಡೋದಕ್ಕೆ ಆಲೋಚನೆ ಮಾಡೋದಕ್ಕೆ ಸಮಯಗಳು ದೊರೆಯುತ್ತದೆ. ನಾವು ಅದೃಷ್ಟದಲ್ಲಿ ಫಲ ಕೊಡೋದಕ್ಕೆ ದೇವರು ಅನುಕೂಲ ಮಾಡಿಕೊಡ್ತಾರೆ. ಇದು ಚಿಂತಾ ಮಾಡಿದ್ರು ಅದು ನಾವೇ ಇಟ್ಕೊಳ್ಬೇಕು ಇಟ್ಕೊಂಡಾಗಂಥದ್ದು. ನೀವು ಹೇಗೆ ಅದನ್ನ ಚಿಂತಾ ಬರಲು ಎಲ್ಲರಿಗೂ ಇರ್ತದೆ, ಅದನ್ನು ಹೇಗೆ ನಾವು ಬಳಸಬೇಕು, ಅದನ್ನೇನ್ ಮಾಡಬೇಕು ಅನ್ನೋದನ್ನ ನೋಡಿದ್ವಿ. ಎರಡನೇ ಒಂದು ಅಂಶ ಯಾವುದಂತ ಹೇಳ್ಬೇಕಂದ್ರೆ ಮತ್ತಾಯ ಅದ್ರಲ್ಲಿ ಹೇಳುವಂಥದ್ದು ನೋಡ್ಬೇಕಂದ್ರೆ ಈ ಐಶ್ವರ್ಯದ ಉಂಟಾಗುವಂತ ಮೋಸ. ಈ ಬೇಗ ಬೇಗ ನೋಡಿದ ನನಗೆ ಟೈಮ್ ಆಯ್ತು. ಬ್ರದರ್ ಪರ್ಮಿಷನ್ ಇದೆಯಾ ಸ್ವಲ್ಪ ಒಂದು ನಿಮಿಷಕ್ಕೆ ಅಥವಾ ಕ್ಲೋಸ್ ಮಾಡೋಣ ಬೇಗ ಬ್ರೀಫ್ ಮಾಡೋಣ? ಇಲ್ಲ ಮಾತಾಡೋದು ಮಾತಾಡಿ ಬ್ರದರ್, ತೊಂದರೆ ಇಲ್ಲ, ಟೈಮ್ ಏನು ಇದಿಲ್ಲ ಬ್ರದರ್, ಮಾತಾಡಿ. ಥ್ಯಾಂಕ್ ಯು ಬ್ರದರ್. ಇದು ಬಹಳ ಇಂಪಾರ್ಟೆಂಟ್ ವಿಷಯ ಇದೆ, ಇವೆಲ್ಲ ಪ್ರಾಕ್ಟಿಕಲ್ ಆಗಿ ನಮ್ಮ ಲೈಫ್ ಅಲ್ಲಿ ನಡೆಯುವಂತ ವಿಷಯಗಳು. ಹಾಗಾದ್ರೆ ನೆಕ್ಸ್ಟ್ ಐಶ್ವರ್ಯದ ಉಂಟಾಗುವಂತ ಮೋಸ ಅಂತ ಹೇಳ್ತಾರೆ. ಈ ಐಶ್ವರ್ಯದ ಉಂಟಾಗುವಂತ ಮೋಸ, ಈ ಐಶ್ವರ್ಯ ಯಾಕೆ ಬೇಕು ಅಂತ ಎಲ್ಲ ಒಬ್ಬ ಪ್ರಯತ್ನ ಮಾಡ್ತಾರೆ ಅಂದ್ರೆ ನಾವು ಅದನ್ನೆಲ್ಲ ಹೊಂದಿ ಅನುಕೂಲಗಳನ್ನ ಹೊಂದಿ ಚಿಂತೆ ಇಲ್ಲದವರಾಗಿ ಇರಬೇಕು ಅನ್ನ ಒಂದು ಕಾರಣಕ್ಕೆ. ಇವಾಗ ನಾವು ಸ್ಕೂಟರ್ ಕಾರ್ ಯಾಕೆ ತಗೊಳ್ತೀವಿ ಅಂತ ಹೇಳ್ಬೇಕಂದ್ರೆ ನಮಗೆ ಎಕ್ಸರ್ಷನ್ ಕಡಿಮೆ ಆಗ್ತದೆ, ಮತ್ತೆ ದೂರಗಳಲ್ಲಿ ಹೋಗ್ಬೇಕಂದ್ರೆ ಒಂದು ಸೈಕಲ್ ಅಲ್ಲಿ ಹೋಗೋದು ಎಷ್ಟು 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 ಇದಾಗ್ತದೆ ಅಲ್ಲ. ಅದ್ರ ಸ್ಕೂಟರ್ ಹೋಗ್ಬೇಕಂದ್ರೆ ನಮ್ಗೆ ಅದ್ರ ಒಂದು ಎಕ್ಸರ್ಷನ್ಸ್ ಎಲ್ಲ ಕಡಿಮೆ ಆಗ್ತದೆ, ನಾವು ಬೇರೆ ಕೆಲಸ ಮಾಡೋದಕ್ಕೆ ನಮ್ಮ ಎನರ್ಜಿನ ಡೈವರ್ಟ್ ಮಾಡ್ಬೋದು ಇದೆಲ್ಲ. ಅದರಿಂದ ನಾವು ನೋಡ್ಬೇಕಂದ್ರೆ ಹಂಗೆ ಕಾಣ್ತದೆ ಅಲ್ವೇ. ಇದಕ್ಕೆಲ್ಲ ಏನ್ ಬೇಕು? ರಿಸೋರ್ಸಸ್ ಬೇಕು, ಐಶ್ವರ್ಯ ಅಂತ ಹೇಳ್ತೀವಿ ಬೇಕು ಅಂತ ಹೇಳ್ತೀವಿ. ಹಾಗಾದ್ರೆ ಒಂದು ನಾರ್ಮ್ ಹೇಳ್ತಾರೆ ಲೋಕದಲ್ಲಿ ಅಂದ್ರೆ ನಮ್ಗೆ ಎಷ್ಟು ಐಶ್ವರ್ಯ ಇರಬೇಕು ಅಂತ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಲೆವೆಲ್ ಸ್ಟ್ಯಾಂಡರ್ಡ್ ನನಗೆ ಅಂದ್ರೆ ಎಷ್ಟು ನಿಮ್ಗೆ ಇರಬೇಕು, ಇದ್ರೆ ನೀನು ಸಮಾಧಾನದಲ್ಲಿ ಇರ್ಬೋದು ಅಂತ ಹೇಳ್ಬೇಕಂದ್ರೆ ಲೋಕದಲ್ಲಿ ಆ ದಿನದ ಜವಾಬ್ದಾರಿಗಳನ್ನ ನೆರವೇರಿಸೋದಕ್ಕೆ ಎಷ್ಟು ನಮಗೆ ರಿಸೋರ್ಸ್ಗಳು ಹಣ ಸೌಕರ್ಯಗಳು ಬೇಕೋ ಅಷ್ಟಿದ್ರೆ ಅದೇನ್ ಮಾಡ್ತದೆ ಅಂದ್ರೆ ಈ ಐಶ್ವರ್ಯ ನನ್ನ ಕಾಪಾಡ್ತದೆ. ಇದು ಒಂದು ಕೊಟ್ಟು ಸತ್ಯ. ತುಂಬಾ ಜನ ನಾವು ಐಶ್ವರ್ಯಗಳನ್ನ ಮಾಡ್ಕೊಳಕ್ ಹೋಗ್ತಾರೆ. ನಾವು ನೋಡಿದ್ವಿ ನಮ್ಮ ಸುತ್ತ ಇದ್ದವ್ರು ಸ್ನೇಹಿತರು ನೆಂಟರು ಈ ಜೀವಿತದಲ್ಲಿ ಮಾಡಿಬಿಟ್ಟು ಪ್ರಯತ್ನಗಳನ್ನ ಮಾಡ್ತಾರೆ. ಹಾಗಾದ್ರೆ ಅದು ಎಷ್ಟು ಆ ಐಶ್ವರ್ಯ ಯಾಕೆ ಮಾಡ್ತಾರೆ? ನನ್ನ ಕಾಪಾಡ್ತದೆ. ತುಂಬಾ ಜನ ಎಲ್ಲ ಮಾಡ್ಕೊಳ್ಳೋದು ಯಾಕೆಂದ್ರೆ ಮನೆ ಮೇಲೆ ಇನ್ನೊಂದು ಮಾಡ್ಕೊಂಡು ಎರಡು ಬಾಡಿಗೆ ಬರೋ ಮಾಡ್ಕೊಳ್ತಾರೆ, ಯಾಕಂದ್ರೆ ನನಗೆ ಮುಖನಲ್ಲಿ ಇದು ನನಗೆ ಆಧಾರವಾಗ್ತದೆ, ನನ್ನ ಕಾಪಾಡ್ತದೆ ಅಂತ ಹೇಳಿ ಅದನ್ನ ಮಾಡ್ತಾರೆ. ಹಾಗಾದ್ರೆ ಅದು ಎಲ್ಲಿವರೆಗೆ ಇರ್ಬೇಕಂದ್ರೆ ಈ ಒಂದು ಐಶ್ವರ್ಯ ನನ್ನ ಯಾವಾಗ ಕಾಪಾಡ್ತದೆ ಅಂದ್ರೆ ಉದ್ದೇಶ ಇರ್ಬೇಕಂದ್ರೆ ಐಶ್ವರ್ಯ ನನ್ನ ಯಾವಾಗ ಕಾಪಾಡ್ತದೆ, ಕಾಪಾಡೋದಕ್ಕೋಸ್ಕರ ನೀವೆಲ್ಲ ಮಾಡಿಟ್ಕೊಳ್ತೀನಿ. ಹಾಗಾದ್ರೆ ಅದು ಎಷ್ಟು ಮಟ್ಟಿಗೆ ನಮ್ಮ ಐಶ್ವರ್ಯ ನಮ್ಮನ್ನ ಕಾಪಾಡ್ತದೆ ಅಂತ ಹೇಳಿದ್ರೆ ಆ ದಿನಕ್ಕೆ ಆ ಒಂದು ಸನ್ನಿವೇಶದಲ್ಲಿ ನಮಗೆ ಜವಾಬ್ದಾರಿಗಳು ನೆರವೇರಿಸೋದಕ್ಕೆ ಎಷ್ಟು ರಿಸೋರ್ಸಸ್, ಈ ಐಶ್ವರ್ಯ ಬೇಕ ಸಂಪತ್ತು ಅಷ್ಟಿದ್ರೆ ಅವು ನಮ್ಮನ್ನ ಕಾಪಾಡ್ತದೆ. ಇದು ದೇವರ ಪ್ರೊಟೆಕ್ಟರ್ಸ್ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಅಗತ್ಯತೆಗಳು ಮೀರಿ ನಾವು ಸಂಪತ್ತನ್ನ ಮೊಬಿಲೈಸ್ ಮಾಡಿ ಇಟ್ಕೊಂಡ್ರೆ ಆಗ ನಾವು ಅದನ್ನ ಕಾಪಾಡಬೇಕಾಗ್ತದೆ ಅಂತ. ಆಗ ಎಲ್ಲ ಕಾಂಪ್ರಮೈಸ್ ಹೋಗ್ತೀವಿ. ಬಟ್ ಅದು ಹೇಗೆ ಅಂತ ಈಗ ನಾವು ನೋಡ್ಕೋಬೇಕು. ಹಾಗಾದ್ರೆ ಈ ಐಶ್ವರ್ಯ ಒಂದಂತದ್ದು ತಪ್ಪಲ್ಲ, ಅದೇ ಹೇಳಿದ್ದು ಐಶ್ವರ್ಯದಿಂದಾಗುವಂತ ಮೋಸಗಳು, ಐಶ್ವರ್ಯ ತಪ್ಪಲ್ಲ, ಐಶ್ವರ್ಯದಿಂದಾಗುವಂತ ಮೋಸಗಳು ವಿಷಯವಾಗಿ ನಾವು ಸ್ವಲ್ಪ ನೋಡೋಣ. ಇದನ್ನ ಸಲಮಾನ್ ಹೇಳ್ತಾರೆ ಪ್ರಸಂಗಿನಲ್ಲಿ, ಪ್ರಸಂಗಿ ಐದನೇ ಅಧ್ಯಾಯ ಹತ್ತನೇ ವಚನ. ಬೆಳ್ಳಿಯನ್ನು ಆಶಿಸುವವನಿಗೆ ಎಷ್ಟು ಬೆಳ್ಳಿ ಇದ್ದರೂ ತೃಪ್ತಿಯಾಗದು, ಸಮೃದ್ಧಿಯನ್ನು ಬಯಸುತ್ತಲೇ ಇರುವವನಿಗೆ ಆದಾಯವೆಷ್ಟಿದ್ದರೂ ಸಾಲದು. ಹಾಗಾದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನೀವೇನಾದ್ರೂ ಒಂದ್ ಸ್ವಲ್ಪ ಆಸೆ ಪಟ್ರೆ ಆಗ ತೃಪ್ತಿ ಅನ್ನೋದನ್ನ ನಾವು ಕಂಡುಕೊಳ್ಬೇಕು ಅಂತ ಹೇಳ್ತಾರೆ. ನಮ್ಗೆ ಇಷ್ಟು ಸಾಕಪ್ಪ ದೇವರ ದಯಿಂದ,
ನನಗೆ ಕೇಳುತ್ತೆ ಆ ಹೊತ್ತಿನ ಕಾಟ ಸಾಕು ಅಂತ ಇಷ್ಟು. ಮತ್ತೆ ನಮ್ಗೆ ಇಮಿಡಿಯೇಟ್ ರಿಕ್ವೈರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಇವ ಮಕ್ಕಳಿದ್ರೆ ಮುಂದಿನ ವರ್ಷ ಮಕ್ಕಳಿಗೆ ಒಂದು ಗೌರವ ರೀತಿಯಲ್ಲಿ ಒಂದು ಎಜುಕೇಶನ್ ಕೊಡ್ಸೋದಕ್ಕೆ ನಾವು ಅಡ್ಮಿಷನ್ ಫೀಸ್ ಡೊನೇಷನ್ಸ್ ಅದಕ್ಕೆ ಇರ್ತದೆ ಅದಕ್ಕೆ. ಅಥವಾ ನಾವೇನಾದ್ರೂ ಒಂದು ಒಂದು ಬಾಡಿ ಕೊಡ್ತಿರ್ತೀವಿ ಒಂದು ಮನೆ ಸ್ವಂತ ತಗೊಳ್ಬೇಕಂದ್ರೆ ಒಂದು ಪ್ಲಾನ್ ಮಾಡಿ ಲೋನ್ ತಗೊಂಡು ಅದಕ್ಕೆ ಇಷ್ಟು ಪಟ್ಟಂತೆ ಹಣಕ್ಕೆ ಅದಕ್ಕೆ ಇಟ್ಕೊಂಡು ನಾವು ಅದನ್ನು ಕೂರಿಸಿಟ್ಕೊಂಡು ಅದು ನಮಗೆ ಒಂದು ನಮ್ಮ ಅಂತಸ್ತಿಕೆ ನಮ್ಮ ಯೋಗ್ಯತೆ ತಕ್ಕಂತೆ ನಾವು ಇಟ್ಕೊಂಡು ಒಂದು ತೃಪ್ತಿ ಪಟ್ಕೊಂಡ್ರೆ ಅದು ನಮ್ಮನ್ನು ಕಾಪಾಡ್ತದೆ ಅಂತ. ಆದರೆ ಇದು ಹಂಗೆ ಮಾಡಲ್ಲ ಅಂತ ಹೇಳಿ ಮೋಸ. ನೀವು ಒಂದು ಸ್ವಲ್ಪ ತಗೊಂಡ್ಮೇಲೆ ಏನಾಗ್ತದೆ ಅಂದರೆ ಇದು ತಮಾಷೆ ಕಾಣ್ತದೆ ನೋಡಿ. ಅದು ನಮ್ಮಲ್ಲಿ ಅದೇ ದಿನ ಇವಾಗ ಒಂದು ಮನೆ ಕಟ್ಸ್ಕೊಳ್ತೀವಿ ಇವಾಗ ಇಟ್ಕೊಂಡು ಇವಾಗ ಇಷ್ಟೇ ಸಾಕಪ್ಪ ಸಾಕು ಆಮೇಲೆ ಅಗತ್ಯ ಬಂದಾಗ ನೋಡೋಣ ಅಂತೇಳಿ ಅಷ್ಟಕ್ಕೆ ನಿಲ್ಸಲ್ಲ. ಅದೇನಾಗ್ತದೆ ಅಂದರೆ ಮೇಲೆ ಒಂದು ಎಲ್ಲ ಅನುಕೂಲಗಳು ಇರ್ತದೆ. ಇವಾಗಂತೂ ಲೋನ್ಗಳು ಮನೆಗೆ ಬಾಗಿಲಿಗೆ ಬಂದು ಕೊಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಮನೆ ಕಟ್ಟೋರು ಸರ್ ತಗೊಳ್ಳಿ ಸರ್ 15 ತಿಂಗಳ ಆದ್ಮೇಲೆ 15 ದಿನ ಆದ್ಮೇಲೆ ಕೊಡಿ 2 ತಿಂಗಳ ಆದ್ಮೇಲೆ ನಿಮಗೆ ಕೊಡಿ ಅಂತ ಹೇಳ್ತಾರೆ. ಬೆಂಗಳೂರಿನಲ್ಲ ಒಂಚೂರು ಕಟ್ಟೋದು ಗೊತ್ತಾದ ತಕ್ಷಣನೇ ತಂದು ಹಾಕ್ಬಿಟ್ಟು ನೀವು ಆಮೇಲೆ ದುಡ್ಡು ಕೊಡಿ ಸರ್ ಅಂತ ಹೇಳ್ತಾರೆ. ಅಷ್ಟು ಇದಿರ್ತದೆ. ಹಿಂಗೆಲ್ಲ ಮಾಡಿದಾಗ ಸ್ವಲ್ಪ ಮುಂದೆ ಈ ಬರ ಇನ್ ಬಾಡಿಗೆಯಲ್ಲಿ ನಾವು ಸ್ವಲ್ಪ ಕಟ್ಕೊಂಡು ಹೋಗೋಣ ಅಂತೇಳಿ ಒಂದು ಸ್ವಲ್ಪ ಮೇಲೆ ಒಂದು ಫ್ಲೋರ್ ಕಟ್ಟೋಣ, ಒಂದು ಮನೆ ಚಿಕ್ಕದು ಒಂದು ರೂಮು ಒಂದು ಬೆಡ್ರೂಮು ಒಂದು ಇಟ್ಕೊಂಡು ಕಟ್ಟೋಣ ಅಂತಂದು ಶುರು ಮಾಡ್ತೀವಿ. ಆಮೇಲೆ ಅನ್ಕೊಂಡ್ಕೊಂಡು ನೋಡ್ಕೊಂಡು ಪಕ್ಕದಲ್ಲಿ ಇನ್ನೊಂದಿದ್ರೆ ಚೆನ್ನಾಗಿರ್ತದಲ್ಲ ಅಂತೇಳಿ ಹಿಂಗೆ ಕಟ್ಕೊಂಡು ಏನಾಗ್ತದಂದ್ರೆ ನಮ್ಮ ಲಿಮಿಟ್ ಮೀರಿ ಹೋಗ್ಬಿಡ್ತೀವಿ ಕಟ್ಟುವಾಗ. ಅಲ್ಲಿ ಮನೆ ಕಟ್ಟೋರು ಒಂದು ಅಡಿಗೆ ಇಷ್ಟು ಅಂತ ಹೇಳ್ತಾರೆ, ಅದು 1000 ರೂಪಾಯಿ ಆಗಿರ್ತದೆ. ಅದು ನಮ್ಗೆ ಗೊತ್ತಾಗಲ್ಲ ಸರ್ ಇಷ್ಟೇ ಸರ್ 6 ರೂಪಾಯಿ ಸರ್ ಇದು ಅಂತ ನನಗೆ ಹೇಳ್ಕೊಳ್ತಿಲ್ಲ. ಇದ್ರಲ್ಲಿ ಮೋಸ ಇದೆ. ಬಹಳ ಎಚ್ಚರಿಕೆಯಿಂದ ನನಗೆ ಎಷ್ಟಿರಬೇಕು, ನಾನು ಎಷ್ಟು ತೀರಿಸೋಕೆ ಸಾಧ್ಯ, ನನಗೆ ಎಷ್ಟು ಆದಾಯಗಳು ಅನ್ನೋದು ನನ್ನ ಭಕ್ತಿಯಿಂದ ನಾನು ಜೀವಿಸಕ್ಕೆ ಎಲ್ಲ ಕಾರ್ಯಗಳು ಮಾಡಿಕೊಂಡು ಇದೆಷ್ಟು ಲಿಮಿಟ್ ಇಟ್ಕೊಳ್ಬೋದು ಅಂತ ಭಾಳ ಯೋಚನೆ ಮಾಡಬೇಕು ಅಂತ. ಅಕಸ್ಮಾತ್ ಹಿಂಗೆ ಬೇರೆ ಕೆಲವರು ಲೌಕಿಕ ವಿಷಯದಲ್ಲಿ ಬಹಳ ಕಷ್ಟಪಟ್ಬಿಟ್ಟು ಏನಾಗ್ತದೆ ಅಂತ ಹೇಳಿದ್ರೆ ಸ್ವತ್ತು ಹೆಚ್ಚದಾಗ ಏನಾಗ್ತದೆ ಅಂತ ಹೇಳಬೇಕಂದ್ರೆ 13ನೇ ವಚನ ಹೇಳ್ತದೆ. ಅದೇ ಪ್ರಸಂಗಿ 5:13 ಲೋಕದಲ್ಲಿ ಕೆಲವು ಈ ದುಷ್ಟ ದುರ್ದಶೆಯನ್ನು ನೋಡಿದೆನು, ಆಸ್ತಿವಂತನು ತನ್ನ ಆಸ್ತಿಯನ್ನು ಕಾಪಾಡುವುದರಲ್ಲಿಯೇ ಕೊರಗುತ್ತಿರುವನು. ಆಸ್ತಿಯು ವ್ಯರ್ಥ ಪ್ರಯತ್ನದಿಂದ ಹಾಳಾಗ್ಬೋದು ಅಂತ ಹೇಳ್ತಾರೆ. ಆಸ್ತಿವಂತನೇ ಇವಾಗ ನೀವು ಬಹಳ ಕ್ಲೋಸ್ ಆಗಿರೋರು ಬಿಗ್ ಶಾಟ್ಸ್ ಹತ್ರ ನೀವು ಹೋದ್ರೆ ಗೊತ್ತಾಗ್ತದೆ, ಅವರು ಮೇಲೆ ನಮ್ಗೆ ಬಹಳ ಚೆನ್ನಾಗಿ ಕಾಣ್ತದೆ. ಅವ್ರ ಪ್ರಭುಗಳು ಹೇಳ್ತಾರೆ ನಮ್ಗೆ ರಾತ್ರಿ ನಿದ್ರೆ ಬರಲ್ಲ ಕೆಲಸಕ್ಕೆ, ನೀವಾದ್ರೆ ಪರವಾಗಿಲ್ಲ ಅಂತ ಹೇಳ್ತಾರೆ. ಆ ಕಾರಣಕ್ಕೆ ಅವ್ರು ಕುಡಿದು ಬಿಡ್ತಾರೆ ರಾತ್ರಿನಲ್ಲಿ, ಅದನ್ನು ಮಾಯ ನಿದ್ರೆ ಮಾಡ್ತೀನಿ ಅಂತ ಹೇಳಿ ಅವರು ಆ ಹ್ಯಾಬಿಟ್ಸ್ಗಳೆಲ್ಲ ಅದಕ್ಕೆ ಅವ್ರಿಗೆ ಜಾಸ್ತಿ ಆದಂಥದ್ದು. ಏನಾಗ್ತದಂದ್ರೆ ಆಸ್ತಿಯನ್ನು ಕಾಪಾಡೋದಕ್ಕೆ ಯಾವಾಗ ನನ್ನ ಲಿಮಿಟ್ ಮೀರಿ ಜಾಸ್ತಿ ಆಗ್ತದೋ ಅದನ್ನ ಕಾಪಾಡ್ಕೊಳ್ಳೋಕೆ ಬಹಳ ಕಷ್ಟವಾಗ್ತದೆ ಅಂತ ಹೇಳ್ತಾರೆ. ನಾಳೆ ಯಾರು ಬರ್ತಾರೋ, ಅನ್ಅಕೌಂಟೆಡ್ ಮನಿ ಯಾವತ್ತು ರೇಡ್ ಆಗ್ತದೋ, ಆಮೇಲೆ ಯಾರು ಬಂದು ಏನು ಇದು ಮಾಡ್ತಾರೋ, ಆಮೇಲೆ ಕಳ್ಳರ ವಿಷಯದಲ್ಲಿ ಎದುರಿಕೆ ಇರ್ತದೆ, ಆಮೇಲೆ ಚೆನ್ನಾಗಿ ದುಡ್ಡು ನಮ್ಮ ಲಿಮಿಟ್ ಮೀರಿ ಸೇರಿದಾಗ ಸಂಶಯ ಅನ್ನೋದು ಬರ್ತದೆ ಎಲ್ಲರ ಮೇಲೆ. ಈಗ ಯಾವಾದ್ರೂ ಮನೆಗೆ ಸುಮ್ಮನೆ ಹೋದ್ರೆ ನೀವು ನೋಡಿ ತುಂಬಾ ದುಡ್ಡು ಇಟ್ಕೊಂಡಿರೋರು ನೀವು ಹೇಳಿದ ಕೇಳಿದ ಸಡನ್ ಆಗಿ ಹೋದ್ರೆ ಅವ್ರಿಗೆ ಮುಖ ಎಲ್ಲ ಟೈಟ್ ಆಗಿ ಹೋಗ್ತದೆ. ಯಾಕೆ ಬಂದ ಇವನು ಏನ್ ಕೇಳೋದ್ರಿಂದ ಅಂತ ಹೇಳಿ ಅವರು ನಾವು ನೋಡಿದ್ವಿ ನಮ್ಮ ಅನುಭವಗಳು ಇದೆಲ್ಲ. ಅದು ಏನ್ ಮಾಡ್ತಂದ್ರೆ ಆ ಆಸ್ತಿ ಆ ಇದು ನಮ್ ಅವ್ರನ್ನ ಮಾಡಿ ಅವ್ರ ಕ್ಯಾರೆಕ್ಟರ್ ಹಾಳು ಮಾಡಿರ್ತದೆ ಅಂತ. ಇದನ್ನ ನಮ್ಮ ಅನುಭವ ನಮ್ಮ ಜೊತೆಲಿದ್ದವರು ನಮ್ಮ ಗಂಟುಗಳು ಎಲ್ಲ ಮಾಡಿ ಅವರು ಕಷ್ಟ ಸುಟ್ಕೊಂಡಿದ್ದು ನಾವು ನೋಡ್ತೀವಿ. ಆಸ್ತಿವಂತನ ಅವಾಗ ಏನಾಗ್ತದೆ ಆಸ್ತಿವಂತನು ತನ್ನ ಆಸ್ತಿಯನ್ನು ಕಾಪಾಡ್ದೊಂಡೇ ಕೊಡ್ತಾ ಇರ್ತಾರೆ. ಅದಾದ್ಮೇಲೆ ಇನ್ನೊಂದು ಏನಂದ್ರೆ ಇನ್ನೊಂದು ಕಾರ್ಯ ಏನಂದ್ರೆ 11ನೇ ವಚನ ಸ್ವತ್ತು ಹೆಚ್ಚಿದರೆ ಅನುಭವಿಸುವವರ ಸಂಖ್ಯೆಯೂ ಹೆಚ್ಚುವುದು, ಅದನ್ನು ಕಣ್ಣಿಂದ ನೋಡುವುದೇ ಹೊರತು ಯಜಮಾನನಿಗೆ ಇನ್ನಾವ ಲಾಭವೂ ಇಲ್ಲ. ಈಗ ಸ್ವತ್ತು ಹೆಚ್ಚಿದ್ರೆ ಅನುಭವಿಸುವ ಸಂಖ್ಯೆ ಹೆಚ್ಚುತ್ತದೆ ಅಂತ ಸುಮ್ಮನೆ ಎಲ್ಲರೂ ಅದೇ ಬರ್ತದಲ್ಲ ಶ್ರೀಮಂತನಿಗೆ ಬಹಳ ಜನ ನೆಂಟರಾಗ್ತಾರಂತೆ ಹತ್ತಿರ ಬರ್ತಾರಂತೆ. ಏನಂದ್ರೆ ಅವರಿಂದ ಎಷ್ಟು ನಾವು ಅನುಕೂಲ ಪಡ್ಕೊಳ್ಬೇಕು ಅಂತೇಳಿ
ಏನಾಗ್ತದೆ ಬ್ಲಾಕ್ ಮೇಲಿಂಗ್ ಎಲ್ಲ ಆಗುತ್ತದೆ, ಬಲಾತ್ಕಾರ ಎಲ್ಲ ಆಗ್ತದೆ. ಕೆಲವೆಲ್ಲ ಏನ್ ಮಾಡ್ತಾರೆ, ನಿಮ್ಗೇನು ಕೊಡು, ಏನಿದೆ ಇಟ್ಕೊಂಡು ಏನ್ ಮಾಡ್ತೀವಿ ಹಂಗೆ ಬಹಳ ಕ್ಲೋಸ್ ಇದ್ರೆ ಅಷ್ಟು ಮಾತಾಡ್ತಾರೆ. ಹಂಗೆ ಅನುಭವಿಸಿದ ಸಂಖ್ಯೆಗಳು ಹೆಚ್ಚಾಗ್ತದೆ. ಇವ್ರಿಗೆ ಏನಂದ್ರೆ ಫಲ ಅದನ್ನ ನೋಡ್ತಾ ಇರೋದಷ್ಟೇ, ಇಷ್ಟಾಯ್ತು ಇಷ್ಟಾಯ್ತು ಅಂತ ನೋಡ್ತಾ ಇರೋದಷ್ಟೇ. ಅವ್ರಿಗೆ ಕಣ್ಣಿನ ತೃಪ್ತಿ ಅಷ್ಟೇ ಹೇಳಿದ್ರು, ಅದು ಕಣ್ಣಿನ ಆಶ್ರಯ ಅಂತ ಹೇಳ್ತಾರೆ. ಅದು ನೋಡ್ತಾ ಇರೋದಷ್ಟೇ ಅಂತ, ಇನ್ನೇನು ಅವ್ರಿಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅದರಿಂದ ಬಡವನು ಏನೇ ಆಗ್ಲಿ ಅವನ್ ಏನ್ ಹೇಳ್ತಾನಂದ್ರೆ ತೃಪ್ತಿಯಾಗಿ ಮಲ್ಕೊಳ್ತದೆ, ಅವ್ರಿಗೆ ನಿದ್ರೆ ಬರೋದಿಲ್ಲ ಅಂತ ಹೇಳ್ತಾರೆ. ಐಶ್ವರ್ಯ ಅಂತ ನೋಡಿ 12ನೇ ವಚನ, ದುಡಿಯುವನು ಸ್ವಲ್ಪ ಉಣ್ಣಲಿ ಹೆಚ್ಚೆ ಉಣ್ಣಲಿ ಆಯಾಗಿ ನಿದ್ರಿಸುವನು. ಐಶ್ವರ್ಯ ಅಂತ ಸಮೃದ್ಧಿಯು ಅವನಿಗೆ ನಿದ್ರೆ ನಮ್ಮ ಕೆಪಾಸಿಟಿ ಮೇಲೆ ನಾವು ಬಿಟ್ಕೊಂಡಾಗ ಅವ್ನಿಗೆ ನಿದ್ರೆ ಬರಲ್ಲ ರಾತ್ರಿ ಅಂತ ಹೇಳ್ತಾರೆ. ಇದಕ್ಕೆ ಎಲ್ಲ ಫ್ರೆಂಡ್ಸ್ ಗಳೆಲ್ಲ ಇರ್ತಾರೆ, ಅವ್ರ ಮನೇಲಿ ನೋಡಿ ಬಹಳ ಕಾಲದಿಂದ ಎಲ್ಲ ಗೊತ್ತಾಗ್ತದೆ. ಎಲ್ಲ ಅವ್ರಿಗೆ ಕೆಲವರು ಸ್ಲೀಪಿಂಗ್ ಡೋಸ್ ತಗೊಳ್ತಾರೆ ಟ್ಯಾಬ್ಲೆಟ್ ಗಳು, ತುಂಬಾ ಜನ ಹಾಬಿಟ್ ಕೊಂಡಿದ್ದಾರೆ ಸ್ಲೀಪಿಂಗ್ ಡೋಸ್ ಅರೆಸ್ಟ್ ಬಿಡು ಅಂತ ಹೇಳಿ ಅಂತದೆಲ್ಲ ಟ್ರಾಂಕ್ವಲೈಸರ್ಸ್ ಇರ್ತಾರೆ, ಅದೆಲ್ಲ ತಗೊಂಡು ಬಹಳ ಒಂದು ಅಷ್ಟಕ್ಕೆ ಅವರು ಒಳ್ಳೆದಾಗಿರ್ತಾರೆ. ಹಾಗೆಲ್ಲ ಒಂದು ಇದು ಐಶ್ವರ್ಯ ಉಂಟಾಗುತ್ತೆ ಮೋಸ ನೋಡೋ ಚೆನ್ನಾಗಿ ಕಾಣ್ತದೆ. ಸ್ವಲ್ಪ ಅದ್ರ ಸಿಕ್ಕಾಕೊಂಡ್ಮೇಲೆ ಗೊತ್ತಾಗ್ತದೆ ಏನಂತ ಹೇಳ್ಬೇಕಂದ್ರೆ ಅದು ನಮ್ಮನ್ನೇ ಮೋಸ ಮಾಡಿರ್ತದೆ, ಅದು ನಮ್ಮನ್ನ ಕಂಟ್ರೋಲ್ ಇಟ್ಕೊಳ್ತದೆ. ಅದು ಅಲ್ಲಿ ಅವನು ಕಾಪಾಡದಲ್ಲೇ ಕೊರುತ್ತಾ ಇರೋ ಮಾಡಿಬಿಡ್ತದೆ. ಆಗ ಇದೇ ಐಶ್ವರ್ಯತಾಗ ಮೋಸ, ಅವ್ರು ಫಲ ಕೊಡೋದಕ್ಕೆ ಆಗೋದಿಲ್ಲ. ಸ್ಪಿರಿಚುವಲಿ ಏನ್ ಮಾಡ್ತದೆ ಅಂದ್ರೆ ಪೌಲು ಹೇಳ್ತಾ ಇದ್ದ ತಿಮೋತೆ 6ನೇ ಅಧ್ಯಾಯ, ಮೊದಲನೇ ತಿಮೋತೆ 6ನೇ ಅಧ್ಯಾಯ, ಆ ದುಡ್ಡು ಹಣದಾಸೆ ನಮ್ಮನ್ನ ಕ್ಯಾರೆಕ್ಟರ್ನ ಚೇಂಜ್ ಮಾಡಕ್ ಅಂತ ಹೇಳ್ತಾರೆ. ಮೊದಲ ತಿಮೋತಿ 6 ಏನ್ ಹೇಳ್ತದೆ ಅಂದ್ರೆ ಯಾವ್ದು ನಮ್ಗೆ ದೊಡ್ಡ ಲಾಭ ಅಂತ ಆದಾಗ 6ನೇ ವಚನ 6:6 ಸಂತುಷ್ಟಿ ಸಹಿಸಬಾರ ಭಕ್ತಿಯು ದೊಡ್ಡ ಲಾಭವೇ ಸರಿ. ನಾವು ಲೋಕದೊಳಕ್ಕೆ ಏನು ತೆಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನು ತೆಕ್ಕೊಂಡು ಹೋಗಲಾರೆವು. ನೋಡಿ, ಸಂತುಷ್ಟಿ ಸಹಿಸುವಾದ ಭಕ್ತಿ ಇದು ದೊಡ್ಡ ಲಾಭ. ಅದಕ್ಕೆ ಗಾಡ್ಲಿನೆಸ್ ವಿತ್ ಕಂಟೆಂಟ್ಮೆಂಟ್ ಅಂತ ಈಸ್ ಎ ಗ್ರೇಟ್ ಗೇನ್ ಅಂತ. ಹಾಗಾದ್ರೆ ನಮ್ಗೆ ಇರೋದ್ರಲ್ಲಿ ಸಂತೃಪ್ತರಾಗ್ಬೇಕು. ಆದ್ರೆ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಇಬ್ರಿಯಾದಲ್ಲಿ ನಿಮಗಿರುವುದರಲ್ಲಿ ತೃಪ್ತರಾಗಿರಿ. ಅಂದ್ರೆ ದೇವ್ರಿಗೆ ಗೊತ್ತು ನಮ್ಗೆ ಏನ್ ಕೊಡ್ಬೇಕು ಏನ್ ಬಿಡ್ಬೇಕು ಅಂತ. ಆವಾಗ ಅದರಿಂದ ನಾವು ಇದರಲ್ಲಿ ಇರೋದು ಸಂತೃಪ್ತಿ ಆಗಿರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಗಾಡ್ಲಿನೆಸ್ ವಿತ್ ಕಂಟೆಂಟ್ಮೆಂಟ್ ಅಂತ. ನಮ್ಗೆ ಏನಿದೆಯೋ ಅಷ್ಟು ಸಾಕಪ್ಪ, ಮುಂದೆ ಏನ್ ಬೇಕೋ ಅದು ದೇವ್ರು ಒದಗಿಸ್ತಾರೆ ಅನ್ನೋ ಭರವಸೆಯಿಂದ ಇರುವಂತದ್ದು. ಆಗ ಅಪಾಯಗಳು ಮುಂದೆ ಹೇಳ್ತಾರೆ 7ನೇ ವಚನ 6:7 ಯಾರಿಗಾದರೂ ಕ್ರಿಸ್ತನನ್ನು ನಂಬುವವರಾದರೆ. ಮೊದಲನೇ ತಿಮೋತೆ 6:7 ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ನಾವು ಲೋಕದೊಳಕ್ಕೆ ಏನು ತಕೊಂಡು ಬರಲಿಲ್ಲ ಅಷ್ಟೇ, ಅದರೊಳಗಿಂದ ಏನು ತಕೊಂಡು ಹೋಗಲಾರೆವು. ಹೌದಲ್ವೇ, ಏನು ತಗೊಳಕ್ ಆಗಲ್ಲ ಲೋಕದ ಗುಟ್ಟಿನಲ್ಲಿ. ಏನ್ ಹೇಳ್ತಾರೆ, ಆಸ್ತಿ ಎಲ್ಲ ಮನೆಯವರಿಗೆ, ಬಂಧು ಮಿತ್ರರು ಸ್ಮಶಾನದವರಿಗೆ ಅಷ್ಟೇ ಅಂತ ಹೇಳ್ತಾರೆ. ಅಲ್ಲಿಂದ ಮುಂದೆ ಏನು ತಗೊಂಡು ಹೋಗುತ್ತೆ ಆಗೋದಿಲ್ಲ. ನಮ್ಮ ಸತ್ತಲ್ಲಿ ಮಾತ್ರ ನಮ್ಮೊಂದಿಗೆ ಬರುವಂತದ್ದು. ಅದಕ್ಕೆ ಲೋಕದಲ್ಲಿ ಏನ್ ಇರ್ಬೇಕು ಅಂತ ಹೇಳಿದ್ರೆ 8ನೇ ವಚನ ಮುಂದೆ ಬಂದು ಓದಿದ್ರೆ ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ಹೌದು, ಸಾಕು ಅಷ್ಟು. ಇದು ಇದು ಬಹಳ ದಿನದ ಅಭ್ಯಾಸದ ಮೇಲೆ ನಂಬಿಕೆಯಿಂದ ಮಾಡಿ ನಾವು ಇದನ್ನ ಸಾಧನೆ ಮಾಡ್ಕೊಳ್ಬೇಕು ಅಂತ ಹೇಳ್ತೇವೆ. ಇವಾಗ ನೋಡಿ ಅಪಾಯಗಳು ಏನ್ ಹೇಳ್ತಾರೆ ನೋಡಿ. ಈಗ ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿ ಹಾನಿಕರವಾಗಿಯೂ ಇರುವ ಅನೇಕ ಆಸೆಗಳಲ್ಲಿ ಬೀಳ್ತಾರೆ. ಇಂಥ ಆಸೆಗಳು ಮನುಷ್ಯರನ್ನು ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿಗೆ ವಿರುದ್ಧವಾಗಿಯೂ ಹಾನಿಕರವಾಗಿರುವ ಅನೇಕ ಆಸೆಗಳಲ್ಲಿ ಹೇಳ್ತಾರೆ. ಅದು ನಮಗೆ ಹಾನಿಕರವಾಗಿರ್ತದೆ, ಸ್ವಲ್ಪ ದಿನ ನೋಡೋ ಚೆನ್ನಾಗಿ ಕಾಣ್ತದೆ, ಆಮೇಲೆ ಅದು ನಮಗೆ ಅದು ಹಾರ್ಮ್ ಮಾಡ್ತಿದೆ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಇದು ದೊಡ್ಡ ಸಬ್ಜೆಕ್ಟ್. ಅದರಿಂದನೇ ಇದು ನಾವೇ ಅನುಭವದಲ್ಲಿ ನಮ್ಮ ಸುತ್ತಮುತ್ತ ನಡೆಯುವಂಥದ್ದು
ಅವರು ದುಷ್ಪರಿಣೆ ಒಳಗಂತ ಹೆಂಗೆ ಅವ್ರು ಹಾನಿಗಳು ಮಾಡ್ಕೊಂಡ್ರು ಅಂತ ಗೊತ್ತಾಗ್ತದೆ. ಎಲ್ಲ ಕಡೆ ಸಿಗ್ತಾರೆ ಈ ಅನುಭವಗಳು. ಈ ಒಂದು ಉದಾಹರಣೆಗಳು ಅದಂದ್ರೆ ಅವರು ದುಷ್ಪರಿಣಾಮ ಉಡ್ನಲ್ಲಿ ಸಿಕ್ಕಾಕೊಂಡು ಬುದ್ಧಿಗೆ ವಿರುದ್ಧವಾಗಿ ಈ ಕೆಲವು ತುಂಬಾ ಹೆಚ್ಚಾದ್ಮೇಲೆ ಕೆಲವು ಮೂಢನಂಬಿಕೆಗಳು ಬರ್ತಿದೆ. ಈಗ ಅವ್ರು ಒಂದು ಸರ್ಕಲ್ ಸೇರ್ಕೊಳ್ತಾರೆ, ಅವರಿಗೆ ಬಹಳ ಲೋನ್ ಸರ್ಕಲ್ ಹೇಳ್ತಾರೆ, ದುಡ್ಡು ಹೆಂಗಿರ್ತದೆ ನಿಮ್ ಕೈಲಿ, ದುಡ್ಡು ನಿಮ್ ಕೈಲಿ ಇರ್ಬೇಕಂದ್ರೆ ಏನ್ ಮಾಡ್ಬೇಕು, ಏನೇನು ಕೆಲವು ಬಹಳ ಮೂಢನಂಬಿಕೆಗಳು ಬರ್ತಾರೆ. ನಾವು ಸುಮ್ಮನೆ ಬಹಳ ಬೆಸ್ಟ್ ಎಕ್ಸಾಂಪಲ್, ನೀವು ಅಂಗಡಿಗಳಿಗೆ ಹೋದಾಗ ಈ ಅಂಗಡಿ ಮಾಲೀಕರು ಯಾರು ಚಿಲ್ಡ್ರೆ ಕೊಡ್ಬೇಕು ನಮ್ಮ ಕೈಗೆ ಏನಾರು ಕೊಡ್ತಾರ, ಏನ್ ಮಾಡ್ತಾರ, ಅವರು ಟೇಬಲ್ ಮೇಲೆ ಎಸಿತಾರೆ ಒಂದ್ಸತಿ ಗಲ್ದಿಂದ. ಅವ್ರಿಗೆ ಏನಂದ್ರೆ ಮೂಢನಂಬಿಕೆ, ನೀನ್ ಕೈ ತೆಗೆದು ಕೊಟ್ಬಿಟ್ರೆ ಹಂಗೆ ಎಲ್ಲ ಊಟ ಮಾಡ್ತದೆ ಅಂತ ಹೇಳಿ ಅವರ ಮೂಢನಂಬಿಕೆ. ಹೀಗೆ ದುಷ್ಪರಿಣಾಮ ಬುದ್ಧಿ ವಿರುದ್ಧವಾಗಿ ಅವರು ಆಲೋಚನೆಗಳು ಹಿಂಗೆ ಮಾಡ್ಕೊಂಡು ಏನೇನೋ ಒಂದು ಇದು ಮಾಡಿ ನಾವು ಎಕ್ಸ್ಟ್ರೀಮ್ ನೋಡಿದ್ದೇವೆ ಅಂದ್ರೆ ಆ ನಿಧಿ ಪಡ್ಕೊಳಕ್ಕೆ ಅದಕ್ಕೆ ಇದಕ್ಕೆ ಎಂತ ಕ್ರಿಮಿನಲ್ಗಳು ಆಗ್ಬಿಡ್ತಾರೆ. ಮನೆಯ ಮಕ್ಕಳು ನಮ್ಮ ಮುಂದೆ ಕೊಂಡಾಕ್ಬಿಡ್ತಾರೆ. ಮುಂದೆ ಇನ್ನೊಬ್ಬ ಯಾರು ನೋಡ್ತೀನಿ, ಮೊನ್ನೆ ಲಾಸ್ಟ್ ವೀಕ್ ಅಲ್ಲಿ ನಾರ್ತ್ ಅಲ್ಲಿ ತಂದೆ ತಾಯಿಗಳನ್ನ ಹೊಡೆದಾಕ್ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ದೇವರನ್ನ ಒಲಿಸ್ಕೊಳ್ಬೇಕಂತ ಹೇಳಿ ಇಂಥ ಬುದ್ಧಿ ವಿರುದ್ಧವಾಗಿ ಹಾನಿಕರವಾದ ಕೆಲಸಗಳನ್ನ ಮಾಡುವಂಥದ್ದು. ಇದು ಎಕ್ಸ್ಟ್ರೀಮ್ ನಾನು ಹೇಳ್ತಾ ಇದ್ದೀನಿ, ತೀವ್ರವಾದಂತಹ ಸಂಗತಿಗಳ ವಿಷಯವಾಗಿ ಎಕ್ಸ್ಟ್ರೀಮಿನಲ್ಲಿ ಇಂಥ ಕೇಸ್ಗಳು ಆಗಿರುವಂಥದ್ದು ನಾವು ನೋಡ್ತೀವಿ. ಇವೆಲ್ಲ ಏನಾಗ್ತದೆ ಅಂದ್ರೆ ಇಂಥ ಆಶೆಗಳು ಮನುಷ್ಯನನ್ನ ಸಂಹಾರ ನಾಶಗಳಲ್ಲಿ ಮುಳುಗುತ್ತದೆ. ಕಡೆಯದಾಗಿ ಅವನ್ನ ಏನ್ ಮಾಡ್ತದೆ, ಮೊದಲು ಸ್ಪಿರಿಚುವಲಿ ಅವ್ನು ಸಾಯ್ತಾರೆ, ಬ್ರದರ್ ಆಗಿದ್ರೆ ನಂಬಿಕೆ ಬಂದಿದ್ರೆ. ಎರಡನೇದಾಗಿ ಲಿಟ್ರಲಿ ಏನಾಗ್ತಾರೆ ಅಂದ್ರೆ ಹಾನಿ ಸಂಹಾರದಲ್ಲಿ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ಅಂದ್ರೆ ಹತ್ತನೇ ವಚನ, ಮೂಲವಾಗಿದೆ. ಹಣದಾಸೆ, ಹಣ ಅಲ್ಲ, ಹಣದಾಸೆ ಸಕಲ ಇಡೋದು ಕೆಟ್ಟತನಕ್ಕೆ ಮೂಲವಾಗಿದೆ. ನಾವು ಕನ್ಫೆಷನ್ ನೋಡಿದ್ರೆ ಫ್ರೆಂಡ್ ಸ್ಟೋರಿಗಳು, ಯಾಕೆ ಅಂದ್ರೆ ಕಡೆಗೆಲ್ಲ ನಾನು ಹಂಗಾಗಬೇಕಾಗಿತ್ತು, ಇಲ್ಲಿ ಹೋಗ್ಬೇಕಾಗಿತ್ತು, ಲಕ್ಸುರಿ ಆಗಿರ್ಬೇಕಾಗಿತ್ತು ಅಂತೇಳಿ ಎಂತ ಕೆಲಸಗಳು ಮಾಡಿ ಕನ್ಫೆಸ್ ಮಾಡಿದ್ರು. ಹಣದಾಸೆಯು ಸಕಲ ವಿಧವಾದಂತ ಕೆಟ್ಟತನ ಅಂದ್ರೆ ದಿ ಲವ್ ಆಫ್ ಮನಿ ಇಸ್ ರೂಟ್ ಆಫ್ ಆಲ್ ವಿಕೆಟ್ನೆಸ್ ಅಂತ, ಅದು ಕೆಟ್ಟತನಕ್ಕೆ ನಡೆಸ್ತದೆ ಅಂತ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಅದಕ್ಕೆ ನಾವು ಬಹಳ ಎಚ್ಚರಿಕೆ ಆಗಿರ್ಬೇಕು. ಲೋಕವನ್ನಾಗಲಿ ಲೋಕದೇವಗಳನ್ನಾಗಲಿ ಪ್ರೀತಿಸಬೇಕು. ಅದು ಮಾಡಿದ್ರೆ ದೇವರ ಮೇಲೆ ಪ್ರೀತಿ ಅವರಿಗೆ ಇಲ್ಲ ಅಂತ. ಮತ್ತೆ ಅದು ಮುಂದೆ ಹೋಗ್ಬೋದ, ಕೆಲವರು ಅದಕ್ಕಾಗಿ ಆತುರ ಪಟ್ಟು ಅದರಿಂದ ಇಷ್ಟ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ಜೀವಿಸಿಕೊಳ್ಳುತ್ತಾರೆ. ಇಷ್ಟ ನಂಬಿಕೆ ಅಂದ್ರೆ ಬ್ರದರ್ಸ್ಗಳು, ಬಿಲೀವರ್ಸ್ ಅಂತ ಹೇಳ್ತೀವಿ, ನಮ್ಮ ಕಾನ್ಸ್ಕ್ರಿಟ್ ಬ್ರದರ್ಸ್ ಹೇಳ್ತೀವಿ. ಕೆಲವರು ಹಿಂಗ್ ಮಾಡಿ ಆಮೇಲೆ ಕನ್ಫೆಸ್ ಮಾಡಿದ್ರೆ ಅವ್ರು ಹಿಂದಿ ಬರೋದಕ್ಕೆ ಆಗೋದಿಲ್ಲ ಅವ್ರಿಗೆ. ಅನೇಕ ಇಷ್ಟ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳು ತಮ್ಮನ್ನು ತಿಳಿಸ್ಕೊಡ್ತಾರೆ ಅಂತ ಅಲ್ಲಿ ಹೇಳ್ತಾರೆ. ಅದು ನಾವು ಕೇಳಿದ್ವಿ, ಇದು ಇದು ಟ್ರಾಜಿಡಿ, ಹಣದಿಂದ ಆಗುವಂತ ಮೋಸಗಳು. ಅದಕ್ಕೆ ನೀವು ಏನ್ ಸಂಪಾದನೆ ಮಾಡಬೇಕು, ಅವ್ರು ನಮ್ಗೆ ಈಗ ಆ ಒಂದು ಇದು ಹೇಳ್ತಾರೆ. ನೀವು ಮಾಡಬೇಕಾದೇನು ಅಂತ ಹೇಳ್ಬೇಕಂದ್ರೆ ದೇವರ ಮನುಷ್ಯರಾಗಿ ಮಕ್ಕಳಾಗಿ ಹನ್ನೊಂದನೇ ವಚನ, ಎಲೆ ಈ ದೇವರ ಮನುಷ್ಯನೇ ನೀನಾದರೂ ಇವುಗಳಿಗೆ ದೂರವಾಗಿರು. ವಾರ್ನಿಂಗ್, ವಾರ್ನಿಂಗ್, ಇವುಗಳಿಗೆ ನೀನು ದೂರವಾಗಿರು. ದೇವ್ರಿಗೆ ಗೊತ್ತು ನಿಮ್ಗೆ ಬಯಡಬೇಕಂತ ಆಲೋಚಿಸಲು ಮುಂಚೆನೆ ನಿಮ್ಗೆ ಏನಾಗುತ್ತೆ ಅಂತ ದೇವ್ರಿಗೆ ಗೊತ್ತು ಅಂತ. ಆಮೇಲೆ ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರ ಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. ಈ ಸಂಗತಿಗಳನ್ನ ಸಂಪಾದನೆ ಮಾಡೋದಕ್ಕೆ ನಿನ್ನ ಎನರ್ಜಿ ಸಾಮರ್ಥ್ಯದಿಂದ ವ್ಯಯ ಮಾಡು, ಪ್ರಯಾಸ ಪಡು. ಆಗ ಇವು ನಿಮ್ಗೆ ಪರ್ಲೋಕ ರಾಜ್ಯದಲ್ಲಿ ಗಂಟು ಮಾಡಿಟ್ಕೊಳ್ತದೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಅಂದ್ರೆ ಮೂರ್ತಲ್ಲಿ ಈಗ ಬ್ಯಾಂಗ್ಳೂರ್ನಲ್ಲಿ ನೋಡ್ಬೇಕಂದ್ರೆ ಸ್ಯಾಲ್ರಿ ಇದುವರೆಗೆ ಮಿಡಲ್ ಕ್ಲಾಸ್ ಬೂಮ್ ಅಂತ ಹೇಳ್ತಾರೆ. 10 ವರ್ಷ 20 ವರ್ಷದಿಂದ ಇವತ್ತು ಸ್ಯಾಲ್ರಿ ಮಿಡಲ್ ಕ್ಲಾಸ್ ನೋಡಿ ಎಷ್ಟು ವರ್ಷ ತಗೊಳ್ತಿದಾರೆ ಅಂದ್ರೆ ನಾವೆಲ್ಲ ಮಾತಾಡಕ್ಕೆ ಆಗ್ತಿರ್ಲಿಲ್ಲ ಅಂತ ಒಂದು ಇದು ಲ್ಯಾಕ್ಸ್ಗಳು ಅಂತ ಹೇಳ್ತಾರೆ. 7 ಲಕ್ಷ, 8 ಲಕ್ಷ, 10 ಲಕ್ಷ, 15 ಲಕ್ಷ ಈಗ ಕ್ರೋಸ್ಗಳ ಲೆಕ್ಕದಲ್ಲಿ ಹೇಳ್ತಾರೆ ಆನ್ಯಲ್ ಇನ್ಕಮ್. ನಾವು ನೋಡ್ತೀವಿ ಕೆಲವರು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಒಳ್ಳೆಯ ಉದ್ಯೋಗಕ್ಕೆ ಬಂದು ಒಳ್ಳೆ ಒಂದು ಇಂಥ ಐಶ್ವರ್ಯ ಸ್ಥಿತಿಗಳಿದ್ದಾರೆ. ಅಂಥವ್ರಿಗೆ ಇರೋದು ಪಾಪಾನ ಅಂತ ನೋಡ್ಬೇಕಂದ್ರೆ ಪೌಲ್ ಅಡ್ವೈಸ್ ಇದು ಬಹಳ ಚೆನ್ನಾಗಿದೆ. ಅದನ್ನ ವಾಸ್ತವದ ಸಂಗತಿಗಳಿದೆ. 17ನೇ ವಚನದಿಂದ ನಾವು ಏನ್ ಮಾಡಬೇಕು, ಐಶ್ವರ್ಯ ನಮ್ಗೆ ಸಂಪತ್ತು ಉಳ್ಳವ್ರು ಏನ್ ಮಾಡ್ಬೇಕು ಅಂತ ಇಲ್ಲಿ
ಅಡ್ವೈಸ್ ಕೇಳ್ತಾರೆ. ಇದು ಮಾಡಿದಾಗ ನಾವು ಫಲವಂತರಾಗ್ತೀವಿ, ಫಲೋಕರಾಗ್ತೀವಿ. 17ನೇ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ ಅಸ್ಥಿವಾರದ ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನು ಇಡುವ ಕಾರಣ ನಮ್ಮ ಅನುಭವಕ್ಕೋಸ್ಕರ ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕೆಂತಲೂ ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆ ಆಸ್ತಿ ಅಸ್ಥಿವಾರವಾಗುವಂತವಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸು. ಇಹಲೋಕ ವಿಶ್ವದ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಬಾರದು. ಅಂದ್ರೆ ತಮ್ಮ ಒಂದು ಐಶ್ವರ್ಯದ ಮೇಲೆ ಮನಸ್ಸಿಟ್ರೆ ಅದು ಅವ್ರನ್ನ ಅಹಂಕಾರಕ್ಕೆ ನಡೆಸ್ತದೆ, ಅಹಂಕಾರಿಗಳು ಆಗ್ಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಅಸ್ಥಿರವಾದ ಐಶ್ವರ್ಯದ ಮೇಲೆ ನೀವು ಏನ್ ಮಾಡ್ಬೇಕಂತ ನಿರೀಕ್ಷೆ ನೀಡಬಾರ್ದು. ಅವರು ಈ ಲೋಕದ ಐಶ್ವರ್ಯ ಅದು ಅವ್ರು ಕೂಡ ಹೇಳ್ತಾರೆ ಅಲ್ಲೋ, ಅದು ಬಹಳ ಅಸ್ಥಿರ ಅಂತ ಹೇಳ್ತಾರೆ. ಅದು ಯಾವಾಗ ಬರ್ತದೆ ಯಾವಾಗ ಹೋಗ್ತದೆ ಗೊತ್ತಾಗಲ್ಲ, ಒನ್ ವೀಕ್ ಅಂತ ಹೇಳ್ತಾರೆ. ಅದ್ರ ಮೇಲೆ ನಮ್ಮ ನಿರೀಕ್ಷೆ ಇಟ್ಕೊಳ್ಬಾರ್ದು. ನಮ್ಮ ನಿರೀಕ್ಷೆ ನಮ್ಮ ದೇವ್ರ ಮೇಲೆ ನಾವು ಇಟ್ಕೊಳ್ಬೇಕು. ನಾವು ಬೇಡುವುದಕ್ಕಿಂತಲೂ ಆಲೋಚನೆಗಳು ಅತ್ಯಧಿಕವನ್ನು ಮಾಡುವ ಶಕ್ತಿನಾದ ನಮ್ಮ ಪರಲೋಕದ ತಂದೆ ಮೇಲೆ ನಾವು ನಿರೀಕ್ಷೆನ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಮತ್ತೆ ಅದೇ ಮುಂದೆ ಹೇಳ್ತೇನೆ, ನಮ್ಮ ಅನುಭವಕ್ಕೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ಬಯಸುವ ಮೇಲೆ ನಿರೀಕ್ಷೆ ಇಡಬೇಕಂತಲೂ ಅಂತ ಇಲ್ಲಿ ಹೇಳ್ತಾರೆ. ಅವ್ರನ್ನ ಆಗುವವರು ಆಗ್ಬೇಕಂತ ಹೇಳ್ತದೆ. ಮತ್ತೆ ಒಳ್ಳೆಯದನ್ನು ಮಾಡುವವರು, ಇತರರಿಗೆ ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತವರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವುದು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರವಾಗುತ್ತೆ. ನಮ್ಮ ಕೂಡಿಸಿಕೊಳ್ಬೇಕಂದ್ರೆ ಅವರಿಗೆ ಆತ್ಮಾಪಿಸು. ಹಾಗಾದ್ರೆ ಹಣದ ಆಸೆ ಅಥವಾ ಐಶ್ವರ್ಯದಂತಹ ಮೋಸಗಳು ಏನಂತ ನಾವು ನೋಡಿದ್ವಿ. ಆದ್ರೆ ದೇವರು ನಮಗೆ ಕೊಟ್ಟದ್ದೇ ಆದ್ರೆ ನಾವೇನ್ ಮಾಡ್ಬೇಕಂದ್ರೆ ಅದನ್ನ ಅನುಗ್ರಹಿಸಿದ ದೇವರ ಮೇಲೆ ನಮ್ಮ ನಿರೀಕ್ಷೆ ಇಟ್ಕೊಂಡು ನಮಗೆ ಕೊಟ್ಟಂತ ಒಳ್ಳೆ ಒಂದು ವಿಷಯಗಳನ್ನಾಗಲಿ ಸಮೃದ್ಧಿಯಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡೋರಾಗಿ, ಸತ್ಕಾರಗಳನ್ನು ಮಾಡಿ, ದಾನ ಧರ್ಮಗಳನ್ನು ಮಾಡಿ, ಪ್ರೋತ್ಸಾಹಗಳನ್ನು ಮಾಡಿ ಮುಂದಿನ ಕಾಲಕ್ಕೆ ನಮಗೆ ಬಾಧ್ಯರಾಗುವಂತೆ ಮಾಡುವಂಥದ್ದನ್ನ ಅದನ್ನ ನಾವು ನೆರವೇರಿಸಿಕೊಂಡು ನಾವು ಮಾಡಿದ್ರೆ ಆಗ ನಾವು ಪರಲೋಕರಾಗಿದ್ದ ವಿಷಯದಲ್ಲಿ ಫಲವಂತರು ಆಗ್ತೀವಿ ಅಂತ ಹೇಳ್ತಾರೆ. ಈ ಭೋಗಗಳು, ಮೂರನೇ ಭೋಗಗಳ ವಿಷಯ, ಈಗ ನೋಡಿದ ಚಿಂತೆಗಳು ಏನ್ ಮಾಡ್ತವೆ, ಹೇಗೆ ಈ ಮೋಸ ಏನಂತ ನಾವು ನೋಡಿದ್ವಿ. ಈಗ ಭೋಗಗಳು ಅಂತ ಹೇಳ್ತಾರೆ, ಆ ಲೋಕದಲ್ಲಿ ಹೇಳೋ ಪ್ರಕಾರ ಅದು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಕಂಫರ್ಟ್ಸ್ ಕೂಡ ಲಕ್ಸುರೀಸ್ ಅಂತ ಹೇಳ್ತಾರೆ. ಅದು ನಾವು ಎಷ್ಟು ಒಂದೇ ಮಾತು ಹೇಳಿದ್ರೆ, ನಾವು ಪ್ರತಿಷ್ಠಿತ ಆದ್ಮೇಲೆ ದೇವ್ರ ಮಾರ್ಗದಲ್ಲಿ ನೋಡ್ಬೇಕಂದ್ರೆ, ನಾವು ಉತ್ಕೃಷ್ಟವಾಗಿ ದೇವ್ರ ವಿಷಯ ಆಲೋಚನೆ ಮಾಡಬೇಕಂದ್ರೆ ನಮ್ಮ ಜೀವಿತವನ್ನು ಬಹಳ ಸರಳ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅನ್ನುವಂಥದ್ದು ಒಂದು ಪ್ರಾವರ್. ನಾವು ಹಾಗೆ ದೇವ್ರ ವಿಷಯದಲ್ಲಿ ತುಂಬಾ ಆಲೋಚನೆಗಳು ಮಾಡಿ ದೇವ್ರ ವಿಷಯದಲ್ಲಿ ಜ್ಞಾನ ಐಶ್ವರ್ಯ ಪಡ್ಕೊಳ್ಬೇಕು ಅಂತವ್ರು ನಮ್ಮ ಲೌಕಿಕ ಜೀವಿತದಲ್ಲಿ ನಾವು ಕಾಂಪ್ಲಿಕೇಶನ್ ಮಾಡ್ಕೊಳ್ಬಾರ್ದು. ಹಂಗೆ ಇರಬೇಕು, ಹಿಂಗೆ ಇರಬೇಕು ಅಂತದ್ದು ಆಗಲಿ, ಫ್ಲೆಕ್ಸಿಬಲ್ ಆಗಿರ್ಬೇಕು ಜಾಸ್ತಿ ಅಂತ ಹೇಳ್ತಾರೆ. ಏನಪ್ಪ ಒಂದು ಇದ್ರೆ ಸಾಕು, ಅಷ್ಟಿದ್ರೆ ಸಾಕು, ಹಿಂದಿನ ಸರಿ ಆಗಿದ್ರೆ ಸರಿ ಅಂತ ಹೇಳಿ ಆ ಥರ ಫ್ಲೆಕ್ಸಿಬಿಲಿಟಿ ನೋಡ್ಬೇಕಂದ್ರೆ ಅದು ನಮ್ಮನ್ನ ಇದು ಮಾಡ್ತದೆ ಅಂತ ಹೇಳ್ತಾರೆ. ಸ್ಪಿರಿಚುವಲಿ ಪ್ರೋಗ್ರೆಸ್ ನಮ್ಗೆ ಅನುಕೂಲ ಕೊಡ್ತದೆ. ಅದಿಲ್ಲದೆ ನಮ್ಗೆ ಇವತ್ತು ಇದಿರ್ಲಿಲ್ಲ, ತಲೆ ಕೆಡಿಸ್ಕೊಳ್ಳೋದು, ಹಾಗೇ ಇರಬೇಕು, ಹೀಗೆ ಇರಬೇಕು, ನಮಗಿದ್ದೇ ಬ್ರ್ಯಾಂಡ್ ಆಗಬೇಕು ಅಂತ ಏನೇನು ಬಂದ್ರೆ ನಮ್ಗೇನ್ ಮಾಡ್ತದೆ ಅಂದ್ರೆ ಇದು ಪರಲೋಕರಾಗಿ ವಿಷಯದಲ್ಲಿ ಫಾಲೋ ಕೊಡೋದಕ್ಕೆ ಮಾರ್ಕ್ಸ್ ಇದಕ್ಕೆ ಬೆಳೆದಿಲ್ಲ, ಈ ವಿಷಯದಲ್ಲೇ ನಾವು ಮುಳುಗೋಗ್ಬಿಡ್ತೀವಿ, ಇದೊಂದು ಮೋಸ ಇದೆ ಅಂತ. ಅದಕ್ಕೆ ಎಲ್ಲರ ದೃಷ್ಟಿಗೆ ಒಳ್ಳೆಯದು ಗೌರವ ಅದನ್ನು ಯೋಚಿಸಿ ಸಾಧಿಸಲಿ ಸಾಕು ಅಂತ ಹೇಳ್ತಾರೆ. ಹಾಗೆ ಅವನು ಹೇಳುವಂಥದ್ದು, ಅದಕ್ಕೆ ಒಂದೇ ಮಾತಾಡಿದ್ರು, ನೀವು ನಡೆಯಿಂದಾಗಲಿ ನುಡಿಯಿಂದಾಗಲಿ ಏನ್ ಮಾಡಿದ್ರು ಏನ್ ಮಾಡ್ಬೇಕಂತ ಹೇಳಿದ್ರೆ ಕೃಷ್ಣನ ಮೂಲಕ ತನ್ನ ದೇವರಿಗೆ ಮೈಮೇ ತರುವಂತೆ ಆಗ್ಲಿ ಅಂತ ಹೇಳಿದ್ರೆ ನಾವು ಅದು ಅದು ಬಹಳ ಮುಖ್ಯ. ನಮ್ಮ ನಡೆಗಳೆಲ್ಲವೂ ಆ ಒಂದು ದೇವರ ಮೈಮೆಗೆ ಇಟ್ ವಿಲ್ ಹ್ಯಾವ್ ಎ ಬೇರಿಂಗ್ ಅಂತ ನಾವು ನೋಡಿ ಅದನ್ನ ಮನಸ್ಸು ಬಿಟ್ಕೊಂಡು ಮಾಡಿದ್ರೆ ನಮ್ಗೆ ಆಗ ಎಷ್ಟಿರ್ಬೇಕು, ಯಾವುದು ನಿಜವಾದ ಅವಶ್ಯಕತೆ ಇದೆ ಅದು ಅಲ್ಲಿ ಗೊತ್ತಾಗ್ತದೆ. ಅಷ್ಟಿದ್ರೆ ಅದಕ್ಕೆ ಇಷ್ಟು ನಾವು ಸರಳವಾಗಿ ನಮ್ಮ ಜೀವನ ಕ್ರಮವನ್ನ
ಎಷ್ಟು ಸರಳ ಮಾಡ್ಕೊಳ್ತೀವೋ ಅಷ್ಟು ನಾವು ಸ್ಪಿರಿಚುವಲಿ ಇನ್ವಾಲ್ವ್ ಆಗಕ್ಕೆ ಸಹಾಯ ಆಗ್ತದೆ ಮತ್ತೆ ಆಲೋಚನೆ ಮಾಡುತ್ತೆ ಅದು ಸಹಾಯ ಮಾಡ್ತದೆ ಆಗ ನಮಗೆ ಅದಕ್ಕೆ ಫಲ ಕೊಡೋದಕ್ಕೆ ಮಾಡ್ತದೆ ಈಗಿದ್ದಂಥವ್ರು ನೋಡ್ಬೇಕಂದ್ರೆ ಅದು ನೆಕ್ಸ್ಟ್ ಒಳ್ಳೆ ನೆನವಾಗ್ತಾರೆ ಅವ್ರಿಗೆ ಆದ್ರೂ ಏನ್ ಮಾಡ್ಬೇಕಂದ್ರೆ ಅವರು ತಾಳ್ಮೆಯಿಂದ ಸುಗುಣ ಉಳ್ಳ ಹೃದಯದಿಂದ 100%, 60%, 30% ಇಲ್ಲಿ ಒಂದು ಡಿಗ್ರಿ ಹೇಳಿದ್ದಾರೆ ಪೋರ್ಷನ್ ಪ್ರಪೋರ್ಷನ್ ಇರ್ತದೆ ದೇವರಿಗೆ 10% ಫಲ ಕೊಡೋರು ಮೆಚ್ಚುಗೆ ಆಗಿದ್ದಾರೆ 60% ಫಲ ಕೊಡೋರು ಮೆಚ್ಚುಗೆ ಆದ್ರೆ 30% ಫಲ ಕೊಡೋರು ಇಲ್ಲಿ ಬದಲ ಹೇಳ್ತಾರೆ ಬ್ರದರ್ ನನಗೆ ತಿಳ್ಕೊಡಕ್ ಆಗಲ್ಲ ನನ್ನ ಜ್ಞಾಪಕಶಕ್ತಿ ಕಡಿಮೆ ಏನ್ ಮಾಡೋದು ಬ್ರದರ್ ನನಗೆ ಹೆಂಗೆ ಅಂತ ಬಹಳ ಪ್ರಾಂಪ್ಟ್ ಆಗಿರ್ತಾರೆ ಅವ್ರು ಕೇಳಿದಂಥ ವಿಷಯದಲ್ಲಿ ಸಿನ್ಸಿಯರ್ ಆಗಿ ಬರ್ತಾರೆ ಸಿನ್ಸಿಯರ್ ಆಗಿ ಮಾಡ್ತಾರೆ ಸಿನ್ಸಿಯರ್ ಆಗಿರ್ತಾರೆ ಆಗ ದೇವರು ಅವರಿಂದ ಏನ್ ಮಾಡ್ತಾರಂದ್ರೆ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದಕ್ಕೆ ದೇವರ ಜಡ್ಜ್ಮೆಂಟ್ ಬಹಳವಾಗಿ ಕೊಡಲ್ಪಟ್ಟವನಿಂದ ಬಹಳವಾಗಿ ನಿರೀಕ್ಷಿಸಲ್ಪಡ್ತದೆ ಅಂದ್ರೆ ಅರ್ಥ ಸ್ವಲ್ಪವಾಗಿ ಕೊಡಲ್ಪಟ್ಟವನಿಂದ ಸ್ವಲ್ಪವಾಗಿ ನಿರೀಕ್ಷಿಸಲ್ಪಡ್ತದೆ ಅಂತೇಳಿ ಆ ಒಂದು ವಿಧಿಗಳನ್ನ ನಾವು ದೇವರ ಜಡ್ಜ್ಮೆಂಟ್ ನೋಡ್ತೀವಿ ಸ್ವಲ್ಪವಾಗಿ ಹೊಂದಿರುವಂತಹ ವಿಷಯಗಳಲ್ಲಿ ಅದು ನಮಗೆ ಹೇಳಿರುವಂತಹ ಮಾತನ್ನ ಒಂದು ಮನೆ ವಾರ್ತೆ ವಿಷಯದಲ್ಲಿ ಹೇಳುವಂತದನ್ನ ನಾವು ನೋಡ್ತೀವಿ ಅದನ್ನ ಒಂದ್ಸತಿ ಓದ್ಬಿಡೋಣ ಲೂಕ 12:48 ಬ್ರದರ್ ಒಂಚೂರು ಗಟ್ಟಿ ಮಾತಾಡಿ ಬ್ರದರ್ ಸ್ವಲ್ಪ ಜೋರು ಈಗಲೂ ಕೇಳಿಸ್ತಾ ಇಲ್ವಾ ಲೂಕ 12:48 ಸರಿ ಬ್ರದರ್ ಲೂಕ 12:48 ಇಲ್ಲಿಯದೇ ಪೆಟ್ಟುಗಳಿಗೆ ಯೋಗ್ಯವಾದದನ್ನು ಇಲ್ಲಿಯದೇ ಪೆಟ್ಟುಗಳಿಗೆ ಯೋಗ್ಯವಾದದನ್ನು ನಡೆಸಿದವನು ಸ್ವಲ್ಪ ಪೆಟ್ಟು ತಿನ್ನುವನು ಯಾವನಿಗೆ ಬಹಳವಾಗಿ ಕೊಟ್ಟಿದೆಯೋ ಅವನ ಕಡೆಯಿಂದ ಬಹಳವಾಗಿ ನಿರೀಕ್ಷಿಸಲ್ಪಡುವುದು ಅಷ್ಟೇ ಅಷ್ಟೇ ನೋಡಿ ಯಾವನಿಗೆ ಮುಂದೆ ಇದಲ್ಲದೆ ಇದಲ್ಲದೆ ಯಾವನ ವಶಕ್ಕೆ ಬಹಳವಾಗಿ ಒಪ್ಪಿಸಿದೆಯೋ ಅವನ ಕಡೆಯಿಂದ ಇನ್ನೂ ಹೆಚ್ಚಾಗಿ ಕೇಳುವರು ಹೌದು ಹಾಗಾದ್ರೆ ಇಲ್ಲಿ ಏನಂತಂದ್ರೆ ಯಾವನಿಗೆ ಬಹಳವಾಗಿ ಒಪ್ಪಿಸಿದೆಯೋ ಅವನ ಕಡೆಯಿಂದ ಬಹಳ ನಿರೀಕ್ಷೆ ಪಡ್ತದೆ ಯಾವನ ವಶಕ್ಕೆ ಬಹಳವಾಗಿ ಒಪ್ಪಿಸಿದೆಯೋ ಅವನ ಕಡೆಯಿಂದ ಬಹಳ ಕೇಳ್ತದೆ ಯಾವನ ವಿಷಯಕ್ಕೆ ಇವಾಗ ಅದರ್ವೈಸ್ ನಾವು ನೋಡ್ಬೇಕಂದ್ರೆ ಯಾವನ ವಶಕ್ಕೆ ಸ್ವಲ್ಪ ಒಪ್ಪಿಸ್ಕೊಡ್ತೀಯೋ ಅವನಿಂದ ಸ್ವಲ್ಪವಾಗಿ ನಿರೀಕ್ಷಿಸಲ್ಪಡ್ತದೆ ಈ ತಲಾಂತುಗಳು ವಿಶ್ವ ಸ್ವಾಮಿ ಹೇಳಿದ್ರು ಅಂದ್ರೆ 5 ತಲಾಂತು 10 ತಲಾಂತು 5 ತಲಾಂತು ಇಷ್ಟದಿನ ಹೇಳ್ತಾರೆ ಆ 1 ತಲಾಂತನ ಅವನೇನಾದ್ರೂ ಮುಚ್ಚಿಡದೆ ಉಪಯೋಗಿಸಿ ಇನ್ನೊಂದು ತಲಾಂತ ಮಾಡಿದ್ರೆ ದೇವರು ಅವನಿಗೆ ಅಂಗೀಕಾರ ಮಾಡ್ಕೊಡ್ತಿದ್ರು ಅಂತೇಳಿ ನಾವು ನೋಡ್ತೀವಿ ಹೀಗೆ ನೋಡ್ಬೇಕಂದ್ರೆ ಇದು ಫಲಗಳು ನೋಡ್ಬೇಕಂದ್ರೆ 100%, 60%, 30% ಈ ಸಕ್ಸೆಪ್ಟಬಲ್ ಆಗ್ತದೆ ದೇವರಿಗೆ ಅಂಗೀಕಾರ ಆಗ್ತದೆ ಅಂತೇಳಿ ಇದನ್ನ ನೋಡ್ತೀವಿ ಆದ್ರೆ ನೀವು ಈ ಫಲಗಳನ್ನ ತಾಳ್ಮೆಯಿಂದ ಫಲ ಕೊಡ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಅದಕ್ಕೆ ಇಬ್ರಿಯ 10:32 ನೀವು ದೇವ್ರ ವಾಗ್ದಾನಗಳನ್ನೆಲ್ಲ ನೆರವೇರಿಸಿ ಅದು ಫಲ ಕೊಡ್ಬೇಕಂದ್ರೆ ನಿಮಗೆ ತಾಳ್ಮೆ ಬೇಕು ಅಂತೇಳಿ ಒಂದೆರಡು ಮಾತು ನಾವು ನೋಡ್ಬಿಡೋಣ ಇಬ್ರಿಯ 10:32 ಹೀಗಿರಲಾಗಿ ನೀವು ಜ್ಞಾನ ಪ್ರಕಾಶದ 36 ಓದ್ಬಿಡಿ ಸಿಸ್ಟರ್ 36 ದೇವರ ಮಹಾ ಪ್ರತಿಫಲ ಉಂಟು ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು ಅಷ್ಟೇ ಆದರೆ ನಾವು ತಾಳ್ಮೆಯಿಂದ ಕಾದುಕೊಂಡಿದ್ದಾಗ ದೇವರು ಏನ್ ಮಾಡ್ತಾರಂದ್ರೆ ಅವರು ನಾವು ಆ ಪ್ರತಿಫಲವನ್ನ ಹೊಂದುತ್ತೀವಿ ಅಂತೇಳಿ ಇಲ್ಲಿ ನಾವು ನೋಡ್ತೀವಿ ಹಾಗಾದ್ರೆ ಇದು ನೋಡ್ಬೇಕಂದ್ರೆ ನಮಗೆ ಈ ಬಿತ್ತುವನ ಸಾಮ್ಯದಲ್ಲಿ 4 ವಿಧವಾದಂತ ಕೇಳುಗರ ವಿಷಯದಲ್ಲಿ ಇರುವಂತ ಒಂದು ಸಂಗತಿನಲ್ಲಿ ನಿಜವಾಗಿ ಫಲ ಕೊಡೋರು ಏನ್ ಮಾಡಬೇಕು ಅವ್ರಿಗಿರುವಂತ ಅಪಾಯಗಳೇನು ಅದಕ್ಕೆ ಯಾಕೆ ಫಲ ಕೊಡೋಕ್ಕಾಗಲ್ಲ ಯಾಕೆ ಫಲ ಕೊಡೋದು ನೀವೇನ್ ಮಾಡಬೇಕು ಅಂತೇಳಿ ನಾವು ನೋಡಿದಂತ ವಿಷಯಗಳು ಹೀಗೆ ಕೆಲವು ಸಾಮ್ಯಗಳಲ್ಲಿ ಹಿಡನ್ ಮೀನಿಂಗ್ಗಳು ಇನ್ನೂ ವಿಶೇಷವಾಗಿದೆ ಅದು ಮುಂದಿನಗಳಲ್ಲಿ ದೇವರಿಗೆ ತಿಳಿಸಿದ್ರೆ ಅದನ್ನ ನಾವು ಓದಿ ಇನ್ನೂ ಅಧಿಕವಾದ ರೀತಿಯಲ್ಲಿ ದೇವರಿಗೆ ಮೈನೆ ತರುವವರು ಫಲ ಕೊಡೋರಾಗಿ ದೇವರಿಗೆ ಮೈನೆ ಉಂಟು ಮಾಡಿ ಆ ಪರಲೋಕದ ಬಾಧ್ಯತೆಗೆ ನಾವು ಓದಿದಂತ ಈ ವಾಕ್ಯಗಳಿಂದ ದೇವರು ನಮ್ಮನ್ನ ಆಶ್ರಯಿಸಿ ನಡೆಸಲಿ ಥ್ಯಾಂಕ್ ಯು ಬ್ರದರ್ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ನೋಡ್ಬೇಕಾರೆ ನಾವು ಒಂದು
ಮುಖ್ಯವಾಗಿರೋಂಥ ಒಂದು ಸಾಮ್ಯಾನ ಇವತ್ತು ಏನು ಮಾಡಿದೆ ನಾವು ಗಮನ ಇಟ್ಟು ಇವತ್ತು ನೋಡಿದ್ರೆ ನೋಡ್ಬೇಕಾದ್ರೆ ನಮ್ಮ ಮಧ್ಯದಲ್ಲಿ ಸರಂತ ಒಂದು ಜಯಪ್ರಸಾದ್ ಬ್ರದರು ಅನೇಕ ವಿಚಾರಗಳನ್ನ ನಮ್ಗೇನು ಮಾಡಿದ್ರು ಹೇಳಿದ್ರು ಅಲ್ವರ. ಸೊ ಅದ್ರಲ್ಲಿ ನೋಡ್ಬೇಕಾದ್ರೆ ನಾವು ನಿಮಗೆ ಅನೇಕ ಜನಗಳಿಗೆ ಈ ಆಡಿಯೋ ಸ್ವಲ್ಪ ಕ್ಲಿಯರಾಗಿ ಇಲ್ದಿರಿರ್ಬೋದು, ಅದರಿಂದ ಕೆಲವೊಂದು ಸಾರಾಂಶನ ನಿಮ್ಮ ಮುಂದೆ ನಾನು ಹೇಳೋದಕ್ಕೆ ನಾನು ಆಸೆ ಪಡ್ತೀನಿ. ಸೊ ನೋಡ್ಬೇಕಾದ್ರೆ ಮ್ಯಾಥ್ಯೂ 13 ಚಾಪ್ಟರ್ಲ್ಲಿ ಬರೋಂಥ ಪ್ಯಾರಬಲ್ ಅಲ್ವರ, ದ ಪ್ಯಾರಬಲ್ ಆಫ್ ದ ಸೋವರ್, ಬಿತ್ತುವನ ಒಂದು ಸಮಯ, ಅದನ್ನ ಆರ್ದಾದ ಮೇಲೆ ಅಲ್ಲಿ ನಮಗೇನು ಆತ್ಮಿಕ ಪಾಠ ಇದೆ ಅಂತ ಏನು ಮಾಡಿದ್ರು ಬಿಡ್ದರು, ಅನೇಕ ವಿಚಾರಗಳನ್ನ ನಮ್ಗೆ ಏನು ಮಾಡಿದ್ರು ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ರು. ಅದರ ಸದ್ಯ ನೋಡ್ಬೇಕಾದ್ರೆ ಪ್ಯಾರಬಲ್ ಅಂದರೆ ಸಾಮ್ಯ ಅಂದರೆ ಏನು ಅಂತ ಮೊದಲೇ ನಾನು ನೋಡ್ಬೇಕಾದ್ರೆ ಅದು ನಿದರ್ಶನದ ರೂಪದ ಮೇಲೆ ಏನೋ ಮುಂದೆ ನಡೆಯುವಂಥ ಅನೇಕ ವಿಚಾರಗಳನ್ನ ಅರ್ಥ ಆಗೋದಕ್ಕೆ ಒಂದು ಹೇಳಿರೋಂಥ ಒಂದು ಮಾತುಗಳು ಅಂತ ನೋಡಿದೆ ಅದರ. ಆಮೇಲೆ ಇದು ಯಾರಿಗೆ ಹೇಳಿದ್ದು ಅಂತ ನೋಡ್ಬೇಕಾದ್ರೆ ಪರಲೋಕದ ರಾಜ್ಯದ ಗುಟ್ಟುಗಳನ್ನ ತಿಳಿಯಂಥ ವರಾನ ಯಾರು ಕೊಟ್ಟಿದ್ರು, ಆ ದೇವರಾಜ್ಯದ ಮಕ್ಕಳುಗಳಿಗೆ ಏನು ಮಾಡಿದ್ದ ಏನು ಹೇಳಿದ ಅಂದ್ರೆ ಯಾರಪ್ಪ ಅದು ಅಂತ ನೋಡ್ಬೇಕಾದ್ರೆ ಮುಖ್ಯವಾಗಿ ನಾವು ಏನು ನೋಡ್ತೀರಿ ಅಂದರೆ ಅದು ಯೇಸು ಕ್ರಿಸ್ತನ ಒಂದು ಶಿಷ್ಯಂದ್ರಗಳಿಗೆ, ಆಮೇಲೆ ಯಹೂದ್ಯರಲ್ಲಿ ಯಾರು ತುಂಬ ಒಂದು ಒಂದು ಆಸಕ್ತಿ ಇರೋಂಥ ಒಂದು ಕ್ರೈಸ್ತರಾಗೋದಕ್ಕೆ ಮನಸ್ಸುಳ್ಳವರಾಗಿದ್ದರು ಅವ್ರಿಗೇನು ಮಾಡಿದ್ರು ಈ ಸಾಮ್ಯಗಳನ್ನ ಏನು ಮಾಡಿದ್ರು ಅವರು ಅವ್ರು ಹೇಳಿದ್ರು ಅಂತ ಮಾಡಿದ್ರು. ಅದಕ್ಕೆ ನೋಡ್ಬೇಕಾದ್ರೆ ಇವತ್ತು ಬದರು ಆದ್ಕೊಂಡಂಥ ಒಂದು ಸಾಮ್ಯ ನೋಡ್ಬೇಕಾದ್ರೆ ಬಿತ್ತುವನ ಸಾಮ್ಯ ನಮ್ಮ ಒಂದು ಸುವಾರ್ತೆಗಳಲ್ಲಿ ನೋಡಿದ್ರೆ ಯೇಸು ಕ್ರಿಸ್ತು ಹೆಚ್ಚು ಕಮ್ಮಿ 30 ಏನ್ರಿ ಸುವಾರ್ತೆಗಳನ್ನ ಮಾಡಿದರೆ ದೇವ್ರ ಚಿತ್ತ ಇದೆ ಬರುವಂತ ದಿನಗಳಲ್ಲಿ ನಾವು ಏನ್ ಮಾಡೋಣ ಈ ಸಾಮ್ಯಗಳನ್ನ ಒಂದು ಸಿಸ್ಟಮೆಟಿಕ್ ಆಗಿ ನಾವು ನೋಡ್ಕೊಂಡು ಹೋಗೋಣ ಅಲ್ವರ. ಸೊ ಇವತ್ತು ನೋಡಿರೋಂತ ಒಂದು ಸಾಮ್ಯ ಏನಪ್ಪ ಅಂದ್ರೆ ಬಿತ್ತುವನ ಸಾಮ್ಯ ಅದರ ಬಿತ್ತನೆ ಬಗ್ಗೆ ನಮ್ಗೆನಾಗಿದೆ ಎಲ್ಲರಿಗೂ ಸ್ವಲ್ಪ ಒಂದು ತಿಳುವಳಿಕೆಗಳು ನಮ್ಗೆಲ್ಲ ಇದೆ ಅದರ. ಸೊ ಬಿತ್ತನೆ ಹೆಂಗಪ್ಪ ಮಾಡ್ತಾರೆ ಅಂತ ನೋಡ್ಬೇಕಾರೆ ಏನ್ರಿ ಹಳೆ ಕಾಲದಲ್ಲಿ ಅದರ ಇವಾಗೆಲ್ಲ ಮಿಷಿನ್ಸ್ ಎಲ್ಲ ಬಂದ್ಬಿಡ್ತು, ಹಳೆ ಕಾಲದಲ್ಲಿ ಯಾವ ಥರ ಬಿತ್ತನೆ ಮಾಡೋರು ಅಂದರೆ ಈ ಥರ ಒಂದು ಧಾನ್ಯಗಳನ್ನ ಕೈಯಲ್ಲಿ ತಗೊಂಡು ಈ ಥರ ಮಾಡೋರು ಕೈನಲ್ಲಿ ಹಿಂಗೆ ಎಸ್ತಿ ಎಸ್ತಿ ಮಾಡೋರು ಹಿಂಗೆ ಬಿತ್ತನೆ ಮಾಡೋರು. ಆ ಒಂದು ಉದಾಹರಣೆ ತಗೊಂಡು ಯೇಸು ಕ್ರಿಸ್ತ ಏನು ಮಾಡೋದು ಇಲ್ಲಿ ಬಿತ್ತುವನ ಸಾಮ್ಯ ಹೇಳೋದು ಅಲ್ವರ. ನೋಡ್ಬೇಕಾರೆ ಆ ಥರ ಒಂದು ವಿಚಾರದಲ್ಲಿ ಬಿತ್ತನೆ ಮಾಡ್ಬೇಕಾದ್ರೆ ಏನಾಯ್ತು ಅಂದರೆ ಸಾಮಾನ್ಯವಾಗಿ ಎಲ್ಲ ಬೀಜಗಳು ಸರಿಯಾದ ಭೂಮಿಯಲ್ಲಿ ಏನಾಗ್ತಿರಲಿಲ್ಲ ಅಲ್ಲಿ ಬೀಳ್ತಾ ಇರಲಿಲ್ಲ. ಅದೇನಾಗೋದು ಅಂದರೆ ಬೇರೆ ಬೇರೆ ಒಂದು ಸ್ಥಳದಲ್ಲಿ ಏನಾಗೋದು ಅದು ಬೀಳೋದು. ಆ ಬೇರೆ ಬೇರೆ ಸ್ಥಳದಲ್ಲಿ ಬಿದ್ದಿರೋಂಥ ಬೀಜಗಳು ಯಾವ ರೀತಿ ರಿಸಲ್ಟ್ ಕೊಡ್ತು ಏನಾಯ್ತು ಅಂತಂದ್ಬಿಟ್ಟು ಆ ವಿವರಣೆ ಯೇಸು ಕ್ರಿಸ್ತ ನಮ್ಗೆ ಮಾಡಿದ್ಲಿ ಇಲ್ಲಿ ಒಂದು ಸಾಮ್ಯದಲ್ಲಿ ನಮ್ಗೆ ಹೇಳೋದು. ನಮಗೆಲ್ಲ ಚೆನ್ನಾಗಿ ಗೊತ್ತು ಮೊದಲನೇದು ಎಲ್ಲಪ್ಪ ಬಿತ್ತು ಅಂತಂದ್ರೆ ದಾರಿ ಮಗಿಲಲ್ಲಿ ಬಿತ್ತು. ದಾರಿ ಮಗಿಲಲ್ಲಿ ಬಿದ್ದಿದ ತಕ್ಷಣ ಆಕಾಶದಂತಹ ಪಕ್ಷಿಗಳು ಏನ್ಮಾಡ್ತು ಬಂದದ್ನ ಎತ್ಕೊಂಡು ಹೋಗ್ಬಿಡ್ತು ಅಂತ ಹೇಳ್ತಾರೆ. ಎರಡನೇದು ಕಲ್ಲುಗಳ ನಡುವೆ ಬಿತ್ತು. ಕಲ್ಲುಗಳ ನಡುವೆ ಬಿದ್ದಿರೋದ್ರಿಂದ ಅದು ಬೇರಿಗೆ ಒಂದು ಸ್ಥಳಾವಕಾಶ ಆಗದಿರೋ ಕಾರಣದಿಂದ ಏನಾಯ್ತು ಅದು ಜಲ್ದಿ ಒಣಗೋಯ್ತು ಅಂತ ಹೇಳ್ತಾರೆ ಅಲ್ವರ. ಏನಕ್ಕಪ್ಪ ಬೇರು ಬಿಡೋಕ್ಕಾಗಿಲ್ಲ ಅಂತಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು ಕಲ್ ಮೇಲೆ ಏನಾರ ಒಂದು ಬೀಜ ಗೀಜ ಬಿತ್ತು ಅಂತಂದ್ರೆ ಅದ್ರಲ್ಲಿ ನೀರಿಂತ ಅಂಶ ಇರೋ ತನಕ ಮಾತ್ರ ಚಿಗುರ್ತದೆ, ಅರೆ ಬೆಳೆದಿಕ್ಕೇನಾಗಲ್ಲ ಅದು ಅವಕಾಶಗಳಾಗಲ್ಲ. ಯಾಕೆ ಅವಕಾಶ ಆಗೋದಿಲ್ಲ ಅಂತಂದ್ರೆ ಅದು ಬೇಕಾಗಿರೋಂಥ ಒಂದು ನೀರಿನ ಅಂಶ ಏನಾಗೋದಿಲ್ಲ ಅಲ್ಲಿ ಸಿಕ್ಕೋದಿಲ್ಲ. ಬೇರು ಏನ್ರಿ ಆ ಭೂಮಿಯೊಳಗೆ ಹೋಗೋದಿಕ್ಕೇನಾಗಲ್ಲ ಅವಕಾಶ ಆಗೋದಿಲ್ಲ. ಅದೇನಾಗ್ಬಿಡ್ತು ಅಲ್ಲಿ ಶೀಘ್ರದಲ್ಲೇ ಅಲ್ವರ ಏನು ಮುಂದಕ್ಕೆ ಒಂದು ಬೆಳಕ್ಕೆ ಅವಕಾಶನೇ ಹೋಗ್ದಿರಾ ಅಲ್ಲೇ ಒಣಗೋಯ್ತು ಅಂತ ಹೇಳ್ತಾರೆ. ಮೂರನೇದೇ ತುಂಬ ಮುಖ್ಯವಾಗಿರೋದು ಅದರ ಏನ್ರಿ ಅದು ಎಲ್ಲಪ್ಪ ಬಿತ್ತು ಅಂತಂದ್ರೆ ಮುಳ್ಳು ಕಳೆಗಳ ನಡುವೆ ಅದರ ಅದು ಏನ್ ಮಾಡ್ಬಿಡ್ತು ಅಂದ್ರೆ ಇದು ಬೆಳಿಬೇಕಾಗಿರೋಂಥ ಗಿಡಗಳನ್ನ ಏನ್ ಮಾಡ್ಬಿಡ್ತು ಅದು ಚೋಕ್ ಮಾಡ್ಬಿಡ್ತು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಇವತ್ತು ನಾವೇನೋ ಹೊಲ ಗದ್ದೆಗಳು ಇಟ್ಟಿದ್ರೆ ನಾವು ಅಬ್ಸರ್ವ್ ಮಾಡ್ಬೋದು ಏನ್ ಮಾಡ್ತಾರೆ ಅಂತಂದ್ರೆ ಈ ಮೂರನೇ ಒಂದು ಏನ್ರಿ ಒಂದು ಬೆಳೆಯಂತ ಒಂದು ವಿಧದಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದಕ್ಕೆ ಏನಾರ ಒಂದು ಕಳೆಗಳೇನ ಇತ್ತು ಅಂತಂದ್ರೆ ಏನ್ ಮಾಡ್ತಾರೆ ಆ ಹೊಲದಲ್ಲಿ ಅವಾಗವಾಗ ಏನ್ ಮಾಡ್ತಾರೆ ಕ್ಲೀನ್ ಮಾಡಿಸ್ತಾರೆ ಅದರ ಎಲ್ಲ ಕಳೆಗಳನ್ನ ಕಿತ್ತಾಕೋದಕ್ಕೆ ಅದರ ಬ್ಯಾಡ್ದಿರಂತ ಗಿಡಗಳನ್ನ ಬೆಳೆದಿರೋದನ್ನೆಲ್ಲ ಏನ್ ಮಾಡ್ತಾರೆ ಕಿತ್ತಾಕ್ಸಿರಿ. ಯಾಕೆ ಅಂತಂದ್ರೆ ಅದು ನಿಜವಾದ ಒಂದು ಗಿಡಕ್ಕೆ ಬೇಕಾದಂತ ಎಲ್ಲ ಅಂಶಗಳನ್ನ ಏನ್ ಮಾಡ್ತಾರೆ ಇದು ತಗೊಂಡ್ಬಿಡ್ತಾರೆ ಅಂತ ಏನ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಏನ್ ಮಾಡ್ತಾರೆ ಅದನ್ನ ತೆಗೆದಾಕ್ತಾರೆ. ಅದರ ಅದ್ರಿಂದ ಏನಾಗ್ತದ್ರೆ ನಿಜವಾದ ಒಂದು ಗಿಡಗಳು ಒಳ್ಳೆ ಫಲಗಳು ಕೊಡಕ್ಕೆ ಏನಾಗ್ತದೆ ಅವಕಾಶ ಆಗ್ತದೆ. ಅದಕ್ಕೆ ನಾಲ್ಕನೇದು ಏನಂತ ಹೇಳ್ತಾರೆ ಒಳ್ಳೆ ನೆಲದಲ್ಲಿ ಬಿಟ್ಟಿರೋದು ಅದರ ಬಿದ್ದಿದ್ದು ಏನಾಯ್ತು ಅಂತಂದ್ರೆ ಎಷ್ಟು ಫಲಗಳು ಕೊಡ್ತು 30, 60, 100 ಏನ್ ಮಾಡ್ತು ಫಲಗಳು ಕೊಡ್ತು ಅಂತ ನಾವೇನ್ ಮಾಡ್ತೀವಿ ನಾವು ಅಲ್ಲಿ ಸತ್ಯ ಎಂತಾರೆ ಸ್ಪಷ್ಟವಾಗಿ ನಾವೇನ್ ಮಾಡ್ತೀವಿ ನಾವು ನೋಡ್ತೀರಿ ಅಲ್ವರ. ಸದ್ಯ ನೋಡ್ಬೇಕ್ರೆ ಇದು ಆತ್ಮಿಕ ಅರ್ಥ ಏನು ಅಂತ ನೋಡ್ಬೇಕ್ರೆ ಯೇಸು ಕ್ರಿಸ್ತನೇ ನಮ್ಗೆ ಅಲ್ಲಿ ಆತ್ಮಿಕ ಅರ್ಥ ನಮ್ಗೆ ತುಂಬಾ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಅಲ್ವರ. ಅದನ್ನ ಬಿಡಿಸಿ ಎಲ್ಲರಿಗೂ ಅರ್ಥ ಆಗೋ ರೀತಿಲಿ ನಮ್ಮ ಬ್ರದರ್ ಏನ್ ಮಾಡಿದ್ರು ಅನೇಕ ಉದಾಹರಣೆಗಳು ಏನ್ ಮಾಡಿದ್ರು ಅಲ್ಲಿ ಕೊಟ್ರು. ಮೊದಲನೇದಾಗಿ ನೋಡ್ಬೇಕಾರೆ ಏನ್ರಿ ರೋಡ್ ಸೈಡ್ ಅಲ್ಲಿ ಬಿದ್ದಿರೋದು ಅಲ್ಲರ ದಾರಿ ಮಗ್ಗಲಲ್ಲಿ ಏನಾಗಿರೋದು ಬಿದ್ದಿರೋದು ಅಂತ ಹೇಳ್ಬೇಕ್ರೆ ಯೇಸು ಕ್ರಿಸ್ತನ ಅರ್ಥ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಅದನ್ನ ವಾಕ್ಯನ ಕೇಳ್ತಾ ಇರ್ಬೇಕ್ರೆ ವಾಕ್ಯ ಅದು ಮನ್ಸೊಳಗೆ ಹೋಗದೆ ರೀತಿಲಿ
ಯಾರು ಕ್ರಿಯೇ ಮಾಡ್ತಾರೆ ಅಂತಂದ್ರೆ ಸೇತನ ಕ್ರಿಯೆ ಮಾಡ್ತಾ ಇದ್ದಲ್ವರ. ಅದೇ ಸೇತನ್ ನಮ್ಮಲ್ಲಿ ಹೆಂಗೆ ಕ್ರಿಯೇ ಮಾಡ್ತಾನೆ ಅದರ ನಮ್ಮ ಪರ್ಮಿಷನ್ ಇಲ್ದಿರ ನಾವು ಅವನಿಗೆ ಅನುಮತಿ ಕೊಡ್ದಿರಾ ಸೇತನ್ ನಮ್ಮಲ್ಲಿ ಬಂದು ಕ್ರಿಯೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನೋಡ್ಬೇಕ್ರೆ ಅಂದ್ರೆ ಯೂದಾಸೊಳಗೆ ಯಾರು ಹೊಕ್ಕಿದ ಅಂತ ನೋಡ್ತೀರಿ, ಸೇತಾನ್ ಹೊಕ್ಕಿದ ಅಂತ ಹೇಳ್ತಾರೆ. ಹಂಗಾರೆ ನಮ್ಮಲ್ಲಿ ನಾವು ಈ ಅವಕಾಶ ಯಾವಾಗ ಮಾಡ್ಕೊಡ್ತೀರಿ ಅಂತಂದ್ರೆ ನಾವು ಯಾವಾಗ ದೇವರ ವಾಕ್ಯಕ್ಕೆ ಮುಖ್ಯತ್ವ ಕೊಡೋದಿಲ್ವೋ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಅಲ್ಲಿ ನಮ್ಮ ಬ್ರದರ್ ಕೂಡ ಹೇಳಿದ್ರು ಅಲ್ವರ ಮತದಲ್ಲಿ ಬರೋಂತ ಒಂದು ಏನ್ರಿ ಒಂದು ಸಾಮ್ಯನ ಏನೇ ಲೂಕನ ಬರೆದಂತ ಸುವಾರ್ತಲ್ಲಿ ಕೂಡ ಏನ್ ಮಾಡಿದ್ರೆ ನಮ್ಗೆ ತುಂಬಾ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಓಡ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ವಾಕ್ಯನ ಕೇಳ್ತಾರಂಗೇನೆ ಏನ್ ಮಾಡ್ತಾರೆ ಅಲ್ಲಿ ಸೇತಾನ ಕ್ರಿಯೆ ಮಾಡಕ್ಕೆ ಶುರು ಮಾಡ್ಬಿಡ್ತಾನೆ. ವಾಕ್ಯಕ್ಕೆ ಏನ್ ಮಾಡಲ್ಲ ಮುಕ್ಕತ್ವ ಕೊಡೋದಿಲ್ಲ. ಹಂಗಿರ್ಬೇಕ್ರೆ ಅದು ಬೆಳೆಯಂತ ಅವಕಾಶನೇ ಏನಾಗೋದಿಲ್ಲ ಅಲ್ಲಿ ಅಲ್ಲಿ ಬರೋದಿಲ್ಲ. ಎರಡನೇದ್ ನೋಡ್ಬೇಕ್ರೆ ಬಂಡೆ ಕಲ್ ಮೇಲೆ ಬಿತ್ತು ಅಂತ ಹೇಳ್ತಾರೆ. ಬಂಡೆ ಕಲ್ ಮೇಲೆ ಬಿದ್ದಿರೋದ್ರಿಂದ ಬೇರ್ ಹೋಗೋದಿಕ್ಕೇನಾಗಿಲ್ಲ, ಅದ್ಗೆ ಅವಕಾಶ ಆಗಿಲ್ಲ. ಅದರ ಬ್ರೂಟ್ಸ್ ಇಂಪಾರ್ಟೆಂಟು ಅದರ ಬೇರ್ ಹೋಗೋದೇನ್ರಿ ತುಂಬಾ ಅಮೂಲ್ಯ. ಬೇರ್ ಹೋದ್ರೇನೆ ಗಿಡ ಮೇಲ್ಗಡೆ ಬೆಳೆಯಕ್ಕೆ ಸಾಧ್ಯ. ಅದರ ರೂಟೇ ಇಲ್ದಿರೋ ಕಾರಣದಿಂದ ಒಂದು ಗಟ್ಟಿಯಾದ ಒಂದು ಮನಸ್ಸು ದೇವರ ವಾಕ್ಯನ ಸ್ವೀಕಾರ ಮಾಡಕ್ಕೆ ಆಗದಿರೋಂತ ಮನಸ್ಸಿರೋದ್ರಿಂದ ವಾಕ್ಯ ಅವರಲ್ಲಿ ಏನ್ ಮಾಡಕ್ ಹೋಗಿಲ್ಲ, ಕ್ರಿಯೆ ಮಾಡಕ್ ಹೋಗಿಲ್ಲ ಅಂತ ಹೇಳ್ತಾರೆ. ಮೂರನೇದೇ ತುಂಬಾ ಇಂಪಾರ್ಟೆಂಟ್ ಅದರ ಏನ್ರಿ ನಾವ್ ಎಷ್ಟೋ ಜನ ಈವನ್ ಸ್ಟೇಜ್ ಅಲ್ಲೇ ಇದ್ದೀರಿ. ಅದರ ಫಸ್ಟ್ ಸ್ಟೇಜ್ ದಾಟ್ಕೊಂಡ್ ಬಂದಿದ್ದಾಯ್ತು, ಅದರ ಸೆಕೆಂಡ್ ಸ್ಟೇಜ್ ಬಂದಿದ್ದಾಯ್ತು, ಆದ್ರೆ ನಾವಿನ್ನ ಫೋರ್ತ್ ಸ್ಟೇಜ್ಗೆ ಹೋಗಿಲ್ಲ, ಒಳ್ಳೆ ಫಲಗಳು ಕೊಡೋಂತ ಸ್ಟೇಜ್ಗೆ ಹೋಗಿಲ್ಲ. ಮತ್ತಂಗ್ರೆ ಯಾವ ಸ್ಟೇಜ್ಗಪ್ಪ ಇದ್ದೀರಿ ಅಂದ್ರೆ ಈ ಮೂರನೇ ಸ್ಟೇಜ್ ಅಲ್ಲಿ ಇದ್ರಿ. ಈ ಮೂರನೇ ಸ್ಟೇಜ್ ಅಲ್ಲಿ ನಮ್ಗಿರೋಂತ ಸ್ಟೇಟಸ್ ಏನು, ನಮ್ಗಿರೋಂತ ಒಂದು ಏನ್ರಿ ನಾವ್ ಯಾವ ಒಂದು ಲೆವೆಲ್ ಅಲ್ಲಿ ಬೆಳೀತಾ ಇದ್ರಿ ಅಂತ ಇಲ್ಲಿ ತುಂಬಾ ಏನ್ ಮಾಡ್ತಾರೆ ಸ್ಪಷ್ಟವಾಗಿ ಹೇಳ್ತಾರೆ. ಅಲ್ಲರ ಅದಿಗೆ ನೋಡ್ಬೇಕ್ರೆ ಲೂಕ 8ನೇ ಅಧ್ಯಾಯದಲ್ಲಿ ನೋಡ್ಬೇಕ್ರೆ 14ನೇ ವಚನ ಮತ್ತೆ 15ನೇ ವಚನದಲ್ಲಿ ಆ ಮಾತನ್ನ ಮುಖ್ಯವತ್ವಾಗಿ ಬರೆದವ್ರು ಏನ್ ಮಾಡಿದ್ರು ಸ್ಟ್ರೆಸ್ ಮಾಡಿ ಹೇಳಿದ್ರು. 15ನೇ ವಚನದಲ್ಲಿ ಏನ್ ಹೇಳ್ತಂದ್ರೆ ಒಳ್ಳೆ ನೆಲದಲ್ಲಿ ಬಿತ್ತನೆ ಮಾಡಿದಂತ ಬೀಜ ಅಂದ್ರೆ ಏನಪ್ಪಾ ಅಂತಂದ್ರೆ ಏನ್ರಿ ಒಳ್ಳೆ ಮನಸ್ಸಿನಲ್ಲಿ ವಾಕ್ಯನ ಏನ್ ಮಾಡಿದ್ರು ಸ್ವೀಕಾರ ಮಾಡಿ ಕೇಳಿ ಅದನ್ನ ಏನ್ ಮಾಡ್ದಂತೆ ತಾಳ್ಮೆಯಿಂದ ಪ್ರತಿಫಲಗಳನ್ನ ತಂದ್ರು ಅಂತ ಹೇಳ್ತಾರೆ. ಅಂದ್ರೆ ಇವೆರಡು ಕೆಲಸ ಇಂಪಾರ್ಟೆಂಟ್ ನಾವು ಮಾಡ್ಬೇಕಾದ್ರೆ ಹೆಂಗ್ ಗೊತ್ತ ಮಾಡ್ಬೇಕು, ವಾಕ್ಯನ ಏನ್ ಮಾಡ್ಬೇಕು ಕೇಳ್ಬೇಕು. ವಾಕ್ಯನ ಹೆಂಗ್ ಕೇಳ್ಬೇಕು, ಸುಮ್ಮನೆ ಇಟ್ಕೊಂಡು ಈ ಕಿವಿನ್ ಕೇಳಿ ಈ ಕಿವಿನ್ ಬಿಡ್ತಾನೆ ಇದ್ರೆ ಆಗ್ತದ ಅಂದ್ರೆ ಆಗಲ್ಲ. ವಾಕ್ಯನ ಹುಡುಕಿ ಓದ್ಬೇಕು. ನಾವ್ ಅದ್ಗೆ ಸತ್ಯವಾದ್ರೆ ಹೇಳ್ತಾರಲ್ಲ ಯೇಷಾಯ 34ನೇ ಅಧ್ಯಾಯದಲ್ಲಿ ಹೇಳ್ತಾರೆ ಯಹೋವನ ಪುಸ್ತಕದಲ್ಲಿ ಏನ್ ಮಾಡಿ ನೀವು ಹುಡುಕಿ ಓದ್ರಿ. ಯಹೋವನ ಪುಸ್ತಕದಲ್ಲಿ ಸತ್ಯವೇದದಲ್ಲಿ ನಾವು ಸತ್ಯನ ಹುಡುಕಿ ಹೋದ್ರೆ ಸತ್ಯ ನಮ್ಗೇನಾಗ್ತದೆ ಸಿಗ್ತದೆ. ಅದಕ್ಕೆ ಯೇಸು ಹೇಳ್ಕೊಟ್ರಲ್ಲ ಏನ್ರಿ ಹುಡುಕಿರಿ ನಿಮ್ಗೇನಾಗೋದು ಸಿಕ್ಕುವುದು, ತಟ್ಟಿರಿ ನಿಮ್ಗೇನಾಗಿದೆ ತೆರೆಯುವುದು. ಏನು ಹುಡುಕ್ಬೇಕು ದೇವರ ಸತ್ಯನೇ ಮಾಡಕ್ ನಾವು ಹುಡುಕ್ಬೇಕು. ಸುಮ್ಮನೆ ವಾಕ್ಯನ ಕೇಳೋರು ಇದ್ರೆ ಆಗಲ್ಲ, ವಾಕ್ಯನ ಹುಡುಕಿ ನಾವೇನ್ ಮಾಡ್ಬೇಕು ಸ್ಟಡಿ ಮಾಡ್ಬೇಕು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸರ್ಗಳೇ ಅಲ್ವರು. ಅದಕ್ಕೆ ನೋಡ್ಬೇಕ್ರೆ ನಿಮ್ಗೆ ಇಷ್ಟು ದಿನ ನಾವು ಪಾಠ ಹೇಳ್ಕೊಟ್ಟಿರೋದ್ರಲ್ಲಿ ನಾವು ಸ್ಟ್ರೆಸ್ ಮಾಡೋಂತ ಮುಖ್ಯವಾದ ಐಟಮೇ ಒಂದು ಅಂಶನೇ ಏನಪ್ಪಾ ಅಂದ್ರೆ ಸೆಲ್ಫ್ ಸ್ಟಡಿ. ಬರೀ ವಾಕ್ಯನ ಕೇಳೋದು ಮಾತ್ರ ಅಲ್ಲ, ವಾಕ್ಯ ನಾವೇನಾಗಿರ್ಬೇಕು ವಾಕ್ಯದಲ್ಲಿ ನಾವು ಮುಳುಗಿರ್ಬೇಕು, ವಾಕ್ಯನ ಧ್ಯಾನ ಮಾಡ್ಬೇಕು, ಮೆಲುಕು ಹಾಕ್ಬೇಕು, ಓದ್ಬೇಕು ಅಲ್ವರ ವಾಕ್ಯ. ಅದಕ್ಕೆ ವಾಕ್ಯನ ಏನ್ ಮಾಡ್ಬೇಕು ನಾವು ಹುಡುಕ್ಬೇಕು ಅಲ್ವರ. ವಾಕ್ಯ ಹುಡುಕೋದೇನು ಅಂದ್ರೆ ದೇವ್ರನ್ನ ಹುಡುಕ್ದಂತೆ. ಅದಕ್ಕೆ ದಾವಿದನು ಅದರ ತನ್ನ ಕೊನೆಯ ಅಡ್ವೈಸ್ ತನ್ನ ಮಗನಾಗಿರೋಂತ ಸೊಲೊಮನ್ಗೆ ಕೊಡ್ಬೇಕನ್ನ ಹೇಳ್ತಾರೆ ಏನ್ರಿ ನೀನ್ ಯಾರನ್ನ ಹುಡುಕು ಯಹೋವನ ನನ್ನ ನೀನ್ ಹುಡುಕು ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ವಾಕ್ಯನ ಕೇಳಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಏನಪ್ಪ ಮೀನಿಂಗ್ ಅಂದ್ರೆ ಅವ್ರದ್ದು ದೇವ್ರ ಹುಡ್ಕಂತ ಒಂದು ಕ್ಯಾಟಗರಿ ಅಲ್ಲ. ಅದಕ್ಕೆ ಹೇಳ್ತಾರೆ ಇಲ್ಲಿ ಏನಂದ್ರೆ ಒಳ್ಳೆ ಒಂದು ಪ್ರತಿಫಲನ ಕೊಡ್ಬೇಕು ಅಂತಂದ್ರೆ ವಾಕ್ಯನ ಹುಡುಕಿ ವಾಕ್ಯನ ನಾವು ಕೈಗೊಂಡು ಏನ್ ಮಾಡ್ಬೇಕು ನಡಿಬೇಕು, ಅವಾಗ ಪ್ರತಿಫಲ ಕೊಡಕ್ ಸಾಧ್ಯ. ಹಂಗಾದ್ರೆ ಸೇತನ ಮಾಡಂತ ಕ್ರಿಯೆ ಏನಪ್ಪಾ ಅಂದ್ರೆ ಈ ವಾಕ್ಯನ ತಡೆಗಟ್ಟೆ ಮಾಡೋದಿಕ್ಕೆ ಅದರ ನಮ್ನ ಸ್ಟಾಪ್ ಮಾಡೋದಿಕ್ಕೆ ಫುಲ್ ಆದಷ್ಟು ಪಾಸಿಬಿಲಿಟೀಸ್ ಏನ್ ಮಾಡ್ತಾನೆ. ಅದಕ್ಕೆ ಫಸ್ಟ್ ಸ್ಟೇಜ್ ಅಲ್ಲಿ ಏನ್ ಮಾಡ್ತಾನೆ ವಾಕ್ಯ ಮನ್ಸಲ್ಲೇ ಹೋಗದೆ ರೀತಿಯಲ್ಲಿ ಏನ್ ಮಾಡ್ತಾನೆ ವಾಕ್ಯನ ನಮ್ಮಿಂದ ತೆಗೆದಾಕ್ತಾನೆ. ಎರಡನೇದು ವಾಕ್ಯ ಬೇರೆ ಹೊಡೆದ ರೀತಿಯಲ್ಲಿ ಏನ್ ಮಾಡ್ತಾನೆ ಮಾಡ್ತಾನೆ ಹಂಗೋ ಅಪ್ಪಿ ತಪ್ಪಿ ನಾವು ಈ ಸ್ಟೇಜ್ ದಾಟ್ಬಿಟ್ಟು ಬಂದ್ರೆ ಮೂರನೇ ಸ್ಟೇಜ್ ಅಲ್ಲಿ ಮಾಡೋದು ಏನಪ್ಪ ನಮ್ ಕೆಲಸ ಅಂತಂದ್ರೆ ಏನ್ರಿ ಮುಳ್ಳುಗಳ ನಡುವೆ ಕಳೆಗಳ ನಡುವೆ ಏನ್ ಮಾಡ್ತಾನೆ ನಮ್ ನಡುವೆ ಕಳೆಗಳು ಮುಳ್ಳುಗಳು ಏನ್ ಮಾಡ್ತಾನೆ ಬೆಳೆಸ್ತಾನೆ. ಏನದು ಅರ್ಥ ಅಂತಂದ್ರೆ ಲೂಕ 8:14 ಏನ್ ಮಾಡ್ತಾರೆ ಯೇಸುಕ್ರಿಸ್ತ ಅದನ್ನ ತುಂಬಾ ನಮ್ಗೆ ಸ್ಪಷ್ಟವಾಗಿ ಹೇಳ್ತಾರೆ. ಅದರ ಏನ್ರಿ ಅದು ಬ್ರದರ್ ಅದನ್ನ ತುಂಬಾ ಬಿಡಿಸಿ ಬಿಡಿಸಿ ಕರೆಕ್ಟ್ ಆಗಿ ಹೇಳಿದ್ರು. ಅದರ ಲೋಕದ ಒಂದು ಚಿಂತೆ ಅದರ ಆಮೇಲೆ ಐಶ್ವರ್ಯದಾಗ ಅಂತ ಮೋಸ ಅಲ್ವರ. ಅದೇ ಇಂಗ್ಲಿಷ್ ಅಲ್ಲಿ ಬರ್ತಾರೆ ಕೇರ್ಸ್ ಅಂಡ್ ರಿಚಸ್ ಅಂಡ್ ಪ್ಲೇಜರ್ಸ್ ಆಫ್ ಲೈಫ್ ಮೂರನ್ನು ಬ್ರದರ್ ಸ್ಪಷ್ಟವಾಗಿ ಬಿಡಿಸಿದ್ರು. ಮೊದಲು ಚಿಂತೆ, ಆಮೇಲೆ ಎರಡನೇದು ಐಶ್ವರ್ಯ, ಮೂರನೇದು ಭೋಗ ಪ್ಲೇಜರ್. ಅದರ ಚಿಂತೆ ಅದರ ಏನಪ್ಪಾ ಇದು ಚಿಂತೆ
ಅಂತಂದ್ರೆ ಯೇಸು ಕ್ರಿಸ್ತು ಯೂಸ್ ಮಾಡಿರೋಂಥ ಟರ್ಮ್ ಇಲ್ಲಿ ಅಂದ್ರೆ ಆಂಗ್ಸೈಟಿ ಅಂತ ಹೇಳ್ತಾರೆ. ಅದಾರ ಅದಕ್ಕೆ ಬರ್ತಾರೆ ಹೇಳಿದ್ರು ಆಂಗ್ಸೈಟಿ ಅಂದ್ರೆ ಏನಪ್ಪ ಅಂತಂದ್ರೆ ಚಿಂತೆ. ಏನ್ ಚಿಂತೆ ಏನ್ರಿ ಇದು? ಯಾವ ತರ ಚಿಂತೆ ಅಂದ್ರೆ ಏನೋ ಒಂದು ಸಂಘಟನೆ ಆಗಿಲ್ಲ ಅದು ಆಗ್ಬಿಡ್ತದೇನೋ, ಏನೋ ಆಗ್ಬಿಡ್ತದೇನೋ, ಅಥವಾ ಈ ತರ ಸಂಭವಿಸ್ಬಿಡ್ತದೇನೋ ಅಂತಂದ್ಬಿಟ್ಟು ಒಂದು ಡೌಟಲ್ಲಿ ಒಂದು ಸಂಶಯದಿಂದ ಒಂದು ಭಯ ಪಡೋದು ಏನ್ರಿ ಆಂಗ್ಸೈಟಿ ಅಂತ ಹೇಳ್ತಾರೆ. ಉದಾಹರಣೆಗೆ ಇವಾಗ ಕೊರೋನಾ ಬಂದಿರಲ್ಲ ಏನ್ರಿ, ಕೊರೋನಾ ಬಂದಿರಲ್ಲ, ಆದರೆ ನಮ್ಗೆ ಗಂಟಲು ಏನೋ ಸುಮ್ಮನೆ ಒಂದು ಕೆರೆತ ಆಗಿ ಸುಮ್ಮನೆ ಉಸಿರಾಟ ಸ್ವಲ್ಪ ಅಯ್ಯೋ ಸುಸ್ತಾಯಿತು ಅಂತ ಅನಿಸ್ತಾವ ನಮ್ಗೆ ಏನಿಸ್ಬಿಡ್ತದೆ, ಅಯ್ಯೋಯ್ಯೋ ನನಗೆ ಗೊತ್ತಿಲ್ದಿರ ನನ್ನೊಳಗೇನಾಗ್ತದೆ ಕೊರೋನಾ ಬೆಳ್ಕೊಂಬಿಟ್ಟಿದ್ಯೇನೋ ಅಂತಾರ ಡೌಟ್. ಈ ಡೌಟಿಂದ ಬರೋಂಥ ಭಯ ಇದು ಸಾಲಿದ್ಕೆ ಟಿ ವಿಯಲ್ಲೆಲ್ಲ ನ್ಯೂಸ್ ನೋಡಬೇಕು ನಮ್ಗೇನಾಗ್ಬಿಡ್ತಾರೆ ಇನ್ನ ಭಯ ಕನ್ಫರ್ಮ್ ಆಗ್ಬಿಡ್ತದೆ, ಓ ಖಂಡಿತವಾಗೋ ನನಗೇನಿದೆ ನನಗೆ ಕೊರೋನಾ ಇದೆ ನನಗೆ ಬೆಡ್ ಸಿಕ್ಕಲ್ಲ ಹಂಗಾದ್ರೆ ಇವಾಗ ಏನು ಮಾಡ್ಬೇಕು ನಾವು ಅದಕ್ಕೆ ಇಲ್ಲಿದೆಲ್ಲ ಏರ್ಪಾಡು ಮಾಡ್ಕೋಬೇಕು ಅಂದ್ಬಿಟ್ಟು ನಮ್ಮಲ್ಲಿರೋಂಥ ಒಂದು ಭಯ ಬರ್ತದೆ ಗೊತ್ತಾ. ಇದನ್ನೇ ಹೇಳೋದು ಯೇಸು ಕ್ರಿಸ್ತು ಏನ್ರಿ ಪ್ರಪಂಚದ ಚಿಂತೆಗೆ ಒಂದು ಎಕ್ಸಾಂಪಲ್. ಏನಪ್ಪ ಪ್ರಪಂಚದ ಚಿಂತೆ ಅಲ್ರ ಲೋಕದಲ್ಲಿ ಪ್ರಪಂಚದಲ್ಲಿ ಚಿಂತೆ ಇಲ್ದ್ರೆ ಯಾರೋ ಮನುಷ್ಯರಿದಾರ ಅಂತಂದ್ರೆ ಯಾರು ಇಲ್ಲಪ್ಪ, ಎಲ್ಲರಿಗೂ ಚಿಂತೆ ಇದೆ. ಎರಡೆರಡು ಕ್ಯಾಟಗರಿ ಆಫ್ ಪೀಪಲ್ಗೆ ಚಿಂತೆ ಇಲ್ಲ. ಅದರ ನಮ್ಮ ಬ್ರದರ್ ತುಂಬ ಚೆನ್ನಾಗಿ ಹೇಳಿದ್ರು ಅದರ ಯಾರಪ್ಪ ಅಂದ್ರೆ ಒಬ್ರು ಮೆಂಟಲ್ ಹಾಸ್ಪಿಟಲ್ಲಿರೋರು ಉಚ್ಚರು, ಉಚ್ಚರುಗಳಿಗೆ ಏನು ಬಗ್ಗೆನೂ ಚಿಂತೆ ಇಲ್ಲ ಬಿಡ್ರಿ ಅಂತೀನಿ, ಯಾಕಂದ್ರೆ ಏನು ಗೊತ್ತಿಲ್ಲ ಅವ್ರಿಗೆ. ಎರಡನೇದೇನು ಅಂತಂದ್ರೆ ಚೆನ್ನಾಗಿ ಅಮಲಿರೋರು ಚೆನ್ನಾಗಿ ಕುಡ್ದಿರೋರಿಗೆ ಈ ಪ್ರಪಂಚ ಚಿಂತೆನೇ ಇರಲ್ಲ ನೋಡ್ರಿ ಅಂತಾನೆ. ಈ ಎರಡು ಕ್ಲಾಸ್ ಆಫ್ ಪೀಪಲ್ ಬಿಟ್ಟರೆ ಮಿಗ್ದವ್ರು ಎಲ್ಲರಿಗೇನಿದೆ ಚಿಂತೆ ಇದ್ದೇ ಇದೆ ಅಲ್ವರ. ಅದು ನೋಡ್ಬೇಕ್ರೆ ಅನ್ರಿಯಲೈಸ್ಡ್ ಫಿಯರ್. ವಯಸ್ಸು ಆಗ್ತಾ ಆಗ್ತಾ ಏನ್ರಿ ಒಂದು ಚಿಂತೆ ಬರ್ತದೆ ಅಲ್ರ, ಕಾಲೇಜ್ ಓದ್ತಿರ್ಬೇಕಾರೆ ಒಂದು ಚಿಂತೆ ಎಕ್ಸಾಮ್ ಪಾಸ್ ಆಗಬೇಕು ಅಂತ, ಆಮೇಲೆ ಏನ್ರಿ ಕೆಲ್ಸಕ್ಕೆ ಸೇರ್ಬೇಕು ಅಂತ ಚಿಂತೆ, ಆಮೇಲೆ ಮದುವೆ ಆಗಬೇಕು ಅಂತ ಚಿಂತೆ, ಅಯ್ಯೋ ಆಸ್ತಿ ಮಾಡಬೇಕು ಅಂತಸ್ತು ಮಾಡಬೇಕು ಅಂತ ಏನ್ರಿ ಒಂದು ಚಿಂತೆ. ವಯಸ್ಸಾಗಿದ್ಮೇಲೆ ಅಯ್ಯೋ ವಯಸ್ಸಾಗೋಯ್ತಲ್ಲ, ಅಯ್ಯೋ ಕಾಲೇ ಬಂದ್ಬಿಡ್ತಾರಲ್ಲ, ಅಯ್ಯೋ ಏನು ಮಾಡಬೇಕಲ್ಲ ಅಂತಂದ್ಬಿಟ್ಟೇನ್ರಿ ಒಂದು ಚಿಂತೆ. ಅದಕ್ಕೆ ಲೋಕದಲ್ಲಿ ಚಿಂತೆ ಅಂತಂದ್ಬಿಟ್ಟು ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ ಲೋಕದಲ್ಲಿ, ನಾವು ಇದ್ರಿ ನಮಗೂ ಚಿಂತೆ ಇದೆ. ಇವಾಗ ಏನು ಮಾಡ್ಬೇಕಿದ್ನ ಹೆಂಗೆ ಜಯಿಸ್ಬೇಕು ಅದರ ಅದು ನಮ್ಮ ಬ್ರದರ್ ಏನು ಮಾಡಿದ್ರು ನಮ್ಗೆ ಎಷ್ಟೋ ಅಡ್ವೈಸ್ಗಳು ಕೊಟ್ಟರು ವಚನಗಳ ಮುಖಾಂತರ. ಒಂದನೇ ಪೇತ್ರ 5:7 ಹೇಳ್ತಾರೆ ನಿಮ್ಮ ನಂಬಿಕೆನ ಯಾರ ಮೇಲೆ ಇಡ್ರಿ ಅದರ ಯಹೋವನ ಮೇಲೆ ಇಡ್ರಿ, ನಿಮ್ಮೆಲ್ಲ ಸಂಪೂರ್ಣ ಭಾರವನ್ನು ಏನು ಮಾಡ್ರಿ ಆತನ ಮೇಲೆ ಹಾಕಿ ಆತನ ಏನು ಮಾಡ್ತಾನೆ ಸಕಲವನ್ನು ಏನು ಮಾಡ್ತಾರೆ ಸಫಲಗೊಳಿಸ್ತಾರೆ. ಎಂಥ ಒಂದು ಏನ್ರಿ ಸಮಾಧಾನದ ಒಂದು ಧೈರ್ಯವಾದಂಥ ಮಾತು ಯೋಚನೆ ಮಾಡಿ. ಈ ಸಂದರ್ಭಗಳಲ್ಲಿ ನಾವೇನು ಮಾಡ್ಬೇಕನ್ನು ಗೊತ್ತಿಲ್ಲದ ಸಂದರ್ಭದಲ್ಲಿ ನಾವೇನು ಮಾಡ್ಬೇಕಂತ ಹೇಳ್ತಾರೆ ಹೆಲ್ಪ್ಲೆಸ್ ಕಂಡೀಷನ್ ಇದೆಯಾ ಇಂಥ ಟೈಮಲ್ಲಿ ರೆಸ್ಟ್ ಆನ್ ದ ಲಾರ್ಡ್ ಅಲ್ಲ, ಸಬ್ಮಿಟ್ ಆಲ್ ದೈ ಬರ್ಡನ್ ಅನ್ ಟು ಹಿಮ್ ಫಾರ್ ಹಿ ಕೇರ್ಸ್ ಫಾರ್ ಯು ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ನೋಡ್ಬೇಕಾರೆ ಏನ್ರಿ ನಮ್ಮ ಒಂದು ತಂದೆಯ ಆಲೋಚನೆ ಬಗ್ಗೆ ಹೇಳ್ಬೇಕ್ರೆ ಎಫಿಷಿಯನ್ಸಿಯಲ್ಲಿ ಬರ್ದ್ರೆ ಹೇಳ್ದಲ್ಲ 3:20 ಅಂದ್ರೆ ನಾವು ಎಲ್ಲಾ ಊಹೆ ಮಾಡೋದಕ್ಕಿಂತಲೂ ಹೆಚ್ಚಿನಾಗೆ ಮಾಡೋದಕ್ಕೆ ಸಾಮರ್ಥ್ಯ ಉಳ್ಳವನು ಯಾರು ಗೊತ್ತಾ ನಮ್ಮ ತಂದೆಯ ದೇವರು. ಅಂದ್ರೆ ಅವ್ರ ಕೈಲಿ ಆಗದಿರೋಂಥ ವಿಚಾರಗಳು ಯಾವುದೇ ಇಲ್ಲ, ಈ ಜಗತ್ತನ್ನೇ ಸೃಷ್ಟಿ ಮಾಡಿರೋಂತ ಒಂದು ಸೃಷ್ಟಿಕರ್ತ ಆತನ ಚಿತ್ತ ಇಲ್ದಿರ ನಮ್ಮ ಜೀವನದಲ್ಲಿ ಏನೂ ಆಗೋದಕ್ಕೆ ಸಾಧ್ಯ ಇಲ್ಲ. ಆಗಿರ್ಬೇಕ್ರೆ ನಮ್ಮೆಲ್ಲ ಒಂದು ಭರವಸೆ ನಂಬಿಕೆ ಯಾರ ಮೇಲಪ್ಪ ಇರಬೇಕು ಅಂತಂದ್ರೆ ಆತನ ಮೇಲೆ ಏನಾಗಿರ್ಬೇಕು ಇರಬೇಕು. ಅದಕ್ಕೆ ಹೇಳ್ತಲ್ಲ ಕೀರ್ತನ 55:22 ಹೇಳ್ತಾರೆ ಏನ್ರಿ ನೀವು ಏನ್ರಿ ನಿಮ್ಮ ಎಲ್ಲ ಹೊರೆಗಳು ಎಲ್ಲ ಒಂದು ಭಾರಗಳನ್ನ ಆತನ ಮೇಲೆ ಏನ್ ಮಾಡಿ ಹಾಕಿ ಆ ನೀತಿವಂತರನ್ನ ಯಾವತ್ತೋ ಏನ್ರಿ ಸಫರ್ ಮಾಡೋಕ್ಕೆ ದೇವರೇ ಮಾಡೋದಿಲ್ಲ ಬಿಡೋದಿಲ್ಲ ಅಂತ ಕೂಡ ನೋಡ್ತಾ ಇಲ್ಲ. ಇನ್ನು ಅನೇಕ ವಚನಗಳು ಏನ್ ಮಾಡಿದ್ರು ಅಲ್ಲಿ ನೋಡ್ಸಿದ್ರು ಅಲ್ವರ. ಅದಕ್ಕೆ ನಾ ಫಸ್ಟ್ ಮಾಡ್ಬೇಕಂತ ಕೆಲಸ ಏನಂದ್ರೆ ನಮ್ಮ ಎಲ್ಲ ಮಾರ್ಗಗಳಲ್ಲಿ ಫಸ್ಟ್ ನಾವು ಇದನ್ನ ದೇವ್ರಿಗೆ ಏನ್ ಮಾಡ್ಬೇಕು ಸಬ್ಮಿಟ್ ಮಾಡ್ಬೇಕು. ಬೆಳಬೆಳಗ್ಗೆ ಮುಂಜಾನೆ ಎದ್ದಿದ ತಕ್ಷಣ ನಮ್ಮೆಲ್ಲ ವಿಚಾರಗಳು ಆ ದಿನದ ಏನೆಲ್ಲ ಆಕ್ಟಿವಿಟೀಸ್ ಇದೆಯೋ ಇದನ್ನೆಲ್ಲ ಯಾರ ಹತ್ರ ಸಬ್ಮಿಟ್ ಮಾಡ್ಬೇಕು ಅಂದ್ರೆ ದೇವ್ರ ಹತ್ರ ಸಬ್ಮಿಟ್ ಮಾಡ್ಬೇಕು. ದೇವ್ರ ಹತ್ರ ಸಬ್ಮಿಟ್ ಮಾಡಿದ್ರೆ ದೇವ್ರ ಇದನ್ನೇನ್ ಮಾಡ್ತಾರೆ ಕಾರ್ಯರೂಪಕ್ಕೆ ತರ್ತಾರೆ. ಅದು ಕೂಡ ಬರ್ತಾರೆ ಒಂದು ಒಳ್ಳೆ ವಚನ ನೋಡ್ತದೆ ಜ್ಞಾನೋಕ್ತಿಗಳು 3:3 ಜ್ಞಾನೋಕ್ತಿ 3:6 ಜ್ಞಾನೋಕ್ತಿ 3:6 ಯಾರು ಓದ್ತೀರಾ? ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ನೋಡ್ರ ಎಲ್ಲಾ ಮಾರ್ಗಗಳಿ ಏನಾಗಿರಿ ಆತನ್ಕೆ ಆತನ ಚಿತ್ತಕ್ಕೆ ನೀವೇನಾಗ್ರಿ ಒಳಗಾಗಿರಿ. ಆತನ ಚಿತ್ತಕ್ಕೆ ಒಳಗಾಗಿರಿ ದೇವ್ರೇ ಮಾಡ್ತಾರೆ ಎಲ್ಲವನ್ನು 100% ಸಕ್ಸಸ್ಫುಲ್ ಆಗಿ ಮಾಡ್ತಾರೆ. ಅದಕ್ಕೆ ಬ್ರದರ್ ಎಕ್ಸಾಂಪಲ್ಸ್ ಕೊಟ್ಟರು ಕೆಲವೊಂದು ವಿಚಾರಗಳಲ್ಲಿ ನಾವು ದೇವ್ರಿಗೆ ವಿಧೇಯರಾಗಿ ನಡ್ಬಿಟ್ಟಂದ್ರೆ ನಮ್ಮ ಹೈಯರ್ ಅಪ್ಸ್ ಕೂಡ ಏನ್ ಮಾಡ್ತಾರೆ ನಮಗೆ ಅಡ್ಡಿ ಬರಬಾರ್ದು. ದೇವ್ರ ಕೆಲಸಕ್ಕೆ ಅಡ್ಡಿ ಬರ್ದ ರೀತಿಯಲ್ಲಿ ದೇವ್ರೇ ಮಾಡ್ತಾರೆ ನಾವು ಹೋಗೋದಕ್ಕಿಂತ ಮುಂಚೆನೇ ನಮ್ಗಾಗೆ ಮಾರ್ಗನ ಏನ್ ಮಾಡ್ತಾರೆ ಅಲ್ಲಿ ಸಿದ್ಧ ಮಾಡಿರ್ತಾರೆ.
ಅದರ ಯೇಸು ಕ್ರಿಸ್ತು ಏನ್ರೆ ಸತ್ತ ಮೇಲೆ ಏನಾಗ್ತಾರೆ ಅಂದ್ಬಿಟ್ಟು ಯಾವತ್ತು ಚಿಂತೆ ಮಾಡಕ್ಕೆ ಹೋಗಿಲ್ಲ. ಬದುಕಿರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಚಿಂತೆ ಮಾಡ್ತಾರೆ ನೋಡಂತೀನಿ. ಆದ್ರೆ ದೇವ್ರು ಅವ್ರಿಗಾಗಿ ಏನ್ ಮಾಡಿದ್ರು, ಒಂದು ಸಮಾಧಿನೇ ಮಾಡಿದ್ರು, ಆಲ್ರೆಡಿ ಏರ್ಪಾಡು ಮಾಡಿದ್ರು. ಅದೇ ತರ ನಮ್ಗೆ ಗೊತ್ತಿಲ್ಲದಂತ ಅನೇಕ ವಿಚಾರಗಳನ್ನ ದೇವ್ರು ಏನ್ ಮಾಡ್ತಾರೆ, ಸಿದ್ಧ ಮಾಡ್ತಾರೆ. ಯೇಸು ಕ್ರಿಸ್ತು ಪಸ್ಕ ಸಂದರ್ಭದಲ್ಲಿ ಏನ್ರೀ ಪಸ್ಕ ಎಲ್ಲಿ ಮಾಡ್ಬೇಕು ಅಂತಂದ್ಬಿಟ್ಟು ಫಸ್ಟ್ ಎಲ್ಲ ಪ್ಲಾನ್ ಮಾಡಿದ್ರೆ, ಡಿಸ್ಕಸ್ ಮಾಡೆಲ್ಲ ಮಾಡಿದ್ರ ಅಂದ್ರೆ ಇಲ್ಲ. ಇಂಥ ಸ್ಥಳಕ್ಕೆ ಹೋಗಿ ಇಂಥ ವ್ಯಕ್ತಿನ ಮೀಟ್ ಮಾಡಿ ಅವ್ರೇನ್ ಮಾಡ್ತಾರೆ, ನಿಮ್ಗೆ ಏನ್ ಕೊಡ್ತೀನಿ ಅಂದ್ರು, ಒಂದು ಸ್ಥಳನ ಕೊಡ್ತೀನಿ ಅಂತಂದ್ರು. ಆ ತರ ದೇವ್ರ ಮಾರ್ಗದಲ್ಲಿ ನಾವು ಉತ್ತಮನಾಗಿದ್ರೆ ನಮ್ಗೆಲ್ಲ ಒಂದು ಮಾರ್ಗದಲ್ಲಿ ಏನ್ ಮಾಡ್ತಾರೆ, ದೇವ್ರು ಸರಳವಾಗಿ ನಮ್ಗೆ ನಡ್ಸ್ಕೊಡ್ತಾರೆ ಅಲ್ವರ. ಆಮೇಲೆ ಎರಡನೇದು, ಅದರಿಂದ ನಾವು ಚಿಂತೆ ಅಧಿಕವಾಗಿ ಮಾಡಕ್ ಹೋಗ್ಬಿಡ್ದು. ಯೇಸು ಕ್ರಿಸ್ತು ಕೂಡ ಹೇಳ್ತಾರಲ್ಲ, ನೀವು ಚಿಂತೆ ಮಾಡೋದ್ರಿಂದ ನೀವೇನ್ ಮಾಡಕ್ ಆಗ್ತೀರಾ, ಒಂದ್ ನಿಂಚು ಬೆಳೆದಿಕ್ ಸಾಧ್ಯನಾ ಅಲ್ರ. ನಾವೇನ್ ಮಾಡಕ್ ಆಗಲ್ಲ, ಏನೋ ಬದಲಾವಣೆ ಮಾಡಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈ ಆಂಗ್ಸೈಟಿ ನಮ್ಮಲ್ಲಿ ಏನಾಗಿರ್ಬಾರ್ದು, ಇರಬಾರ್ದು ಅಲ್ಲರ. ಎರಡನೇದು ಐಶ್ವರ್ಯನಾಗುವಂತ ಮೋಸ. ಏನ್ರಿ ಮೋಸ ಅದು ಅದರ ಬದ್ರು ಎಷ್ಟೋ ಸೂಪರ್ ಆಗಿ ಹೇಳಿದ್ರು ಅದರ ಏನ್ರಿ ಐಶ್ವರ್ಯ ಏನೋ ತಪ್ಪಲ್ಲ, ಆದ್ರೆ ಏನ್ರಿ ಐಶ್ವರ್ಯ ಎಷ್ಟಿರ್ಬೇಕು ಅಂತಂದ್ರೆ ನಮ್ಮ ಒಂದು ಏನ್ರಿ ಅವಶ್ಯಕತೆಗಳು ಅದರ ನೆರವೇರಿಸೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತೇನಾಗಿರ್ಬೇಕು ನಮಗೆ ಇರಬೇಕು ಅದರ. ಅದಕ್ಕೆ ಹೇಳ್ತಲ್ಲ ತಿಮ್ಮೋತಿಲಿ ಹೇಳ್ಬೇಕಾರೆ ಸಂತೃಪ್ತವಾದಂತ ಒಂದು ದೇವ ಭಕ್ತಿ ಏನ್ರಿ ಬಹು ಲಾಭವೇ. ಏನ್ ಲಾಭ ಅದು, ಗ್ರೇಟ್ ಗೈನ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರು. ಅದ್ ನೋಡ್ಬೇಕ್ರೆ ನಾವು ಐಶ್ವರ್ಯವನ್ನ ಏನ್ರಿ ಸಂಪಾದನೆ ಮಾಡಂಗಿರ್ಬೇಕು ಹೊರತು ಐಶ್ವರ್ಯ ನಮ್ಮನ್ನ ಸಂಪಾದನೆ ಮಾಡ್ಕೊಂಬಾರ್ದು ಅದರ. ಅದಕ್ಕೆ ನಮ್ಮ ಜ್ಞಾನೋಕ್ತಿಯಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರೋ ವಚನ ಪ್ರಸಂಗಿಯಲ್ಲಿ, ಸಾರಿ ಪ್ರಸಂಗಿ ಐದನೇ ಅಧ್ಯಾಯದಲ್ಲಿ ಎಷ್ಟೋ ವಚನ ನೋಡ್ಸಲ್ಲ. ಸೊಲೊಮೋನ್ ಈ ಲೋಕದಲ್ಲಿರೋಂತ ಏನ್ರಿ ಯೇಸು ಕ್ರಿಸ್ತನ್ ಬಿಟ್ರೆ ಹಳೆಯ ಮಂಡಿಕಲ್ಲಿರೋಂಥ ಒಂದು ದೊಡ್ಡ ಜ್ಞಾನಿ, ಅವ್ನು ನಮ್ಗೆ ಕೊಡೋಂಥ ಅಡ್ವೈಸ್ ಏನು ಅಂತಂದ್ರೆ ಐಶ್ವರ್ಯದಿಂದ ಆಗೋಂಥ ಒಂದು ಮೋಸ ಅಲ್ರ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅದರ ಏನ್ರಿ, ಯಾರು ಒಂದು ದ್ರವ್ಯಗಳನ್ನ ಆಸೆ ಪಡ್ತಾರೋ ಏನ್ರಿ ಅವನು ಇದಕ್ಕೇನಿಲ್ಲ ಎಂಡೇ ಇಲ್ಲ. ಹೀ ದಟ್ ಲವ್ ಸಿಲ್ವರ್ ಶಾಲ್ ನಾಟ್ ಬಿ ಸ್ಯಾಟಿಸ್ಫೈಡ್ ವಿತ್ ಸಿಲ್ವರ್ ನಾರ್ ಹೀ ದಟ್ ಲವ್ ಅಬಂಡೆನ್ಸ್ ವಿತ್ ಇನ್ಕ್ರೀಸ್. ಅದರ ಐಶ್ವರ್ಯ ಮೇಲೆ ಆಸೆ ಇಟ್ಟವನಿಗೆ ಎಷ್ಟು ಕೊಟ್ಟರು ಏನಾಗಲ್ಲ ಅವನಿಗೆ ತೃಪ್ತಿ ಆಗಲ್ಲ. ಯೇಸು ಕ್ರಿಸ್ತನ ಐಶ್ವರ್ಯ ಬಗ್ಗೆ ಎಕ್ಸಾಂಪಲ್ ಕೊಡ್ತಾರಲ್ಲ, ತುಂಬಾ ಐಶ್ವರ್ಯ ಇತ್ತಂತೆ ಅವನ ಹತ್ರ. ಒಂದಿನ ಏನೇ ವ್ಯವಸ್ಥೆ ಮಾಡ್ತಾನೆ, ಅಯ್ಯೋ ಇಷ್ಟೊಂದು ಐಶ್ವರ್ಯ ಇದೆ ನಾನು ಏನ್ ಮಾಡ್ಬೇಕು ಅಂತಂದ್ಬಿಟ್ಟು ಅವನು ಚಿಂತೆ ಮಾಡ್ತಾ ಇರ್ಬೇಕಾರೆ ಎಲ್ಲ ಕೆಡವಾಕ್ಬಿಡ್ತೀನಿ, ದೊಡ್ಡದಾಗಿ ಇನ್ನೊಂದು ಏನ್ ಮಾಡ್ತೀನಿ, ಅವ್ನು ದೊಡ್ಡದಾಗೆ ಕಟ್ತೀನಿ, ದೊಡ್ಡದಾಗಿ ಏನ್ ಮಾಡ್ತೀನಿ ಒಂದು ಕಟ್ತೀನಿ ಅಂತ ಹೇಳ್ಬೇಕಾರೆ ಅವಾಗ ದೇವ್ರು ಹೇಳ್ತಾರೆ ಮೂಡನು ನೀನು ಇವತ್ತೆ ನೀನು ಹೋಗ್ಬಿಟ್ರೆ ಏನಪ್ಪ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ನರೇಶನ್. ಅದ್ರ ಅದಕ್ಕೆ ಯಾರೋ ಈ ತರ ಅಂದ್ಬಿಟ್ಟು ಐಶ್ವರ್ಯಕ್ಕೆ ತುಂಬಾ ಮುಖ್ಯತ್ವ ಕೊಟ್ಬಿಟ್ಟು ಐಶ್ವರ್ಯದ ಮೇಲೆ ನಾವು ಆಸೆ ಇಡ್ತಾರ ಅಂತಂದ್ರೆ ಐಶ್ವರ್ಯದ ಮೋಸಕ್ಕೆ ನಾವೇನಾಗ್ತಾ ಇದ್ರಿ ಸಿಗಾಕೊಂತ ಇದ್ರಿ. ಅದಕ್ಕೆ ಬ್ರದರ್ ಕೂಡ ಹೇಳ್ತಲ್ಲ ಏನ್ರಿ ಮನೆ ಕಟ್ಟಂತ ವಿಚಾರ ಅದರ ಇವಾಗೆಲ್ಲ ಏನಾಗ್ಬಿಟ್ಟಿದೆ ಅಂತಂದ್ರೆ ಹೌಸಿಂಗ್ ಲೋನ್ ಎಲ್ಲ ಈಸಿಯಾಗಿ ಕೊಡೋದ್ರಿಂದ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಆಗಿರೋದು, ಎಲ್ಲರಿಗೂ ಟೆಂಪ್ಟೇಷನು ನಾವು ಮನೆ ಕಟ್ಕೊಬೇಕು ಮನೆ ಕಟ್ಕೊಬೇಕು ಅದರ ನಾವೊಂದು ಆಸ್ತಿ ಮಾಡ್ಕೊಬೇಕು ನಾವೊಂದು ಮನೆ ಮಾಡ್ಕೊಬೇಕು ಅಂದ್ಬಿಟ್ಟದ್ರ ಅದ್ರಲ್ಲಿ ಏನಾಗ್ಬಿಡ್ತದೆ ಇವಾಗ ಇಂಜಿನಿಯರ್ ಹತ್ರ ಪ್ಲಾನ್ ಹೋಗ್ಬೇಕಾರೆ ಸರ್ ಏನ್ ಸರ್ ಒಂದು ಬಾಡಿಗೆ ಮನೆ ಮಾಡ್ಕೊಂಬಿಡಿ ಸರ್ ಬಾಡಿಗೆ ಬರ್ತಾರೆ EMI ಹತ್ತು ಪಾಯಿಂಟ್ ಅದು ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಒಂದು ಟೆಂಪ್ಟೇಷನ್. ಅವಾಗ ಬಾಡಿಗೆ ಮನೆಯೂ ಮಾಡ್ಕೊಂಬಿಡೋದು ಏನು ಸ್ವಂತಕ್ಕೆ ಮನೆ ಹಾಕೊಳೋದು. ಇವಾಗ ಇರೋ ಸಿಚುವೇಶನ್ನಲ್ಲಿ ಎಲ್ಲ ಕಡೆ ಏನು ನೋಡ್ತೀರಿ ಟೂ ಲೆಟ್ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಮನೆ ಖಾಲಿ ಮಾಡ್ಕೊಂಡು ಎಲ್ಲ ಊರಿಗೆ ಹೋಗ್ಬಿಟ್ಟಾರೆ. ಅದರ ಈ ಮುಂದೆ ಬರೋಂಥ ಸಿಚುವೇಶನ್ಸಲ್ಲಿ ಯಾರು ಇರಲ್ಲ ಅದರ ಹಾಗಾದ್ರೆ ಬಾಡಿಗೆ ಎಲ್ಲಿ ಬರ್ತಾರೆ ಎಲ್ಲಿ ಬರ್ತಾರೆ ವ್ಯವಸ್ಥೆ ಮಾಡಿರ್ತೀನಿ. ಅದಕ್ಕೆ ಐಶ್ವರ್ಯದ ಆಗುವಂಥ ಮೋಸ. ಅದಕ್ಕೆ ತಿಮ್ಮೋತಿಯಲ್ಲಿ ಹೇಳ್ಬೇಕಾದ್ರೆ ಅಪೋಸ್ಟ್ಲ್ ಪೌಲ್ ಹೇಳ್ತಾರೆ ಅನೇಕ ಜನಗಳು ಇದರಿಂದೆ ಹೋಗಿ ಅನೇಕ ವೇದನೆಗಳಿಂದ ತನ್ನ ಏನ್ ಮಾಡ್ದಂತೆ ತೂಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅದರ ಪಿನ್ ತೊಗೊಂಡು ನಾವೇ ಚುಚ್ಕೊಂಡಂಗೆ ಯೋಚನೆ ಮಾಡಿ, ಇಂಜೆಕ್ಷನ್ ಬೇರೆಯವ್ರು ಕೊಟ್ಟರೆ ನಮ್ಗೆ ಎಷ್ಟು ನೋವಾಗ್ತದೆ, ನಮ್ಮ ಪಿನ್ ತಗೊಂಡು ನಾವೇ ಚುಚ್ಕೊತಾ ಇದ್ರೆ ಏನು ಸಮಾಧಾನ ಇರ್ತದ. ಆ ಥರ ವೇದನೆ ಮನಸ್ಸಲ್ಲಿ ನೆಮ್ಮದಿ ಇರಲ್ಲ ಅಲ್ರ. ಆ ಮನಸ್ಸಲ್ಲಿ ನೆಮ್ಮದಿ ಇರ್ಬೇಕಾರೆ ಮೈಂಡ್ ಬರೀ ಡಿಸ್ಟರ್ಬ್ ಆಗ್ತಾ ಇರ್ಬೇಕಾರೆ ಅಯ್ಯೋ ಈ ದುಡ್ಡು ಕೊಡಬೇಕು ಆ ದುಡ್ಡು ಕೊಡಬೇಕು ಅಂತ ಇದೇ ಮೈಂಡಲ್ಲಿ ಇರ್ತಾ ಇರ್ಬೇಕಾರೆ ಸತ್ಯದ ಕಡೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತದ? ಖಂಡಿತವಾಗಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸೋರಿದ್ರೆ ಇದೇ ಐಶ್ವರ್ಯದಾಗಂತ ಮೋಸ. ನಮ್ಮ ಹೊಟ್ಟೆಪಾಡಿಗೆ ಎಷ್ಟಿದೆಯೋ ಅಷ್ಟಿದ್ರೆ ಅದ್ರಲ್ಲಿ ನಾವೇನಾಗಿರ್ಬೇಕು ತೃಪ್ತಿಯಾಗಿರ್ಬೇಕು. ಇಸ್ರೇಲ್ ಜನಗಳಿಗೆ ಅರಣ್ಯದಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ದೇವ್ರು ಕೊಟ್ಟಿದ್ಯೇನೋ ಕೈಯಿಂದ ಬಾಯಿಗೆ ಮನ್ನ. ಬೆಳಿಗ್ಗೆ ಕೊಡ್ತಾ ಇದ್ರು, ಸಾಯಂಕಾಲಕ್ಕೆ ಎಷ್ಟು ಬೇಕಾಗಿತ್ತು ಅಷ್ಟು ಕೊಡ್ತಾ ಇದ್ರು ಅಲ್ವರ. ಮರುದಿನ ದೇವ್ರೇನ್ ಮಾಡ್ತಾ ಇದ್ರು, ಹೊಸ ಮನನ ದೇವ್ರೇ ದಯಪಾಲಿಸೋದು. ಇದೇ ತರ ನಮ್ಮ ಜೀವಿತದಲ್ಲಿ ನಮಗೇನ್ ಬೇಕೋ ಖಂಡಿತವಾಗೋ ಏನ್ರಿ ಅದನ್ನ ಕೊಡೋದಿಕ್ಕೆ ಯಾರು ಸಮರ್ಥ ಉಳ್ಳವನು ಅಂತಂದ್ರೆ ದೇವರು. ಅದ್ರ ಅದ್ ಹೇಳ್ತಲ್ಲ ಸಿಂಹದ ಒಂದು ಮರಿಗಳು ಏನಾಗಿರ್ತಾವಂತೆ ಅದು ಉಪವಾಸ ಇರ್ತಾರೆ. ಆದ್ರೆ ದೇವ್ರ ಮಕ್ಕಳು ಒಂದು ದಿನ ಕೂಡ ಉಪವಾಸ ಇರೋದು ನಾನು ನೋಡಿಲ್ಲ ಅಂತ ಹೇಳ್ತಾರೆ. ಐ ನೆವರ್ ಸೀನ್ ರೈಟರ್ಸ್ ಬಿಗ್ ಫಾರ್ ಎ ಬೌಲ್ ಆಫ್ ರೈಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸೌರಿಗಳೇ. ಅಂದ್ರೆ ಐಶ್ವರ್ಯ ಇಲ್ಲ ಅಂದ್ರೆ ಐಶ್ವರ್ಯಕ್ಕಾಗಿ ತುಂಬಾ ತವಕ ಪಟ್ಟಿ ಆಸೆ ಪಡೋದು ದೇವ್ರ ಮಕ್ಕಳಾಗಿರ್ಬಾರ್ದು. ಮತ್ತೆ ಐಶ್ವರ್ಯ ಇದ್ರೆ ಏನ್ ಮಾಡ್ಬೇಕು
ಅಂತಂದ್ರೆ ಅದನ್ನು ಕೂಡ ನಮ್ಮ ಬ್ರದರ್ ಏನ್ ಮಾಡಿದ್ರು ಆ ತಿಮೋತಿನಲ್ಲಿ ಆರನೇ ಅಧ್ಯಾಯದಲ್ಲಿ ಮುಂದಕ್ಕಿನ ಓದ್ಬೇಕ್ರೆ ನಮ್ಗೆ ಏನ್ ಮಾಡ್ತಾರೆ ಸ್ಪಷ್ಟವಾಗಿ ಹೇಳ್ತಾರೆ ಅಲ್ವರ ಏನ್ ಸ್ಪಷ್ಟವಾಗಿ ಹೇಳುದು ಅಂತಂದ್ರೆ ನಾವು ದಾನದ ಅನೇಕ ವಿಧವಂತ ರೀತಿಯಲ್ಲಿ ಏನ್ ಮಾಡಿರ್ತಾರೆ ನಮ್ಗೆ ಸಹಾಯ ಮಾಡ್ತಾ ಇರ್ತಾರೆ ನಾವು ಬೇರೆಯವ್ರಿಗೆ ಏನ್ ಮಾಡೋರಾಗಿರ್ಬೇಕಂತೆ ಈ ದಾನ ಧರ್ಮಗಳನ್ನ ಮಾಡೋರಾಗಿರ್ಬೇಕು ಅಲ್ದ್ರ ಅದೇ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಏನ್ರಿ ನಾವು ಬೇರೆಯವ್ರಿಗೆ ಏನ್ ಮಾಡ್ಬೇಕಂತೆ ಸಹಾಯ ಮಾಡೋರಾಗಿರ್ಬೇಕು ಅಲ್ದ್ರ ಅದರಿಂದ ನಾವೊಂದು ಸಂಪತ್ತನ್ನ ಸೇರಿಸಿಟ್ಕೊಬೇಕಂತೆ ಏನಪ್ಪ ಸಂಪತ್ತು ಅಲ್ಲ ನಾವು ಸೇರಿಸಿರ್ಬೇಕಂತ ಸಂಪತ್ತು ಏನು ಅಂತಂದ್ರೆ ನಾವು ಅನೇಕ ಜನರಿಗೆ ಕಷ್ಟದಲ್ಲಿರೋರಿಗೆ ಸಂಕಟದಲ್ಲಿರುವಂತ ಸಹೋದರ ಸಹೋದರಿಗಳಿಗೆ ನಾವು ಹೆಲ್ಪ್ ಮಾಡ್ಬೇಕಾದ್ರೆ ಅವಾಗ ನಾವೇನ್ ಮಾಡ್ತಿದ್ದೆ ಅಂದ್ರೆ ಪರಲೋಕದ ರಾಜ್ಯದಲ್ಲಿ ನಾವೇನ್ ಮಾಡ್ತಾ ಇದ್ರಿ ನಮ್ಮ ಸೀಟ್ನ ಕನ್ಫರ್ಮ್ ಮಾಡ್ಕೊಂತಿದ್ದೆ ಅಲ್ಲ ಲೋಕದಲ್ಲಿ ನಾವು ಇಷ್ಟೊಂದು ಪ್ರಯಾಸ ಪಡೋದು ಇಷ್ಟೊಂದು ಕಷ್ಟ ಪಡೋದಿಲ್ಲ ಏನ್ಕಾಗಿ ಅಂತ ನೋಡ್ತೀನಿ ಅಂತಂದ್ರೆ ಏನ್ರಿ ನಮ್ಮ ರಕ್ಷಣೆ ನಾವೇನ್ ಮಾಡ್ಕೊಳಕ್ಕೆ ಸಾಧಿಸ್ಕೊಳಕ್ಕೋಸ್ಕರ ಅಲ್ವರ ಅಲ್ಲಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಏನ್ರಿ ಇದಕ್ಕಾಗಿ ನಾವೇನ್ ಮಾಡ್ಬೇಕು ಪ್ರಯಾಸ ಪಡಬೇಕು ಅಲ್ವರ ಅದಕ್ಕೆ ಏನ್ರಿ ನಾಲ್ಕನೇ ಒಂದು ನೆಲ ಅದರ ಅದು ಏನ್ ಮಾಡಿದ್ರು ಬರ್ದರು ಹೇಳಿದ್ರು ಅಂದ್ರ ಎಷ್ಟು ಫಲ ಕೊಡ್ತು ಇವೆಲ್ಲ ನಾವು ಕೈಕೊಂಡಿ ನಡೆದಾವಾಗ ನಾಲ್ಕನೇ ಹಂತದಲ್ಲಿ ಬರೋದು ಏನಂತ ಹೇಳ್ತಾರೆ ಲೂಕ 8ನೇ ಅಧ್ಯಾಯದಲ್ಲಿ ಅಲ್ಲಿ ಮುಖ್ಯವಾಗಿ ಎರಡು ಮಾತು ಹೇಳ್ತಾರೆ ವಾಕ್ಯನ ಕೇಳಿ ಕೈಗೊಂಡು ನಡೆದು ತಾಳ್ಮೆಯಿಂದ ಏನ್ ತರ್ಬೇಕಂತೆ ಫಲಗಳನ್ನ ಅಂದ್ರೆ ಫಲಗಳನ್ನ ಬೆಳೆಸೋದು ಅಷ್ಟು ಈಸಿ ಅಲ್ಲ ಯಾರ ಗಿಡ ಬೆಳೆಸಿದಿರಾ ಅದರ ಬೆಳೆಸಿ ನೋಡಿದ್ರಿ ಅದಿಲ್ದಿರಂತ ಏನ್ರಿ ಎಕ್ಸ್ಪೀರಿಯನ್ಸ್ ಯಾವ ತರ ಇದೆ ಅಂತಂದ್ರೆ ಗಿಡ ಒಂದೇ ದಿನಕ್ಕೆ ಏನಾಗಲ್ಲ ಬೆಳೆಯಲ್ಲ ಬಿತ್ತನೆ ಮಾಡ್ಬೇಕು ಸ್ವಲ್ಪ ದಿನ ಮಡಿಕೆ ಹೊಡೆದ್ರೆ ಸ್ವಲ್ಪ ಏನಾಗ್ತದೆ ಗಿಡ ಬರ್ತದೆ ಅದರ ಆಮೇಲೆ ಅದು ಬೆಳೀತಾ ಇರ್ಬೇಕಾದ್ರೆ ಸರಿಯಾಗಿ ನೀರ್ ಹಾಕ್ಬೇಕು ನೀರ್ ಜಾಸ್ತಿನೂ ಹಾಕ್ಬಾರ್ದು ಕಮ್ಮಿನೂ ಹಾಕ್ಬಾರ್ದು ಜಾಸ್ತಿ ಹಾಕಿದ್ರೆ ಬೇರ್ಕೊಳ್ತೋಗ್ಬಿಡ್ತಾರೆ ನೀರ್ ಹಾಕಿದ್ರೆ ಗಿಡನೇ ಒಣಗೋಗ್ಬಿಡ್ತಾರೆ ಆಮೇಲೆ ಅದಕ್ಕೆ ಗೊಬ್ಬರ ಹಾಕ್ಬೇಕು ಆಮೇಲೆ ಹುಳಗಳು ಬಡದಿತ್ತಲ್ಲಿ ಮಾಡ್ಬೇಕು ನೋಡ್ಕೊಬೇಕು ಏನೋ ಒಂದ್ ಗಿಡ ಅಂದ್ರೆ ಪರವಾಗಿಲ್ಲಪ್ಪ ಒಂದ್ ದೊಡ್ಡ ಗದ್ದೆಯಲ್ಲಿ ಒಂದ್ ಹೊಲದಲ್ಲಿ ಇಷ್ಟೊಂದು ಬೀಜ ಬಿತ್ತನೆ ಮಾಡಿ ಬೆಳೆಸ್ಬೇಕು ಅಂದ್ರೆ ಎಷ್ಟು ಟೆನ್ಷನ್ ಇರ್ತದೆ ಗೊತ್ತಾ ಆಮೇಲೆ ಕೊನೆಯವರೆಗೂ ಫಲ ಬರೋ ತನಕ ಕಾತ್ಕೊಂಡಿರ್ಬೇಕು ಎಷ್ಟು ತಾಳ್ಮೆ ಬೇಕು ಅವ್ರಿಗೆ ಫಲ ಬಂದಿದ್ಮೇಲೆ ಒಳ್ಳೆ ಫಲಗಳಿಂದ ಅವ್ರಿಗೆ ಲಾಭ ಕೂಡ ಏನಬೇಕು ಬರ್ಬೇಕು ಲಾಭನೇ ಬರ್ಲಿಲ್ಲ ಅಂತಂದ್ರೆ ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ಎಷ್ಟು ಒಂದು ಮನ್ಸಿಗೆ ಬೇಜಾರಾಗ್ತಾ ಅಂದ್ರೆ ಏನ್ ಮಾಡ್ತಾರೆ ತೊಟ್ಕಾರರು ಒಳ್ಳೆ ರೇಟ್ ಸಿಕ್ಕಿಲ್ಲ ಅಂದ್ರೆ ರೋಡ್ ಅಲ್ಲಿ ತೊಗೊಂಡು ಬಿಸಾಕ್ಬಿಟ್ಟು ನೋಡ್ತಿರ್ಲಿಲ್ಲ ನಾ ಟಿವಿಲಿ ಅದರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರರುಗಳಿಗೆ ದೇವ್ರು ನಮ್ಮಲ್ಲಿ ಇಷ್ಟೊಂದು ಎಫರ್ಟ್ಸ್ ಹಾಕಿ ಅದರ ಇಷ್ಟೊಂದು ವಾಕ್ಯಗಳನ್ನೆಲ್ಲ ಕೊಟ್ಟು ನಮ್ಮನ್ನ ಸತ್ಯದಲ್ಲಿ ಬೆಳೆಸ್ತಾರೆ ಇಷ್ಟು ಕೃಪೆ ಕೊಟ್ಟು ಆಶೀರ್ವಾದ ಕೊಟ್ಟು ಇಲ್ಲಿ ಏನಕ್ಕೆ ಅಂತಂದ್ರೆ ಒಳ್ಳೆ ಫಲಗಳನ್ನ ಕೊಡ್ಲಿ ಇಷ್ಟು ಕೊಡ್ಲಿ ಫಲ ದೇವ್ರು ನಮ್ಮ ಹತ್ರ ನೂರಕ್ ನೂರು ಎದುರು ನೋಡೋದಿಲ್ಲ ಅದನ್ನೇ ಸಮಯದಲ್ಲಿ ಹೇಳಿದ್ರು 30 ಕೂಡ ಅವ್ರು ಇಷ್ಟಪಡ್ತಾರೆ 30 ಕೊಟ್ರು ಸಾಕು ಅವ್ರು ಏನ್ ಮಾಡ್ತಾರೆ ಅದನ್ನ ಅದನ್ನ ಮೆಚ್ತಾರೆ 60 ಕೊಟ್ರು ಕೂಡ ಏನ್ ಮಾಡ್ತಾರೆ ಅವರು ಮೆಚ್ತಾರೆ 100 ಕೊಟ್ರೆ ಅದಕ್ಕಿಂತ ಸಂತೋಷ ಉಳ್ಳದು ಇನ್ನೇನು ಇಲ್ಲ ರೀ ಅದ್ರ ಅದಕ್ಕೆ ದೇವ್ರ ದೃಷ್ಟಿಯಲ್ಲಿ ಜಸ್ಟ್ ಪಾಸ್ 35 ಮಾರ್ಕ್ಸ್ ಅಲ್ಲ 30 ಮಾರ್ಕ್ಸ್ ತೆಗೆದ್ರು ಪಾಸೆ ಅದರ ನೋಡಿ ದೇವ್ರ ನಮ್ ದೇವ್ರು ಹೆಂಗಿದ್ದಾರೆ ಅದರ ಏನ್ರಿ ಫಸ್ಟ್ ಕ್ಲಾಸ್ ಅಲ್ಲಿ ಇರೋಂತ ವ್ಯಕ್ತಿಗೂ 30 ಮಾರ್ಕ್ಸ್ ತೆಗೆದಂತ ವ್ಯಕ್ತಿಗೂ ಸೇಮ್ ದೃಷ್ಟಿಯಲ್ಲಿ ಏನ್ ಮಾಡ್ತಾರೆ ನೋಡ್ತಾರೆ ಅದಕ್ಕೆ ಬ್ರದರ್ ಎಕ್ಸಾಂಪಲ್ ಕೊಟ್ರು ಕೆಲವು ಜನ ಇರ್ತಾರೆ ತುಂಬಾ ಏನಾಗಿರ್ತಾರೆ ಅದರ ದೇವ್ರ ಮೇಲೆ ಭಯ ಭಕ್ತಿ ಇಲ್ಲ ಇರ್ತಾರೆ ಆದ್ರೆ ಎಲ್ಲಾ ಮೀಟಿಂಗ್ ಬರ್ತಾರೆ ಆದ್ರೆ ಎಲ್ಲಾರ ತರ ಆಸಕ್ತಿ ಏನಾಗಿರಲ್ಲ ಅವ್ರಿಗೆ ಅಷ್ಟು ಇಲ್ದಿರ ಇರ್ಬೋದು ಅಲ್ಲ ಆದ್ರೂ ಕೂಡ ದೇವ್ರನ್ನ ಮೆಚ್ತಾರೆ ದೇವ್ರ ವಾಕ್ಯಕ್ಕೆ ಕೇಳ್ಬೇಕು ದೇವ್ರ ವಾಕ್ಯಕ್ಕೆ ವಿಧೇರಾಗಿರ್ಬೇಕು ಅಂತ ನೋಡಿರ್ತೀನಿ ದೇವ್ರು ಅವರಲ್ಲೂ ಕೂಡ ಏನ್ ಮಾಡ್ತಾರೆ ಫಲಾನ್ ಇದ್ರು ನೋಡ್ತಾರೆ ಆ ಫಲಾನ್ ತಂದವರಾಗಿದ್ದ ಅಂತಂದ್ರೆ ಅವ್ರು ಯಾರ ಮಕ್ಕಳಾಗಿರ್ತಾರೆ ದೇವ್ರ ಮಕ್ಕಳಾಗಿರ್ತಾರೆ ಅಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯರುಗಳೇ ನಮಗೆ ಏನ್ ಬೇಕಬೇಕು ಅಂದ್ರೆ ವಾಕ್ಯನ ಕೇಳಿ ಏನ್ರಿ ವಾಕ್ಯನ ಫಲ ತರುವ ಹಾಗೆ ನಮ್ಮಲ್ಲಿ ಏನ್ ಬೇಕಂತೆ ತಾಳ್ಮೆ ಬೇಕು ಅಂದ್ರ ಸೊ ತಾಳ್ಮೆ ನಮ್ಮಲ್ಲಿ ಇರಬೇಕು ಅಂದ್ರೆ ರಿಸಲ್ಟ್ ಪ್ರೈಸ್ ಒಂದ ತನಕ ನಾವೇ ಉಣಕಂತೆ ಅದ್ ಹೇಳ್ತಾರೆ ರೋಮಪುರದಲ್ಲಿ 2:7 ಹೇಳ್ಬೇಕಾರೆ ಏನ್ ಹೇಳ್ತಾರೆ ಓದಿಂತೀನಿ ಯಾರು ರೋಮನ್ಸ್ 2nd chapter 7th verse ರೋಮನ್ಸ್ 2nd chapter 7th verse ಯಾರು ಓದ್ತೀರಾ ಯಾರು ಪ್ರಭಾವ ಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು ಬೇಸರಗೊಳ್ಳದೆ ಒಳ್ಳೇದ್ ಮಾಡ್ಬೇಕು ಯಾವಾಗ ಎಲ್ಲಿವರೆಗೂ ಬೇಸರಗೊಳ್ಬಾರ್ದು ಮರಣದವರೆಗೂ ಏನಾಗಿರ್ಬೇಕು ನಂಬಿಕೆ ಸರಾಗಿರ್ಬೇಕು ಬೇಸರಗೊಳ್ಬಾರ್ದು ಲಾಸ್ಟ್ ಟೈಮ್ ವರೆಗೂ ಲಾಸ್ಟ್ ಮೂಮೆಂಟ್ ದೇವ್ರು ನಮ್ಗೆ ಏನ್ ಮಾಡ್ತಾರೆ ಅನುಗ್ರಹ ಕೊಡ್ತಾರೆ ಅಂದ್ಬಿಟ್ಟು ಬೇಸರಗೊಳ್ತೀರ ನಾವೇನ್ ಮಾಡ್ತಿರ್ಬೇಕು ನಮ್ಮ ಕೈಲಿ ಎಷ್ಟಾಗ್ತಾರ ಸೊಳ್ಳೆ ಕೆಲಸ ಮಾಡ್ತಿರ್ಬೇಕು ನಾವ್ ಮಾಡ್ತಿರ್ಬೇಕು ಅದರ ಫ್ರೂಟ್ಸ್ ಡೆಫಿನೆಟ್ ಆಗಿ
ದೇವ್ರೇನ್ ಮಾಡ್ತಾರೆ ಕೊಡ್ತಾರೆ ಅದನ್ನ ಕರ್ತನಲ್ಲಿ ಕುಡಿತೆ ಅಂತ ಸಹೋದರ ಸಹೋದರಿಗಳೇ ಬರ ಈ ಒಂದು ವಾಕ್ಯದಲ್ಲಿ ನಮಗೆ ಏನಪ್ಪ ಒಂದು ಪಾಠ ಅಂತಂದ್ರೆ ನಾವು ದೇವರ ವಾಕ್ಯಕ್ಕೇನಾಗಿರ್ಬೇಕು ವಿಧೇಯರಾಗಿರ್ಬೇಕು ನಮ್ಮ ಜೀವನದಲ್ಲಿ ಸೇತಾನ ಮುಳ್ಳುಗಳು ಕಳೆಗಳನ್ನೆಲ್ಲ ಬಿತ್ತನೆ ಮಾಡಿ ನಮ್ಮನ್ನ ಸತ್ತಿಂದ ದೂರ ತಳ್ಳೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾನೆ ದೇವರ ಮಕ್ಕಳು ಇದಕ್ಕೆ ಅವಕಾಶಗಳನ್ನ ಕೊಡದೇ ರೀತಿಯಲ್ಲಿ ಸತ್ಯದಲ್ಲಿ ನಾನು ಏನಾಗಿರ್ಬೇಕು ದೃಢವಾಗಿರ್ಬೇಕು ಎಂದ ದೇವರು ಕೊಟ್ಟಂತ ಒಳ್ಳೆಯ ವಾಕ್ಯ ಸಂದೇಶಕ್ಕಾಗಿ ತಂದೆಯ ದೇವರಿಗೂ ನಮ್ಮ ರಕ್ಷಕರು ನಾವು ಒಡನೆ ಯೇಸು ಕ್ರಿಸ್ತನ ಮುಖಾಂತರ ತಂದೆಯ ದೇವರಿಗೆ ಸ್ತೋತ್ರ ಸುಸರಾಗಿದ್ದೀವಿ ಅದು ಮಾತ್ರ ಅಲ್ಲ ಇಷ್ಟೊಂದು ಕ್ಷಮೆ ಸಂಕಟಗಳನ್ನ ತಗೊಂಡು ಸಹೋದರರು ನಮ್ಮ ಮಧ್ಯದಲ್ಲಿ ಈ ತರ ವಾಕ್ಯನ ಹಂಚಿಕೊಂಡಿದ್ದಕ್ಕಾಗಿ ಕೂಡ ಅವರು ಕೂಡ ಕೃತಜ್ಞತೆ ಉಳ್ಳವರಾಗ್ತೀವಿ ಮುಂದೆ ಬರುವ ದಿನಗಳಲ್ಲಿ ದೇವರು ಅವನ್ನ ಇನ್ನ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಿ ಇನ್ನ ಒಳ್ಳೆ ಆಹಾರಗಳನ್ನ ದೇವ್ರ ಮಕ್ಕಳಿಗೆ ಒದಿಸ್ಕೊಡ್ಬೇಕಂತ ನಾವು ಅವ್ರನ್ನ ಆರಿಸರಗನ ಕತ್ತಲಿ ಪ್ರೀತಿ ಅಂತ